ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಸಾಗುತ್ತಿದೆ ಸೂರರ ರಥ ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ಮನುಷ್ಯ ಸತ್ತರ ದನ ಸತ್ತಂಗ್ ಆಗಬಾರ್ದಪ್ಪ ಅಂದಿದ್ರು ಅವರು ಬೇಕ ಜನಗಳಿಗೆ ಆಹಾರವೇ ಔಷಧಿ ಅಂತ ಹೇಳ್ತಾ ಇದಾರೆ ನನಗೆ ಯಾವುದೂ ಅನಾರೋಗ್ಯ ಆಗಿಲ್ಲ ಬೀರ್ ದಾಸರು ಎಲ್ಲಿ ಹೆಚ್ಚಾತಾರ ಅಲ್ಲಿ ಕಬೀರ್ ದಾಸರಿ ಮಹತ್ವ ಇರಲ್ಲ ಅಂದ್ರೆ ಆಧ್ಯಾತ್ಮ ಜೀವಿ ಅಂದ್ರೆ ಹಿಂದೆ ಕೃಷಿ ಎಲ್ಲರೂ ಮಾಡಿದ್ದು ಅಲ್ಲಿ ಇಷ್ಟೆಲ್ಲ ಕೂಡ ಯಾಕೆ ಜಡ್ಗಳು ಬರತ್ತ ಗುರುವೇ ನಮಸ್ಕಾರ ಎಲ್ಲರೂ ಹೆಂಗಿದಾರೆ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ರೈತರಾಗಲ್ಲ ರೈತರಾಗಲ್ಲ ಅಂತಾರೆ ಬಟ್ ಪ್ರತಿಯೊಬ್ಬರಿಗೂ ಪ್ರತಿದಿನ ತಿನ್ನಕ್ಕೆ ಬೇಕೇ ಬೇಕು ಎನಿವೇ ಅವ್ರು ಏನಾದರೂ ಅಂದ್ಕೊಳ್ಳಿ ಬಟ್ ಇವಾಗು ನಮ್ಮ ಇದ್ದಾರೆ ಒಬ್ಬ ಪ್ರಗತಿಪರ ರೈತರ ಜೊತೆಗೆ ಇವರು ಯಾವುದೋ ಒಂದು ರಾಸಾಯನಿಕ ಗೊಬ್ಬರವನ್ನು ಬಳಸ್ದೇನೆ ಎಲ್ಲ ಸಸಿಗಳನ್ನು ಅಥವಾ ಬೆಳೆಗಳನ್ನ ಬೆಳೀತಾರೆ ಸೊ ಇವ್ರ ಹೆಸರು ಬಂದುಬಿಟ್ಟು ಸಂಗನ್ ಗೌಡ ಪಾಟೀಲ್ ಹೇಳ್ಬಿಟ್ಟು ಕಾಕ ವೆಲ್ಕಮ್ ಟು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ರೀ ನಮಸ್ಕಾರ ಕರೆ ತಕ್ಷಣ ಒಪ್ಕೊಂಡ್ರಿ ಬಂದ್ರಿ ಚಿರಋಣಿ ಎಲ್ಲ ಎಲ್ಲ ಬೆಳೆ ಹಚ್ಚಿರಿ ಎಲ್ಲ ಈಗ ಇದು ಹದಿನೈದು ಎಕರೆ ಒಂದ ಈ ಹದಿನೈದು ಎಕರೆಯಲ್ಲಿ ಈ ಸದ್ಯ ಬ್ಯಾಸಿಗೆ ಇರೋದರಿಂದ ಎರಡು ಎಕರೆ ಕಬ್ಬ ಅದ ಆಮ್ಯಾಗ ಒಂದು ಎಕರೆ ಶೇಂಗ ಅದ ಆಮ್ಯಾಗ ತರಕಾರಿ ಅದೇ ದನಗಳ ಮೇವು ಅದ್ರ ಜೊತೆಗೆ ಜವಾರಿ ಬಾಳೆ ಮಾಡಿದೆವು ಜವಾರಿ ಬಾಳೆ ಮತ್ತು ನುಗ್ಗಿ ಗಿಡ ಅದ ಹೀಗೆಲ್ಲ ಮಾಡಿದೆವು ಮತ್ತು ದನಗಳ ಮೇವಿನ ಇದೆಲ್ಲ ಇದಲ್ಲ ಧಾನ್ಯದ್ದು ಮತ್ತು ನೆಪೇರಿ ಹುಲ್ಲ ಹೀಗೆಲ್ಲ ಮಾಡಿದ್ದೆವು ಇವಾಗ ಜವಾರಿ ಬಾಳೆ ಅಂದ್ರಲ್ಲ ಹಾ ನಾರ್ಮಲ್ ಬಾಳೆಹಣ್ಣು ಜವಾರಿ ಬಾಳೆಹಣ್ಣು ಮಾರದು ರೇಟ್ ತುಂಬ ಡಿಫ್ರೆನ್ಸ್ ಇರಬೇಕು ಅಂದರೆ ಇತ್ತಿತ್ ನಾ ಇತ್ತಿತ್ ಲಾಗಿ ಜವಾರಿಗೆ ಭಾಳ ಬೇಡಿಕೆ ಬರ್ತಾ ಇದೆ ಈಗ ನಾನು ಬಹುದಿನಗಳಿಂದ ಸಾವು ಕೃಷಿ ಮಾಡೋದ್ರಿಂದ ಯಾರ ಮೂಲ ಸಾವು ಕೃಷಿ ಮಾಡಬೇಕಂತ ಅವ್ರು ಹೆಚ್ಚಾನೆಚ್ಚ ಎಲ್ಲ ಜವಾರಿ ಬೀಜಗಳನ್ನು ಜವಾರಿ ಈಗಳನ್ನು ಮಾಡೋರು ಮಾತ್ರದು ಸಕ್ಸಸ್ ಆಗ್ತದೆ ಮತ್ತು ಈಗ ಜಿ ನೈನ್ ಅಂತ ಬರ್ತದೆ ಅದು ಹೈಬ್ರಿಡ್ ಹೈಬ್ರಳಿ ಓಕೆ ಹಾಂ ಅನೇಕ ಅವೆಲ್ಲ ಹೈಬ್ರಿಡ್ ಒಳಗೆ ಹೈಬ್ರಿಡ್ ತಡೆಗೆ ರಸಾಯನ ಗೊಬ್ಬರ ಬೇಕು ಹೆಚ್ಚು ನೀರು ಬೇಕು ಹೀಗಾಗಿ ನಮ್ಮದೇ ಇದು ದೇಶಿ ಬೀಜ ಇರೋದ್ರಿಂದ ಈ ಬಾಳೆ ತಿರ್ಲಕ್ಕೂ ಚೆಂದ ಸ್ವೀಟ ಮತ್ತು ಜೊತೆಗೆ ಸಾವಯವ ಹಾಕ್ಸಿ ಸಟ್ ಆಗ್ತಕ್ಕಂಥ ಸಂಬಂಧ ನಾವೆಲ್ಲ ಇದು ಜವಾರಿ ಬಾಣಿ ಮಾಡಿ ನೀವು ಮೊದಲು ಎಲ್ಲಿ ತೊಂಬಂದಿರೋ ಬೀಜ ಅಂತ ಅಂದರೆ ಇಲ್ಲೇ ಲೋಕಲ್ ಸಿಗತಾವೆ ಏನು ಇದು ನೂರಾರು ವರ್ಷದ ಬಂದಂಥ ಒಂದು ಸಸಿ ಏ ಇದ್ರ ಬಡ್ಡಾಗಿ ಸಸಿ ಬರ್ತಿತ್ತು ಒಂದು ಒಂದು ಬಾಳೆ ಗಿಡ ಹತ್ತರಂದ ನಾಲ್ಕು ಐದು ಹತ್ತು ಅಗಿಗಳು ಬರ್ತಾವೆ ಆ ಅಗಿಗಳು ಒಬ್ರಿಗೆ ಅವ್ರೈತರು ಇಂಥರ ಕೊಡ್ತಿರ್ತಾರೆ ಇಲ್ಲಿ ಲೋಕಲ್ ನಮ್ಮಲ್ಲಿ ಚುಳ್ಕೆ ಮಾಸ್ತಾರಲೈತೆ ಅದು ಚುಳಕೆ ಮಾಸ್ತಾರೆ ಚುಳಿಕೆ ಮಾಸ್ತ್ರ ಸಾರು ಅವರು ಅವ್ರಲ್ಲ ತಂದು ನಾನು ಈ ಅಗಿಗಳನ್ನು ಮಾಡಿದ್ದೆ ಮಾರ್ಕೆಟ್ನಾಗ ತುಂಬ ಅಂದ್ರೆ ಬೇಡಿಕೆ ಜಾಸ್ತಿ ಐತೆ ಮಾರ್ಕೆಟ್ ಅಂದರೆ ಇದಕ್ಕೆ ಒಳ್ಳೆಯ ಬೇಡಿಕೆ ಇನ್ನು ನಿಮ್ಮದು ಜಿ ನೈನ್ ಅಥವಾ ಇವೆಲ್ಲ ಬೇರೆ ಬೇರೆ ಹೈಬ್ರಿಡ್ ಬಾಳಿ ಅವು ಮೂವತ್ತು ರೂಪಾಯಿ ಇದ್ರೆ ಇದು ಐವತ್ತು ಅರವತ್ತು ಅಥವಾ ಎಪ್ಪತ್ತರ ತನಕ ಹೆಂಗೆ ಕಾಯಿ ಗಾತ್ರದ ಹಂಗೆಲ್ಲ ಇದಕ್ಕೆ ಬೇಡಿಕದಕ್ಕೆ ನಾನು ನೋಡಿರಂಗೆ ಭಾಳ ಸಣ್ಣನೇ ಇರ್ತಾವೆ ರೀ ಕಾಯಿ ಹೌದು ಸಣ್ಣನೂ ಇರ್ತಾವ ಸ್ವಲ್ಪ ಅದು ನೀವು ಹೆಚ್ಚು ಊರು ಬನ್ನಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಅಥವಾ ಶೆಗಣಿ ಮಿಶ್ರ ಮಾಡಿರ್ತಕ್ಕಂಥ ಗೊಬ್ಬರ ಹಾಕರಿಂದ ಕಾಯಿ ಪರವಾಗಿಲ್ಲ ಬರ್ತಿರ್ತದೆ ಆದ್ರೆ ಅದರಷ್ಟು ಉದ್ದ ಅದರಷ್ಟು ಪಿಂಡ ಬರ್ತದೆ ಪಿಂಡಂತೂ ಹೆಚ್ಚು ಬರ್ತದೆ ಯಾವುದು ಇದು ಕಂಪೇರ್ ಕಂಪೇರ್ ಮಾಡಿದ್ರೆ ಹೌದು ನೀವು ಅದು ಇದು ತಿಂದು ನೋಡಿದಾಗ ಇದರ ಸ್ವೀಟ ಇದರೊಂದು ಮಜನೇ ಬೇರೆ ಇರುತ್ತೆ ಹಾಂ ನಮ್ಮ ದೇಹಕ್ಕೆ ರೀ ಇದು ರಾಸಾಯನಿಕದಿಂದ ಬೆಳೆಸಿರೋ ಅಂದರೆ ಹೈಬ್ರಿಡ್ ಏನಿದು ಹೈಬ್ರಿಡ್ ಬಾಳೆಹಣ್ಣು ಮತ್ತು ಜವಾರಿ ಬಾಳೆಹಣ್ಣು ನಮ್ಮ ದೇಹಕ್ಕೆ ಏನು ಎಫೆಕ್ಟಿವ್ ಐತಿ ಲೈಕ್ ಹೈಬ್ರಿಡ್ ತಿನ್ನೋದ್ರಿಂದ ಏನಾಗ್ತೈತಿ ಜವರಿ ತಿನ್ನೋದ್ರಿಂದ ಏನಾಗ್ತೈತಿ ಅಂದರೆ ಜವಾರಿ ಮತ್ತು ಹೈಬ್ರಿಡ್ ತಿನ್ನೋದ್ರಿಂದ ಹೈಬ್ರಿಡ್ ವಿಶೇಷವಾಗಿ ಯಾವಾಗ ನಿಮ್ಮ ಹಸಿರು ಕ್ರಾಂತಿ ಅಂತ ಈ ಸಲ ಬಂತಲ್ಲ ಈ ದೇಶಕ್ಕೆ ಅನ್ನ ಪೂರಾಟ ಮಾಡುವಗೋಸ್ಕರ ಹೈಬ್ರಿಡ್ ತಳಿಗಳು ಹಿಡಿದ್ರು ರಾಸಾಯನಿಕ ಗೊಬ್ಬರ ಕಂಡುಹಿಡಿದ್ರು ವಿಜ್ಞಾನಿಗಳು ಆ ರೀತಿಯಿಂದ ಈ ಸದ್ಯದ ಒಳ್ಳೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಹೆಂಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂದರೆ ಹೈಬ್ರಿಡ್ ಬೀಜ ಅದ ಅಲ್ಲ ಈ ಲೆಸ್ ಬರೋದಿರ್ಬೋದು ದೌಡ್ ಬೆಳೆ ಬರ್ಬೋದಿರ್ಬೋದು ಆ ದೌಡ್ ಬರಬೇಕು ಈಳೆಸ್ ಬರಬೇಕಪ್ಪ ಅಂದ್ರೆ ಅದು ಸುಮ್ಮನೆ ಬರೋದಿಲ್ಲ ಅದು ದೌಡ್ ಅಂದರೆ ದಿವಸ ಕಡಿಮೆ ಬೇಗ ಇದು ನೂರು ದಿವಸದಾಗ ಅದು ಬರ್ತಿತ್ತಪ್ಪ ಇದು ನೂರ ಐವತ್ತು ದಿವ್ಸ ಅಥವಾ ನೂರ ಇಪ್ಪತ್ತು ದಿವಸ ಜವಾರಿ ಜವಾರಿ ಟೈಮಿಂಗ್ ತಗೋದು ಅದು ಏನು ಮಾಡಿದ್ರು ನಮ್ಮ ದೇಶಕ್ಕೆ ಅನ್ನ ಪುರೋಟೆ ಮಾಡೋಕೋಸ್ಕರ ಜವಾರಿ ಬೀಜ ಹೈಬ್ರಿಡ್ ಬೀಜವನ್ನು ಹಿಡಿದು ಅದಕ್ಕೆ ರಾಸಾಯನಿಕ ಬಳಸೋದ್ರಿಂದ ಆ ರಾಸಾಯನಿಕ ಎಲ್ಲಿ ಬಳಸ್ತಾರೆ ಎಲ್ಲಿ ವಿಷ ಬೆರೆಸ್ತಾರೆ ಆ ಬೆಳೆ ಸಂಪೂರ್ಣವಾಗಿ ನೆಲ್ದಕ್ಕೆ ಹೆಚ್ಚ ಅಂತೂ ಮುಖ್ಯ ನೆಲ್ದ ಜೊತೆ ಜೊತೆಗೆ ಈ ಹಾಕ್ತಕ್ಕಂಥ ರಸಾಯನ ಗೊಬ್ಬರ ಮತ್ತು ವಿಷ ಹೊಡೆದ್ರಿಂದ ಬೆಳೆಗಳ ಮೇಲೆ ಅತ್ಯಂತ ಪರಿಣಾಮ ಬೀರ ಜೊತೆ ಮಣ್ಣಿನ ಮೇಲೂ ಪರಿಣಾಮ ಬೀರ್ತವು ಅದು ನಾವೇನು ಮಾಡ್ತಾ ಇದ್ದೇವೆ ನೋಡ್ಲಿಕ್ಕೆ ಮಾತ್ರ ಅದು ಇದಕ್ಕಿಂತ ಸುಂದರ ಕಾಣಿಸ್ತದೆ ನೋಡ್ಲಿಕ್ಕೆ ಅದರ ನೋಡಿದಾಗ ಏನಪ್ಪಾ ಅಂದ್ರೆ ವಿಷಪೂರಿತವಾದಂಥ ಹಣ್ಣ ಅಥವಾ ವಿಷಪೂರಿತ ಆಹಾರ ವಿಷಪೂರಿತ ತರಕಾರಿ ಅಂತ ಹೇಳಬಹುದು ಅಂದ್ರೆ ಅದರಿಂದ ಭಾಳ ನಮ್ಗೆ ಏನು ಹಾನಿಕರ ಹೌದು ಮತ್ತೆ ಈಗ ನೋಡ್ರಿ ಅನೇಕ ಜನಗಳಿಗೆ ಆಹಾರವೇ ಔಷಧಿ ಅಂತ ಹೇಳ್ತಾ ಇದಾರೆ ಆಹಾರವೇ ಔಷಧಿ ಆಹಾರವೇ ಔಷಧಿ ನಾವು ಎಲ್ರು ಊಟ ಮಾಡ್ತೇವೆ ಹಣ್ಣ ತರಕಾರಿ ತಿಂತೇವೆ ಅಂದ್ರೆ ಬಹುತೇಕ ಅದರ ಬಗ್ಗೆ ಕಲ್ಪನೆಗಳು ಕಡಿಮೆ ಇರಬಹುದು ಅಥವಾ ಕಲ್ಪನೆ ಇದ್ದರೂ ಕೂಡ ಅನಿವಾರ್ಯವಾಗಿನೂ ಕೆಲವರು ಇರಬಹುದು ಹೆಂಗಪ್ಪ ಅಂದ್ರೆ ಸುಭಾಷಿ ಒಂದು ಮಾತು ಹೇಳ್ತಾನೆ ದೀಪವು ಕತ್ತಲೆಯನ್ನೇ ತಿನ್ನುತ್ತದೆ ದೀಪ ಓಕೆ ದೀಪವು ಕತ್ತಲೆಯನ್ನೇ ತಿನ್ನುತ್ತದೆ ಆದರೆ ಕಾಡಿಗೆಯನ್ನೇ ಹಣಿಯುತ್ತದೆ ಕತ್ತಲೆಯನ್ನು ತಿನ್ನುತ್ತದೆ ಕಾಡಿಗೆಯನ್ನೇ ಹಡಿಯುತ್ತದೆ ದೀಪ ಕತ್ತಿ ಅದ್ರ ಮ್ಯಾಗಿಂದ ಬರೋದೇನು ಕಾಡಿಗೆ ಬರ್ತೇವೆ ಹಾಗೆಯೇ ಯಾವ ಮನುಷ್ಯ ಎಂತ ಅನ್ನವನ್ನು ಸ್ವೀಕಾರ ಮಾಡುತ್ತಾನೆ ಅಂತ ಸಂತತಿಯನ್ನೇ ಪಡೆಯುತ್ತಾನೆ ಅಂದ್ರೆ ಆಹಾರದ ಮ್ಯಾಗನು ಮನುಷ್ಯನ ಅವನ ಶಾರೀರಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಅದಕ್ಕೆ ರಾಜಸ ತಾಮಸ ಸಾತ್ವಿಕತೆ ಬರ್ತಾವ ಆಹಾರದೊಳಗೆ ಮೂರ್ನ ಮನ ಆಹಾರ ಹೌದು ಸಾತ್ವಿಕ ಆಹಾರ ಊಟ ಮಾಡುವಂಥ ಮನುಷ್ಯರಿಗೆ ಸತ್ ಚಿಂತನೆಗಳು ಒಳ್ಳೆಯ ವಿಚಾರಗಳು ಒಳ್ಳೆಯ ಜ್ಞಾನ ಇಂಥ ಬರಲಿಕ್ಕೆ ಸಾಧ್ಯತೆ ಇದೆ ಸಾತ್ವಿಕ ಆಹಾರದೊಳಗೆ ಯಾವ್ಯಾವ ಪದಾರ್ಥ ಪದ ಸಾತ್ವಿಕ ಆಹಾರಪ್ಪ ಅಂದ್ರೆ ಇವು ಸಾಧ್ಯಷ್ಟ ಮಟ್ಟಿಗೆ ಹುಳಿ ರುಚಿ ಇರ್ತಾವಲ್ಲವಲ್ಲ ಹುಳಿ ಕೈ ಒಗರ ಇವೆಲ್ಲವೂ ಕೂಡ ತಾಮಸಾರ ಅಂತ ಹೇಳ್ಬೋದು ಅತಿ ಹುಳಿ ತಿನ್ನಬಾರ್ದು ಅತಿ ಖಾರ ತಿನ್ನಬಾರ್ದು ಸರಿ ಇಂಥವೆಲ್ಲ ಮಾಡೋದ್ರಿಂದ ಅವೆಲ್ಲ ತಾಮಸೊಳಗಿನ್ನೂ ಅನೇಕ ಅನೇಕ ಆಹಾರಗಳು ಬರ್ತಾವಲ್ಲ ತಾಮಸಿ ಆಹಾರಗಳು ಇನ್ನು ಸಾತ್ವಿಕ ಆಹಾರಗಳು ತುಪ್ಪ ಇರ್ಬೋದು ತರಕಾರಿ ಇರ್ಬೋದು ಸರಿಯಾ ಹಣ್ಣುಗಳಿರ್ಬೋದು ಇವೆಲ್ಲವೂ ಕೂಡ ಹಿಂದೆ ಮಹಾತ್ಮರು ಸತ್ಪುರುಷರು ಶರಣರು ಅನೇಕ ಅಂದ್ರೆ ನಿಮ್ದೇನು ಅನರ್ಘ್ಯ ಆಹಾರ ಅಂತ ಸ್ವೀಕಾರ ಮಾಡ್ತಾ ಇದ್ರು ಅನರ್ಘ್ಯ ಅನರ್ಘ್ಯ ಆಹಾರ ಅಂದ್ರೆ ಯಾವುದು ಬೇಯಿಸದೆ ಅಂದ್ರೆ ಅದು ಕುದಿಸಲಾರ್ದು ತಿಂತಿದ್ರು ಮತ್ತು ಅದು ಮಸಾಲೆ ಪದಾರ್ಥ ಅದಕ್ಕೆ ಸೇರಿಸಲಾರ್ದನೆ ಸಹಜ ಬರ್ತಕ್ಕಂಥದ್ದು ಅದುವೇ ಅನರ್ಘ ಅನರ್ಘಾರ ಊಟ ಮಾಡೋದ್ರಿಂದ ಮನುಷ್ಯನಿಗೆ ಜಡ್ಡುಗಳು ಬರ್ತಾಯಿಲ್ಲ ಮನುಷ್ಯ ಹೆಚ್ಚು ಆರೋಗ್ಯವಂತಾಗಿ ಬಳಕೆ ಬದುಕೆ ಸಾಧ್ಯ ಇದೆ ಒಳ್ಳೆಯ ವಿಚಾರ ಮಾಡೋಕ್ಕ ಸಾಧ್ಯತೆ ಇದೆ ಹೀಗಾಗಿ ಆಹಾರಗಳು ಕೂಡ ಅನೇಕ ರೀತಿಗಳೇ ಅನೇಕ ರೀತಿಗಳು ನಮ್ಮ ಹಿರಿಯರು ಅಳವಡಿಸೋದು ಬಂದರೆ ಅದಕ್ಕೆ ನಾವು ಸಾತ್ವಿಕ ಆಹಾರ ಊಟ ಮಾಡೋದ್ರಿಂದ ಮನುಷ್ಯನಿಗೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಒಂದು ಜ್ಞಾನವನ್ನು ಬರಲಿಕ್ಕೆ ಸಾಧ್ಯತೆ ಇದೆ ನೀವು ಮೂರು ಆರಪ್ಪ ಇದು ಅದೇ ಟೈಪ್ಸ್ ಅದಾವ ಅಂತ ಹೇಳಿದ್ರಲ್ಲ ಸೊ ಒಂದು ಹೇಳಿದ್ರಿ ನಮ್ಗೆ ಇನ್ನೂ ಎರಡ ಬಗ್ಗೆ ಏನು ಹೇಳಿಲ್ಲ ಇನ್ನು ಸಾತ್ವಿಕ ಬಗ್ಗೆ ಹೇಳಿದಾಗ ತಾಮಸ ಆಹಾರ ಹೆಂಗಂತ ಹೇಳಿದ ತಾಮಸ ಇನ್ನು ರಾಜಸ ಅಂದ್ರೆ ಮೀಡಿಯಂ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮೀಡಿಯಮ್ ಅದಪ್ಪ ಅಂದ್ರೆ ಸದ ಕಡಿಮೆ ಕಡಿಮೆ ಉಪ್ಪು ಕಡಿಮೆ ಖಾರ ಸರಿ ಹಿಂಗೆಲ್ಲ ಕಡಿಮೆ ಈ ಕಡೆ ಇಲ್ಲ ಆ ಕಡೆ ಇಲ್ಲ ನಡ್ಬಾರ್ದು ನಡ್ಬಾರಕ ಈಗ ಅನೇಕ ಜನ ಬುದ್ಧಿವಂತರು ಅಡುಗೆ ಒಳಗೆ ಉಪ್ಪು ಬಳಸ್ತಾಯಿಲ್ಲ ಹಾಂ ಯಾಕ್ರಿ ಅಂದ್ರೆ ಉಪ್ಪು ತಿಂದರೆ ಉಪ್ಪು ಬರುತ್ತದೆ ಯಾರು ಹೌದು ಯಾರು ಹೆಚ್ಚು ಉಪ್ಪು ತಿಂತಾರೆ ಅವ್ರಿಗೆ ನಿಮ್ಗೇನು ಬಿ ಪಿ ಬರ್ಬೋದು ದೌಡ್ ಬರ್ಬೋದು ಅದು ಕಡಿಮೆ ಉಪ್ಪು ಊಟ ಮಾಡೋದ್ರಿಂದ ಅಂದರೆ ಅನೇಕ ಇಲ್ಲಿ ನಮ್ಮಲ್ಲಿ ಆಹಾರಗಳು ಕೂಡ ಕೆಲವೊಂದು ಅಮೃತವ ಕೆಲವೊಂದು ವಿಷ ಕೂಡ ನಮಗೆ ಪರಿವರ್ತನೆ ಆಗ್ಲಿಕ್ಕಂತ ಸಾಧ್ಯತೆ ಯಾವ ಆಹಾರವನ್ನು ನಾವು ಊಟ ಮಾಡೋಕ್ಕೂ ಯಾವ ಆಹಾರ ತಿರುಗಬೇಕು ಅನ್ನೋ ಬಗ್ಗೆ ನಾವು ಅಭ್ಯಾಸ ಇರಬೇಕು ಅದಕ್ಕೆ ಊಟ ಮಾಡೋವನಿಗೆ ಏನು ಊಟ ಬಲ್ಲವನಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಚಗಳವಿಲ್ಲ ಈಗ ನನ್ನ ಸಪೋಸ್ ಅರವತ್ನಾಲ್ಕು ವಯಸ್ಸು ಅರವತ್ನಾಲ್ಕು ನಾಲ್ಕು ನನಗೆ ಯಾವುದೂ ಅನಾರೋಗ್ಯ ಆಗಿಲ್ಲ ಪುಟ್ಟ ಆತ ಹೌದಾ ಆದರೂ ಅದು ತಾನೇ ಆಟೋಮೆಟಿಕ್ ಆಹಾರದಿಂದ ಅಥವಾ ನಮ್ಮ ಇರುವಿಕೆಯಿಂದ ಅದು ತಾನೇ ಆಟೋಮೆಟಿಕ್ಕಾಗಿ ವಾಶ್ ಮಾಡೋಕೆ ಸಾಧ್ಯತೆ ಇದೆ ಈ ಪ್ರತಿಯೊಬ್ಬರು ಏನು ಮಾಡ್ತಾರೆ ಆರೋಗ್ಯ ಕೆಟ್ಟ ಬೇಗ ಔಷಧಿ ತೊಳೆದು ಅಥವಾ ಡಾಕ್ಟ್ರಿಗೆ ಹುಡುಕಡೆ ಮಾಡ್ತಾರೆ ಅದು ಬುದ್ಧಿವಂತನ ಲಕ್ಷಣ ಅಲ್ಲ ನಾವು ಆರೋಗ್ಯ ಬರಲಾ ಅನಾರೋಗ್ಯ ಆಗ್ಲಾರ್ದಂಗೆ ಅಥವಾ ನಾವು ರೋಗಗಳು ಬರಲಾರ್ದಂಗೆ ಹೆಂಗಿರ್ಬೇಕು ಅಂತ ನಾವು ತಿಳಿದ್ರೆ ರೋಗಗಳು ಬರೋದಿಲ್ಲ ಮನುಷ್ಯನಿಗೆ ನಿಜವಾಗಿ ಮನುಷ್ಯನಿಗೆ ರೋಗಿ ಬರಲ್ಲವು ಮತ್ತು ನಮ್ಗೆ ಹುಷಾರ್ ತಪ್ಪಿಸಿದ್ರೆ ಅನ್ನೋ ಹಂಗೆ ನಾವು ತಿನ್ನ ತಿನ್ಲಾರೋ ತಿನ್ನೋದು ನೀರು ಕುಡಿಲಾರು ನೀರು ಕುಡಿಯೋದು ಸರಿ ಆಚಾರ ವಿಚಾರಗಳು ಸರಿ ಇಲ್ಲದ ಬಟ್ಟಾಗ ಮನುಷ್ಯನಿಗೆ ರೋಗಗಳು ಬರ್ತಿರ್ತಾವ ಆಚಾರ ವಿಚಾರ ಸರಿ ಇಲ್ಲಂದ್ರೂ ಹೌದು ನೀವು ಯಾವತ್ತು ನೋಡ್ರಿ ಕೆಟ್ಟ ವಿಚಾರ ಮಾಡೋದ್ರಿಂದ ಹೌದಾ ನಿಮ್ಮ ತಲೆ ಸಮಸ್ಯೆ ಸಮ ತಲೆ ಸರಿ ಇರಲ್ಲ ಮಾನಸಿಕ ಖಿನ್ನತೆ ಆಗ್ತದೆ ಮನುಷ್ಯನಿಗೆ ಮಾನಸಿಕ ಖಿನ್ನತೆಯಿಂದನೇ ಮನುಷ್ಯನಿಗೆ ರೋಗಗಳು ಸಾಧ್ಯತೆ ಸಾಧ್ಯ ಸಂಪದ್ಭರಿತವಾದಂಥ ವಿಚಾರಗಳು ಮಾಡಿದ್ದೇ ಆಗಿದ್ರೆ ಒಳ್ಳೆಯ ವಿಚಾರ ಮಾಡಿದ್ದೇ ಆಗಿದ್ರೆ ಈಗ ನೋಡಿ ವಿವೇಕಾನಂದ ಹೇಳ್ತಾನೆ ಕೆಟ್ಟ ಕಾರ್ಯಗಳು ಕೆಟ್ಟ ಮಾತುಗಳು ಕೆಟ್ಟ ಯೋಚನೆಗಳು ಇವು ಸಾವಿರಾರು ಕ್ರೂರ ಹುಲಿಯಂತೆ ನಿಮ್ಮ ಮೇಲೆ ಸದಾ ನಗಿಯುತ್ತವೆ ಆಕ್ರಮಣ ಮಾಡ್ತಿರ್ತಾವ ಹಾ ನಮ್ಮ ಮೇಲೆ ಕೆಟ್ಟ ಕೆಲಸ ಯಾರು ಮಾಡ್ತಾರೆ ಕೆಟ್ಟ ಯೋಚನೆ ಯಾರು ಮಾಡ್ತಾರೆ ಕೆಟ್ಟ ಕಾರ್ಯಗಳು ಯಾರು ಮಾಡ್ತಾರೆ ಇಂಥವ್ರ ಮ್ಯಾಗ ಸಾವಿರಾರು ಕ್ರೂರ ಹುಲಿಯಂತೆ ಸಾಮಾನ್ಯ ಹುಲಿಗಳಲ್ಲ ಕ್ರೂರ ಹುಲಿಗಳು ಹುಲಿ ಹುಳಿಗೆ ಎರಡು ಮೂರು ಥರ ಅವಾಗ ಸದಾ ನೆಗೆಯುತ್ತವೆ ಅವ್ರು ನಮ್ಮ್ಯಾಗ ಆಕ್ರಮಣ ಮಾಡಕ್ಕೆ ಬರ್ತಾ ಇವೆ ಈ ಈ ವಿಚಾರ ಮಾಡೋದ್ರಿಂದ ಅದರಂತೆಯೇ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಮಾತುಗಳು ಒಳ್ಳೆಯ ವಿಚಾರಗಳು ನಮಗೆ ಸಾವಿರಾರು ಸಾತ್ವಿಕ ದೇವತೆಗಳ ಪ್ರೇರಕ ಶಕ್ತಿಯಾಗಿ ನಿಲ್ಲುತ್ತವೆ ಸರಿ ಅದಕ್ಕೆ ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೂ ಫಲವಿಲ್ಲ ಅನಂತ ಭವಿಷ್ಯ ನಿಮ್ಮ ಮುಂದಿದೆ ಮುಂದೆ ಈ ವಿಷಯ ಹೇಳ್ತಾರೆ ಅವ್ರು ಅಂದ್ರಲ್ಲ ಅಂಥ ಮಹಾನ್ ವ್ಯಕ್ತಿಗಳು ಹೇಳಿದಂಥ ಮಾತುಗಳು ನಾವು ಜೀವನ ಅವಳಿಸ್ ಅಂದ್ರೆ ಯಾವುದಿರ್ತಾರೆ ನೋಡಿ ಈಗ ನಾನು ನಿನಗೆ ಕಾಣದ ಹಾಗೆ ಒಂದು ನೂರು ರೂಪಾಯಿ ನಿನ್ನ ಪ್ಯಾಂಡಲ್ನ ತೆಗೆದಿ ಕಾಣದ ಹಾಗೆ ನಿನಗೆ ಕಾಣದ ಹಾಗೆ ಸರಿ ಅಲ್ಲಿ ಏನಾಗ್ತಾ ಇದೆ ಈ ನಮ್ಮ ದೇಶೀಯ ಸಂಸ್ಕೃತಿ ಪ್ರಕಾರ ನಮ್ಮ ದೇಶೀಯ ಧರ್ಮದ ಪ್ರಕಾರ ಹಿಂದೂ ಧರ್ಮ ಅಂತದ ಒಂದು ಆ ಧಾರ್ಮಿಕ ನಂಬಿಕೆ ಪ್ರಕಾರ ನನಗೆ ಪಾಪ ಪುಣ್ಯ ಪ್ರಜ್ಞೆ ಕಾಡ್ತಿರ್ತದೆ ಓ ಇಂಥ ವ್ಯಕ್ತಿಯ ಒಂದು ಹಣನ ಇಂಕದ್ದಲ್ಲ ಅನ್ನುವ ನನಗೆ ಮಾನಸಿಕ ಹಿಂಸ ಆಗ್ತಾ ಇದೆ ಆ ಮಾನಸಿಕ ವಿಷಯ ತಡ್ಕೊಳ್ಳೋ ಬೇಡಕ್ಕೆ ನಾನು ಏನು ಮಾಡ್ತೀನಿ ಯಾವುದೇ ಒಂದಕ್ಕೆ ಒಂದಕ್ಕೆ ಯಾವುದಕ್ಕೆ ಒಂದಕ್ಕೆ ನಾ ಶರಣ್ತೀನಿ ಅದಕ್ಕೆ ಬ್ರಸ್ಟರು ಲಂಚ್ರು ಅದರದ್ದು ನಿದ್ದೆ ಏನು ಏನ್ಮಾಡ್ತಾರೋ ಲಂಚ್ ಬಳಕಲು ಏನೋ ಒಂದು ನಿದ್ದೆತ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ನಾವು ಅದನ್ನು ಮೇಲೆ ಗುರುತು ಅದನ್ನು ಸೇವನೆ ಮಾಡಿ ಮಲ್ಕೋತಾ ಇದ್ದೆವು ಅದರಿಂದ ಮತ್ತೊಂದು ಪರಿಣಾಮ ಆಗ್ತಾ ಇದೆ ಒಂದ್ರ ಮುಚ್ಚಕ್ಕೆ ಇನ್ನೊಂದು ಇದು ಹೌದು ಇಲ್ಲಿ ನಿಸರ್ಗ ಜೊತೆ ಯಾರು ಒಡನಾಡಿದಾರೆ ನಿಸರ್ಗ ಜೊತೆ ಯಾರು ಪ್ರೀತಿ ಮಾಡ್ತಾ ಇದಾರೆ ನಿಸರ್ಗ ಜೊತೆ ಯಾರು ಅದನ್ನು ಪ್ರೀತಿ ಮಾಡಿ ಅದನ್ನು ನಾವು ಸಹಕಾರ ಅದಕ್ಕೆ ನಾವು ಏನು ಮಾಡೋ ಅದಕ್ಕೆ ನಾವು ಸಹಕಾರಿಯಾಗಿದ್ದರೆ ನಿಜವಾಗಿ ಮನುಷ್ಯ ಎಷ್ಟು ವೋರ್ಸ್ಬೇಕು ಅಷ್ಟು ಬಾಳ್ತಾರೆ ಎಷ್ಟು ಅಷ್ಟ ಅಷ್ಟು ಆರೋಗ್ಯವಂತಾಗಿರ್ತಾನೆ ಅಂದ್ರೆ ಉದಾಹರಣೆ ಸಣ್ಣ ಉದಾಹರಣೆ ನಮ್ಮದೇನು ತೊಳೋಣ ಈಗ ಒಬ್ಬ ರೈತ ನಾನು ಹೌದಾ ನಮಗೆ ಇಷ್ಟ ಎಲ್ಲ ಬರಲ್ಲ ಜಾಪತ್ ಬರಲ್ಲ ಇಷ್ಟೆಲ್ಲ ನಾವು ಹಿಂಗೆಲ್ಲ ಇರ್ತೀವಪ್ಪ ಕಾರಣ ನಿಸರ್ಗ ಪ್ರೀತಿ ಆಗಿರೋದು ಅಥವಾ ಈ ಮಣ್ಣು ಉಳಿಸೋದ್ರ ಬಗ್ಗೆ ಏನೋ ವಿಷಮುಕ್ತ ಆರವನ್ನ ಸಮಾಜ ಕೊಡಬೇಕು ಹೌದಾ ವಿಷಮುಕ್ತ ಆರ ಸಮಾಜ ಕೊಡಬೇಕು ಅಥವಾ ವಿಶ್ವಮುಕ್ತ ವಿಶ್ವ ಕೊಡಬೇಕು ವಿಷ ಮುಕ್ತಾರ ಸಮಾಜಕ್ಕೆ ಕೊಡಬೇಕು ವಿಷ ಮುಕ್ತಾರ ನಾನು ಸೇವನೆ ಮಾಡ್ಬೇಕಂತಕ್ಕಂಥ ಒಂದು ತತ್ವ ಸಿದ್ಧಾಂತದಲ್ಲಿ ನಾನು ಒಬ್ಬ ರೈತ ಇದು ನನ್ನ ಆರೋಗ್ಯನೂ ಸರಿ ಇದೆ ನಮ್ಮ ಮನೆಯವರ ಆರೋಗ್ಯ ಸರಿ ಇದೆ ಸಮಾಜ ಆರೋಗ್ಯ ಸರಿ ಸರಿ ಇಡಲು ಸಾಧ್ಯವಿದೆ ದೇಶದ ಆರೋಗ್ಯ ಸರಿ ಇಡಲು ಸಾಧ್ಯವಿದೆ ಇದು ಬರೋದು ಅದರಿಂದ ಪಾತಿ ಕೇಳಿದ್ರೆ ಆರನ್ನು ಮಾತ್ರ ಎಲ್ಲರೂ ಬೇರೆ ಬೇರೆ ತಿಳ್ಕೊಂಡ ಏ ಆರ ಏನು ತಿಂದರೆ ನಡೀತಿತ್ತು ಅದ್ರ ಜೊತೆಗೆ ಈಗ ಮಣ್ಣು ಮೇದಲ್ಲ ಮಣ್ಣಿನ ಆರೋಗ್ಯ ಭಾಳ ಮಹತ್ವದ್ದು ಈ ಜನರಿಗೆ ಇಂತಿಂಥ ಆರೋಗ್ಯಗಳು ಯಾಕೆ ಕೆಡ್ತಾವಪ್ಪ ಏನೋ ಹಣ್ಣಿನ ಹುಡುಗ ಕೈಕಾಲು ಬಿಚ್ಚು ಆಡಿದ ಸತ್ತಪ್ಪ ಸುಮ್ಮನೆ ಅವ್ನ ಜಡ್ಡು ಸುರೇ ಗುರ್ತಾಗೋದಿಲ್ಲ ಇಂತಿಂಥ ಜಡ್ಡುಗಳು ಯಾಕೆ ಬರ್ತಾ ಎಲ್ಲಿ ಮಣ್ಣಿನ ಆರೋಗ್ಯ ಗೆಡುತ್ತಿದೆಯೋ ಅಲ್ಲಿ ಜನರ ಆರೋಗ್ಯ ಕೂಡ ಹದಗೆಡುತ್ತದೆ ಅದಂಗ್ರೆ ಹೌದು ಅದು ಹೆಂಗಂದ್ರೆ ಎಲ್ಲದ ಬರೋದೇ ಮಣ್ಣಿನಿಂದ ಹಾಂ ಸತ್ ಮನುಷ್ಯ ಪಂಚಮೂತಿಂದ ತಯಾರಾಗಿದೆ ರಿಟರ್ನಲ್ಲಿ ಅಲ್ಲಿ ಹೊರಳು ಮ ಹೊರಳಿ ಮಣ್ಣಿಗೆ ಹೋಗ್ತಾನ ಮರಳು ಮಣ್ಣಿಗೆ ಅಂತ ಹೇಳ್ತಾ ಇದ್ದಾರೆ ಈ ಮಣ್ಣನ ಪಾವಿತ್ರ್ಯತೆಯನ್ನು ನಾವು ನೋಡ್ತಾ ಇಲ್ಲ ಎಷ್ಟು ಮಣ್ಣಿನ ನಾವು ನೋಡ್ತಾ ಇದ್ದೇವೆ ಎಷ್ಟು ಅದನ್ನ ಅಮೃತ ದೃಷ್ಟಿ ನಾವು ನೋಡ್ತೇವೆ ಅಂತ ಒಂದು ಆಹಾರವನ್ನು ಕೊಡಲು ಸಾಧ್ಯವಿದೆ ಎಲ್ಲ ಪರದಲ್ಲಿ ಪಂಚಭೂತಗಳಿಂದ ಈ ಪಂಚಮಹಾಭೂತಗಳೆಲ್ಲ ಮಲೀದಾಗ್ಯಾವ ನೀವು ಸೇವಿಸ್ತಕ್ಕಂಥ ಆಹಾರ ಇರ್ಬೋದು ನೀವು ಸೇವಿಸ್ತಕ್ಕಂಥ ಗಾಳಿರ್ಬೋದು ನೀವು ಕುಡಿಯುವಂಥ ನೀರಿರ್ಬೋದು ಆಕಾಶವೇ ಎಷ್ಟು ಹದಗೆಟ್ಟದ ವೈಜ್ಞಾನಿಕವಾಗಿ ನೋಡಿದಾಗ ಅದಕ್ಕೆ ನಿಮಗೆ ಬರೋ ಏನೋ ಋತುಮಾನ ಅನುಸಾರವಾಗಿ ಮಳೆಗಾಲಕ್ಕೆ ಮಳೆ ಬರಲ್ಲ ಸಣ್ಣ ಗಿಡಕ್ಕೆ ಸಂಡಿರಲ ಹೌದಾ ಬ್ಯಾಸಿ ಇದ್ರಿಗೆ ಬ್ಯಾಸಿರಲ್ಲ ಅವೆಲ್ಲ ಹೆಚ್ಚು ಕಮ್ಮಿ ಆಕಾಗ್ಯಪ್ಪ ಅಂದರೆ ಈ ನಿಸರ್ಗವನ್ನು ನಾವು ಏರುಪೇರು ಆಗೋದ್ರಿಂದ ಏರು ಸಲ ಮನುಷ್ಯನಿಗೆ ಎಲ್ಲ ಚಟಗಳು ಬಂದು ಜಮಾ ಆತವಲ್ಲ ಹಂಗೆ ಈ ಸೃಷ್ಟಿಗೆ ನಾವು ಅತ್ಯಂತ ನಮ್ಮ ದುರಾಶದಿಂದ ಈ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ದು ಕಾರಣ ಯಾರಪ್ಪ ಅಂದರೆ ಅದರ ಅದ್ರ ಬಗ್ಗೆ ನಾನು ಬರಬಹುದು ಹೌದಾ ಅದಕ್ಕೆ ನಾನೇ ಮೊದಲ ನಾನು ಮೊದಲ ಇಲ್ಲಿ ಇಲ್ಲ ಆಂಗ್ನ ಒಬ್ಬರೇ ಮಾಡೋರು ಏನಾಗ್ತದ ಇಬ್ಬರೇ ಮಾಡೋರು ಏನಾಗ್ತದ ನೀವೆಲ್ಲ ನಮ್ಮೂರವ್ರು ಇದ್ದೀರಿ ನೋಡ್ಸ್ರಿ ಅನೇಕ ವರ್ಷಗಳಿಂದ ಯಾವ್ರಿಗೆ ಹುಚ್ಚು ಹುಚ್ಚ ಬಿಡು ಯಾರು ನಿಜವಾಗಿ ಸಾವಯವ ಮಾಡ್ತಾರ ಅಥವಾ ನೈಸರ್ಗಿಕ ಕೃಷಿ ಮಾಡ್ತಾರ ಸರಳ ಪದ್ಧತಿಯ ಕೃಷಿ ಮಾಡ್ತಾರೆ ಸಹಜ ಕೃಷಿ ಮಾಡ್ತಾರೆ ಅವರ ಜನ ಇಲ್ಲ ಯಾಕೆ ವಾ ಆ ಯಾಕೆ ಬಾಳ್ತಾ ಇಲ್ಲ ನೋಡಿ ಸಮಾಜದಾಗ ಹಳ್ಳಿಗಳನ್ನ ನೋಡ್ತೀರಿ ಯುವಕರದ್ರಿ ಯಾವ ನಮ್ಮ ಈ ಬಾರ ತರ ಬಾರ ಬಾರಗಳು ಇವೆಲ್ಲ ಸಂಸ್ಕೃತಿ ಹೆಚ್ಚಾಗದ್ರಿಂದ ಬಾರಗಳ ಹೆಚ್ಚಾಗೋದ್ರಿಂದ ಅಂದ್ರ ಬೀರದಾಸರು ಅಂತರ ಅವ್ರಿ ಏನತರ ಬೀರದಾಸರು ಬೀರ್ ದಾಸರು ಎಲ್ಲಿ ಹೆಚ್ಚಾತಾರ ಅಲ್ಲಿ ಕಬೀರ್ ದಾಸ ಮಹತ್ವರಲ್ಲ ಕಬೀರ್ ದಾಸ ಮಹತ್ವ ಯಾಕೆ ಬೀರ್ ದಾಸರು ಹೆಚ್ಚಗರ ಹಾಗೆ ಇಲ್ಲಿ ಇಳುವರಿ ಜಾಸ್ತಿ ಮಾಡೋದ್ರಿಂದ ಅಥವಾ ದೊಡ್ಡ ಬರಬೇಕು ಪೀಕ್ ಅನ್ನೋದ್ರಿಂದ ಹೆಚ್ಚು ಜನ ಆ ಕಡೆ ಹೋಗ್ತಾ ಇದ್ದಾರೆ ಈ ಅವರು ಬರೋದಿಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅನ್ನೋ ಅಲ್ಲ ಇನ್ಕಮ್ ಅಂದ್ರೆ ಹಂಗೇನಿಲ್ಲ ನಮಗೆಲ್ಲ ಇನ್ಕಮ್ ಬೇಕೇಳ ನನ್ನೇನು ಪ್ರಶ್ನೆ ಗೊತ್ತೇನು ರೀ ಇವಾಗ ನೀವು ನಿಮ್ಮ ನೋಡ್ಕೊಳ್ತೀರಾ ನಾನು ನಿಮ್ಮ ಸಾವಯವ ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಇವಾಗ ಒಂದು ಐತಿ ಫ್ಯಾಮ್ಲಿ ಐತಿ ಕಡಿಮೆ ಜನ ಅದಾರ ಒಂದು ಮೂರ್ನಾಲ್ಕು ಜನ ಅದಾರ ಅವರು ಸಾವಯವ ಕೃಷಿದಾಗ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಇನ್ಕಮ್ ಬರಬೇಕಾಗಿರ್ತೈತಿ ಯಾಕಪ್ಪ ಅಂದ್ರೆ ಅವ್ರು ಹೊಲ ಬೆಳೋದ್ರೆ ಅವ್ರಿಗೆ ರೊಕ್ಕ ಬರಬೇಕಾಗಿರ್ತೈತಿತ್ತು ಅವ್ರೇನಾದರೂ ಸಾವಯವ ಕೃಷಿಗೆ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಕಡಿಮೆ ಇನ್ಕಮ್ ಬತ್ತಪ್ಪ ಅಂದ್ರೆ ಅವ್ರು ಏನು ಮಾಡಬೇಕು ಅಂದ್ರೆ ನಾನು ರಾಸಾಯನಿಕ ಕೃಷಿನ ಬೇಕು ಅಂತ ಹೇಳಿಲ್ಲ ಲೈಕ್ ಈ ಥರ ಇದ್ದವ್ರು ಏನ್ ಮಾಡಬೇಕು ಅಂತ ನೋಡ್ರಿ ಇದ್ರೊಳಗ ಸಾವಯವ ಅಂದ್ರೆ ಬರೀ ಬೆಳಿ ಬೆಳ ಸಾವಯವ ಅಂದ್ರೆ ಬರೀ ಒಂದೇ ಬೆಳಿ ಇರಲ್ಲ ಮಿಶ್ರ ಸಮಗ್ರ ಅಂತ ಸಾವಯದೊಳಗೆ ಸಮಗ್ರ ಬೆಳೆಗಳು ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ತುಂಡು ಭೂಮಿ ಸ್ವಲ್ಪ ಭೂಮಿಯಲ್ಲಿ ಜಾಸ್ತಿ ಬೆಳೆಗಳು ಜಾಸ್ತಿ ಬೆಳೆಗಳು ನಮ್ದು ನಮ್ದೊಂದು ಎಕರೆ ಇಲ್ಲಿ ಸದ್ಯ ಇಲ್ಲಿ ನೆದರ್ ಹೇಳ್ತಾರೆ ಇಷ್ಟದ ಹಾಗೆ ಮತ್ತೆ ಹಿಂದು ಬೇರೆ ಅದಾ ಇಲ್ಲೇ नुಗ್ಗ ಇದೆ ಇಲ್ಲೇ ಬಾಳೆ ಇದೆ ಹೌದಾ ಇಲ್ಲೇ ಬದನೆ ಇದೆ ಇಲ್ಲೇ ಪಪಾಯ ಇದೆ ಇಲ್ಲೇ ರೇಷ್ಮದ ಇದೆ ಇಲ್ಲೇ ફૂಲ್ ಇದೆ ಇಲ್ಲೇ ಅಲಸಂದ ಇದೆ ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ ಅಂದರೆ ಯಾವ ಬೆಳೆ ಇದ್ರಾಗ ಎಲ್ಲವೂ ಸಕ್ಸಸ್ ಆಗಲ್ಲ ಸರಿ ಒಂದು ಬಂದು ಇನ್ನೊಂದು ಇದು ಆಗುವ ಸಾಧ್ಯತೆ ಇದೆ ಸರಿಯಾ ಈಗ ಸಮಗ್ರ ಬೆಳೆಯ ಜೊತೆಗೆ ಈ ನಾವು ಸಣ್ಣ ರೈತರದರು ಕೂಡ ಇನ್ನು ಇನ್ಯಾಗ ನೋಡೋರಿ ಸ್ವಲ್ಪ ಪ್ರಮಾಣದ ಜವಾರಿ ಕೋಳಿ ಸಾಕಾಣಿಕೆ ಮಾಡಿದೆವು ಸ್ವಲ್ಪ ಪ್ರಮಾಣದಾಗ ಆಡು ಸಾಕಾಣಿಕೆ ಮಾಡಿದೆವು ಸ್ವಲ್ಪ ಪ್ರಮಾಣದಾಗ ದನ ಸಾಕಾಣಿಕೆ ಮಾಡಿದೆವು ಇವೆಲ್ಲ ಅದ ಅಲ್ಲ ಇವೆಲ್ಲ ಕೃಷಿಯ ಜೊತೆಗೆ ಕೃಷಿಯ ಮೂಲ ಪ್ರೇರಣೆ ಆಗಿ ಪ್ರೇರಣೆ ಅರ್ಥ ಆಗಲಿಲ್ಲ ಸಾರಿ ಪ್ರೇ ಅಂದ್ರೆ ಕೃಷಿಗೆ ಪ್ರೇರಣೆ ಅಂದ್ರೆ ಅದು ಗಂಜಲ ಕೊಡ್ತದ ಶಗಣಿ ಕೊಡ್ತದ ಹಾಲು ಕೊಡ್ತದ ಇದು ಪ್ರೇರಣೆ ಹೌದಲ್ಲ ನೀವು ಇನ್ನೊಂದು ಸ್ವಲ್ಪ ಹೆಚ್ಚು ಹಾಲ ಮಾರಾಟ ಮಾಡಿದ್ರಿಂದ ಅದ್ರ ಹಣ ಬರಬಹುದು ಸರಿ ಸಾವಯವ ಕೃಷಿಕನಿಗೆ ಮೂಲ ಗೋವುಗಳೇ ಮಹತ್ವದ್ದು ಅದರ ಸೆಗಣಿ ಅದರ ಗಂಜಲ ಇವೆಲ್ಲ ನಾವು ಪುನರ್ ಭೂಮಿ ಬಳಕೆ ಮಾಡುವುದರಿಂದ ಮತ್ತು ಲಾಭ ಯಾಕಿಲ್ಲ ಇನ್ನೆಲ್ಲ ಇಪ್ಪತ್ತ್ ಮೂವತ್ತು ವರ್ಷ ಮಾಡ್ತಾ ಇದ್ದೇವೆ ನಾವೆಲ್ಲ ಹುಚ್ಚುರಾ ಲಾಭ ಇಲ್ಲ ನಾವು ಮಾಡೋಕೆ ಹೆಂಗೆ ಸಾಧ್ಯದ ಥಿಂಕ್ ಮಾಡಬೇಕು ಇದ್ರ ಥಿಂಕ್ ಒಂದು ಇನ್ನು ಎರಡನೇದು ಏನು ಲಾಭಪ್ಪ ನನ್ನ ಬಹುಶಃ ಅರವತ್ನಾಲ್ಕು ವಯಸ್ಸಿನಾಗ ಡಾಕ್ಟರ್ ಒಕ್ಕಾಗ ಕೊಟ್ಟಿಲ್ಲ ನಾವು ಮತ್ತೆ ಡಾಕ್ಟ್ರಿಗೆ ಅನೇಕ ಜನ ನಮ್ಮವಾರಿಗಿದ್ದವರು ಎಷ್ಟೋ ಜನ ಒಂದು ವರ್ಷಕ್ಕೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಎರಡ್ ಎರಡು ಲಕ್ಷ ಮೂರು ಮೂರು ಲಕ್ಷ ಹಣ ಹಾಕಿದ್ರೆ ನಿಮಗೆಲ್ಲ ಗುರ್ತದ ಅದು ಒಂದು ಆದಾಯ ನಮಗೆ ಹಾಂ ಏನತ್ರ ಆರೋಗ್ಯವೇ ಭಾಗ್ಯ ಭಾಗ್ಯ ಆರೋಗ್ಯವಂತರ ಆಗ್ಬೇಕಪ್ಪ ಆರೋಗ್ಯವಂತರ ಏನು ಹೇಳ್ಬೇಕು ಈ ಮೂಲ ಮಾನದಂಡಗಳು ಇದು ಲಾಭ ಲುಸ್ಕನ ಲಾಭ ಮತ್ತು ಹಿಂಗ ನಾವು ಲಾಭ ಅಂದರೆ ಒಂದೇ ಬೆಳೆ ಮಾಡೋದ್ರಿಂದ ಲಾಭ ಆಗಲ್ಲ ಎಲ್ಲ ಮಾಡ್ತೀವಿ ಹೌದು ನಾವು ಹಿಂಗೆಲ್ಲ ಮಾಡ ಸಮಗ್ರ ಕೃಷಿ ಅಂತ ಇರ್ತಕ್ಕ ಸಮಗ್ರ ಕೃಷಿ ಮಾಡಿದ್ರಿಂದ ಇಂತು ಒಂದು ಸ್ವಲ್ಪ ತರಕಾರಿಯಿಂದ ಬರ್ತದೆ ಒಂದು ಸ್ವಲ್ಪ ಬಾಳಿಯಿಂದ ಬರ್ತದೆ ಒಂದು ಸ್ವಲ್ಪ ಎಲ್ಲ ಮೇವು ಮಿಡಿಸಿ ದನಗಳು ತಿತ್ತವ ದನಗಳಿಂದ ಕೆಲವೊಂದು ಬರ್ತದೆ ಆಡಿನಿಂದ ಕೆಲವೊಂದು ಬರ್ತವೆ ಅಥವಾ ಕೋಳಿಯಿಂದ ಕೆಲವೊಂದು ಬರ್ತಿರ್ತಾವೆ ಇನ್ನು ಬೇರೆ ಬೇರೆ ಕಬ್ಬದ ಅಥವಾ ಶೇಂಗಾದ ಹಿಂಗೆ ನಾವೆಲ್ಲ ಸಮಗ್ರ ಕೃಷಿ ಮಾಡೋದರಿಂದ ಮನುಷ್ಯನಿಗೆ ಅತ್ಯಂತ ಲಾಭ ಯಾವ ಕೃಷಿ ಒಳಗದಪ್ಪ ಅಂದ್ರೆ ಮತ್ತೆ ನಾವು ಇಲ್ಲಿ ಗೊಬ್ಬರ ಥರದ ಖರ್ಚು ಉಳಿತದೆ ಔಷಧಿ ಖರ್ಚು ಉಳಿತದೆ ಸರಿ ಇನ್ನು ನಾವು ಕಬ್ಬ ಮಾಡಿದೀವಿ ಇಲ್ಲಿ ಕೆಲವರು ಕಬ್ಬ ಕಡ್ದು ಕೂಡ ಏನು ಮಾಡ್ತಾರೆ ಉರಿ ಹಚ್ಬಿಡ್ತಾರೆ ಹಾಂ ಹೌದ್ರಿ ಉರಿ ಹಚ್ ನೀವು ನೋಡ್ತಿರ್ತೀರಿ ನಾವೇನು ಮಾಡೋಲ್ಲಿ ಒಂದು ಕಬ್ಬು ಕಡ್ದು ಕೂಡ ಒಂದು ಸಾರಿ ಬಿಟ್ಟು ಒಂದು ಸಾರಿಗೆ ನಾವು ಮಲ್ಸಿಂಗ್ ಮಾಡಿದೆವು ಅಂದ್ರೆ ಅದೇ ರೌದಿಯನ್ನ ಮುಚ್ಚಿಗೆ ಹೊದಿಕೆ ಹೊಚ್ಕೋತಾರಲ್ಲ ಈಗ ನೋಡಿ ನಿಮ್ದೀಗ ಏಪ್ರಿಲ್ ತಿಂಗಳಿದು ಯಾರೂ ಬಿಸಿಲು ಹೊರಗೆ ಬರುವಂತಿಲ್ಲ ಅಕಸ್ಮಾತ್ ನೀವು ಹೊರಗೆ ಬಂದರೂ ಕೂಡ ಕೊಡಿ ಹಿಡಿಬೇಕು ಕ್ಯಾಪ್ ಹಾಕೋಬೇಕು ಸರಿ ಹಂಗ ಈ ಭೂಮಿ ತಾಯಿ ಕೂಡ ಹೆಂಗ ಮನುಷ್ಯನ ಶರೀರ ಇದೆಯೋ ಅದಕ್ಕಿಂತ ಸೂಕ್ಷ್ಮ ನಮ್ಮ ಭೂಮಿ ತಾಯಿ ಇದ್ದಾಳೆ ಆ ಭೂಮಿ ತಾಯಿಗೆ ಬತ್ತಲೆ ಬಿಟ್ರ ತಾಯಿ ಬತ್ತಲೆ ಮುಚ್ಚಿಗೆ ಅಂದ್ರೆ ಕೃಷಿಯ ತ್ಯಾಜ್ಯ ವಸ್ತುಗಳು ಮಲ್ಚಿಂಗ್ ಮಾಡೋದ್ರಿಂದ ಅಥವಾ ಮುಚ್ಚಿಗಿ ಮಾಡೋದ್ರಿಂದ ಇಲ್ಲಿ ಪ್ರಖರವಾದ ಬಿಸಿಲಲ್ಲಿ ಹತ್ತಲ್ಲ ನಾವು ಒಂದು ಸಾಲ ಬಿಟ್ಟು ಒಂದ್ ಸಾಲಿಗೆ ರೌದಿ ಹಾಕಿದೆವು ಒಂದು ಸಾಲ ಖುನ್ ಆ ಒಂದು ಕೂಡ ಏನ್ ಮಾಡಿದ್ರೆ ದ್ವಿದಳ ತಾನೆ ಹಾಕಿದೆವು ದ್ವಿದಳ ತಾನೆ ಮತ್ತು ಏಕದಳ ಬೆಳೆಗೆ ನಿಮ್ಮ ಈ ಏನ ನಿಮ್ಮ ನಿಮ್ಮೆನಂತಾರದಕ್ಕೆ ಸಾರಜನಕ ಅಂತಾರಲ್ಲ ನೈಟ್ರೋಜನ್ ವೀರ್ಯ ಅಂತಾರಲ್ಲ ಹ್ಞೂ ಸಾರ್ವಜನಿಕ ನಿಮ್ಗೆ ಈ ವಾತಾವರಣದೊಳಗೆ ಎಪ್ಪತ್ತೈದು ಪ್ರತಿಶತ ನೈಟ್ರೋಜನ್ ಅದ ಸಾರಜನಕ ಅದ ಕಾರ್ ಹಾಂ ಅದನ್ನು ನೀವು ಸ್ಲ ಅದಕ್ಕೆ ಅದಕ್ಕೆ ನಾವು ಅದು ಅದ ಅದಕ್ಕೆ ನಾವು ಅಟ್ಯಾಚ್ ಮಾಡ್ಬೇಕಂದ್ರೆ ದ್ವಿದಳ ತಾನೆ ಹಾಕಿದ್ರೆ ಅದರಂದು ಹೀರಕ್ಕೊಂದು ಏಕದಳ ಬೆಳೆಗೆ ಅರ್ಥ ಅಂದ್ರೆ ಸರಿ ಅಂದ್ರೆ ಕುಡುಗಳ ಕೈಗಳು ಬೇಕು ಕೈಗಳು ಬೇಕನಾ ಸರಿ ಅಂದ್ರಲ್ಲಿ ಏಕದಳ ಬೆಳೆಗೆ ಅದು ಪೂರಕವಾಗಿ ಕೆಲಸ ಮಾಡ್ತಿರ್ತದೆ ಅದ್ರ ಜೊತೆಗೆ ನೈಟ್ರೋಜನ್ ಅಂದ್ರೆ ಅದ್ರ ಕೆಳಗೆ ಗಂಟಿರ್ತಾವೆ ಅದರೊಳಗೆ ಸಾರ್ವಜನಿಕ ಶಕ್ತಿ ಇರ್ತದೆ ಅದ್ರ ಜೊತೆ ಸೂಕ್ಷ್ಮ ಜೀವಾಣುಗಳಿಗೆ ಬದುಕಿಸ್ತದವು ಒಂದು ಎಣ್ಣೆದು ಎಲ್ಲಿ ಮಲ್ಸಿಗೆ ಮಾಡಿರ್ತಾರೆ ಸೂಕ್ಷ್ಮ ಜೀವಾಣುಗಳು ಈ ಬಿಸಿಲಿಗೆ ತಡೆಯಲ್ಲ ಅದು ಬೆಳಕಿಗೆ ತಡೆಯಲ್ಲ ಬೆಳಕಿನ ವಿರೋಧಿಯಾದ ಸೂಕ್ಷ್ಮ ಜೀವಾಣುಗಳು ಅನೇಕ ಸೂಕ್ಷ್ಮ ಜೀವಾಣುಗಳು ಈ ಮಣ್ಣಿನಲ್ಲಿವೆ ಸರಿ ಅವು ಏನ್ ಮಾಡ್ತಾವೆ ನಿಮ್ಗೆ ಉದಾಹರಣೆ ನಿಮಗೆ ತಿಳಿಯಂ ಹೇಳಬೇಕ ಎರೆ ಹುಳ ಅಂತ ನೋಡ್ರಿ ನೀವು ನೋಡಿದ್ರೆ ಹೌದಾ ಇನ್ನು ಅನೇಕ ಸೂಕ್ಷ್ಮ ಜೀವಾಣುಗಳವ ಆ ಯಾವ ಸಾವಯವ ಕೃಷಿ ಒಂದು ಒಂದು ಗ್ರಾಮ ಮಣ್ಣ ನಾವು ನೋಡಿದಾಗ ಸೂಕ್ಷ್ಮ ದೃಷ್ಟಿ ಅಂತಾರಲ್ಲ ಮೈಕ್ರೋಸ್ಕೋಪ್ ನಾವು ನೋಡಿದಾಗ ಒಂದು ಗ್ರಾಮ ಮಣ್ಣಿನಲ್ಲಿ ಐದುನೂರಿಂದ ಮುನ್ನೂರಿಂದ ಐದು ನೂರು ಕೋಟಿ ಸೂಕ್ಷ್ಮ ಜೀವಾಣುಗಳು ಅದರಾಗಿರ್ತಾವ ಒಂದು ಗ್ರಾಮ ಮಣ್ಣ ಒಂದು ಗ್ರಾಮ ಮಣ್ಣಿನಲ್ಲಿ ಅಂತ ಸೂಕ್ಷ್ಮ ಜೀವಾಣುಗಳು ನಾವು ರೆಡಿ ಮಾಡ್ಬೇಕಂದ್ರೆ ಏನ್ ಮಾಡಕಪ್ಪ ಅದಕ್ಕೆ ರಾಸಾಯನಿಕ ಹಾಕಬಾರ್ದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ನಾವು ನಾವು ಸತ್ತು ಬಿಡ್ತೇವೆ ನಾವು ನೀವು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಯ್ತವ ವಿಷ ಅಲ್ಲ ಸರಿ ಅಲ್ಲಿ ಏನ್ ಮಾಡ್ತಾವ ಅವು ಏನ್ ಅಪೇಕ್ಷೆ ಪಡ್ತಾವಪ್ಪ ನಿಮ್ಮದು ಕೃಷಿ ತ್ಯಾಜ್ಯ ವಸ್ತು ಮನ್ಸಿಗೆ ಮಾಡೋದು ನಾವು ಕಾಟ್ಲಿ ಬರ್ತದೆ ಮತ್ತು ನೀವು ಹದಿನೈದು ಈಗ ಎಂಟು ಬಡ ನೀರ ಹದಿನೈದನೇ ಬಡ್ಕೊಂಡ್ರೆ ಗೊತ್ತೈತಿ ಏನೋ ಹದಿನೈದು ದಿನ ಆಗಲ್ಲಪ್ಪ ಒಂದು ತಿಂಗಳು ತೊಡ್ಕೊತಕ್ಕಂಥ ಶಕ್ತಿ ಇರ್ತದೆ ಹೆಂಗೆ ಶಕ್ತಿ ಇರ್ತಾರ ಪ್ರಖರವಾದ ಬಿಸಿಲ ಅದ್ರ ಮೇಲೆ ಬೆಳಂಗಿಲ್ಲ ಒಂದು ಒಂದಿದು ಫಸ್ಟ್ ತ್ರೀ ಇನ್ನು ಏನೇನ ಕೃಷಿ ತ್ಯಾಜ್ಯ ವಸ್ತು ಮರಳಿ ಭೂಮಿ ಕೊಡುವುದರಿಂದ ಅದು ಕಳೆದು ಗೊಬ್ಬರ ಆಗ್ತದ ಹ್ಞೂ ಭೂಮಿ ಶಕ್ತಿ ಕೊಡ್ತದೆ ಎರಡು ಮೂರನೇದು ಎಲ್ಲಿ ಅದ ಅಲ್ಲಿ ನೈಟ್ರೋಜನ್ ಅಂದ್ರೆ ಹವಾ ಒಳಗೆ ಹೋಲಾರ ಬಿಟ್ಯಾಕ ಆಕ್ಸಿಜನ್ ಹೋಲ ಬಿಟ್ಯಾಕ ಅಲ್ಲಿ ಹುಲ್ಲು ಹೇಳಲ್ಲ ಮೂರನೇ ಲಾಭ ಇದು ಇನ್ನು ನಾಲ್ಕನೇ ಲಾಭ ಸೂಕ್ಷ್ಮ ಜೀವಾಣಿ ತವರ್ ಮನೆ ಆಗ್ತದೆ ಹುಮೇಶ್ ಅಂತ ಅದಕ್ಕೆ ಹುಮೇಶ್ ಅಂದ್ರ ಒಂದು ಕೆಜಿ ಹೋಮೇಶ್ ಎಲ್ಲಿ ಆಗ್ತದ ಅಲ್ಲಿ ಐದು ಲೀಟರ್ ನೀರು ಹಿಡ್ತಕ್ಕಂತ ಒಂದು ಶಕ್ತಿ ಅದಕ್ಕೆ ಹೋಮೇಶ್ ಅಂತ ಅಂದ್ರೆ ನೆಲ ಹಂಗದ ನಿಮ್ ಖುಷಿನ ಅಳತೆ ತರಲಾ ಹಂಗ ಮೃದುವಾಗಿರ್ತದ ಮತ್ತು ಇದ್ರ ಜೊತೆಗೆ ಏನು ನಮ್ಮ ದೇಶೀಯ ಹುಳುಗಳವ ನಾವು ಆ ಏನು ಮಾಡ್ತವೆ ನೀ ಹಸಿ ಕಂಬತ್ತರ ಒಳಗೆ ಹೋಗ್ತದೆ ಒಳಗೆ ಹೋಗುವಾಗ ಒಂದು ತೂತು ಹಾಕ್ತದೆ ಬರುವಾಗ ಒಂದು ತೂತು ಹಾಕ್ತದೆ ಮತ್ತು ಹಸಿ ಮ್ಯಾಲೆ ಬರ್ತಾರೋ ಮ್ಯಾಲೆ ಬರ್ತದೆ ಹಸಿ ಒಳಗೆ ಹೋಯ್ತಾರೋ ಎಲ್ಲಿ ಹೆಸರು ಆಲ್ನೇ ಓದ್ತದ ಅಂದ್ರೆ ಹೋಗ್ತಮ ತೂತ ಬೇರೆನೆ ಆಗ್ತದೆ ಬರಕರಂ ತೂತ ಬೇರೆನೆ ಹಾಕಿ ಏನು ಮಾಡ್ತದೆ ಕನಿಷ್ಠ ನಿಮಗೆ ಐದರಿಂದ ಎಂಟು ಫುಟ್ ಒಳಗೆ ಓದ್ತದದು ಹಸಿ ಇಲ್ಲಪ್ಪ ಅವೆಲ್ಲ ಭಗವಂತನ ಬೆಡಗಗಳು ಬೆಡವಂತ ಭಗವಂತನ ಗುದ್ದಲಿಗಳು ಅವೇ ಹೊಲ ಎಲ್ಲ ನೀವು ರಂಧ್ರ ಆಗ್ತಾವ ಅಲ್ಲಿ ಬಿದ್ದ ಮಳೆ ನೀರನ್ನು ನಿಮ್ಗೆ ಐದು ಪುಟ ಹತ್ತು ಪುಟ ಒಳಗೆ ಸೇರಿಸ್ರಕ್ಕೆ ಸಾಧ್ಯತೆ ಇದು ದೇಶೀಯ ಕೃಷಿ ಇದು ಈ ಕೃಷಿ ಮಾಡಬೇಕಾದ್ರೆ ಯಾರೆಂತ ಕೃಷಿ ಮಾಡೋಕ್ಕೆ ಸಾಧ್ಯ ಇದೆ ಅವು ಅಧ್ಯಾತ್ಮ ಜೀವಿಯಾಗಿರಬೇಕು ಯಾಕ್ರೀ ಅಂದ್ರೆ ಆಧ್ಯಾತ್ಮ ಜೀವಿ ಅಂದ್ರೆ ಹಿಂದ ಇದು ಕೃಷಿ ಎಲ್ಲರೂ ಮಾಡಿದ ಅಲ್ಲಿದು ಕೃಷಿ ಯಾರು ಮಾಡ್ರೂಲಿದು ಕೃಷಿ ಯಾರು ಮಾಡಪರ ಋಷಿಗಳು ಮಾಡ್ತಾ ಇದ್ರು ಕೃಷಿ ಋಷಿ ಮಾಡ್ತಿದ್ರು ಕೃಷಿ ಋಷಿ ಅಂತ ಕೇಳಿದ್ರು ಕೃಷಿ ಋಷಿ ಇದು ಇದು ಕಂಡು ಹಿಡ್ದವ್ರು ಋಷಿಗಳು ಯಾವ ಹಣ್ಣ ಯಾವ ಆಯುರ್ವೇದ ಔಷಧಿ ಯಾವ ಆಹಾರಗಳು ಮನುಷ್ಯನಿಗೆ ಯಾವ ಉಪಯುಕ್ತವ ಯಾವ ಉಪಯುಕ್ತ ಇಂದ ಅಂದ ಮೊಟ್ಟ ಮೊದಲ ದೊಡ್ಡ ವಿಜ್ಞಾನಿಗಳು ಇದಕ್ಕೆ ಯಾರು ಪಾತ್ ಋಷಿ ಋಷಿಗಳು ಅವನಿಗೆ ತಾಳ್ಕೊಳ್ಳೋ ಶಕ್ತಿ ಇರಬೇಕು ಅಧ್ಯಾತ್ಮ ತಾಳ್ಕೋಬೇಕು ಅಂತ ಹೇಳ್ತಾರಲ್ಲ ಈ ಅಡಾಡಿ ಮಾಡೋರಿಗೆ ಕೃಷಿ ನಡೆಯಲಿದ್ರು ತಾಳ್ಮೆ ಬೇಕು ತಾಳ್ಮೆಯಕ್ಕಿಂತ ತಪವೂ ಬೇರಿಲ್ಲ ಅಂತ ಹಂಗೆ ಆಧ್ಯಾತ್ಮ ಜೀವಿಯಾಗಿರ್ತಕ್ಕಂಥವ್ರಿಗೆ ಮಾತ್ರ ಸಾವಯವ ಕೃಷಿ ಮಾಡಲು ಸಾಧ್ಯವಿದೆ ಹಕ್ಕಿ ಪಕ್ಷಿ ಮತ್ತೊಂದು ಮಗದೊಂದು ಜೀವ ಜಂತುಗಳನ್ನು ಕೂಡ ಅವು ನಮ್ಮ ಹಾಗೆ ಬದುಕಬೇಕಲ್ಲ ನಮ್ಮ ಹಾಗೆ ಬಾಳ್ಬೇಕಲ್ಲ ಏನು ಬಾಳಬಾರ್ದು ಬಾಳ್ಬೇಕ್ರಿ ಏನು ಏನಾರ ದಯ ಇರಬೇಕು ಸರ್ವ ಜೀವರಲ್ಲಿ ಸರ್ವ ಜೀವರು ಇಂಥ ಪಾವಿತ್ರ್ಯತೆ ಬಂದಾಗ ಮಾತ್ರ ಈ ಸಾವಯವ ಅಥವಾ ಸಹಜ ಕೃಷಿ ನೈಸರ್ಗಿಕ ಕೃಷಿ ಮಾಡಲು ಸಾಧ್ಯವಿದೆ ಇಲ್ಲಂದ್ರೆ ಆಗಲ್ಲ ಆಗಲ್ಲ ಒಂದು ಯಾವ ಕೃಷಿ ಮಾಡಿದ್ರೂ ಕೂಡ ಒಮ್ಮೊಮ್ಮೆ ನಿಸರ್ಗದ ಮೇಲೆ ಅದ ಇದು ಕೃಷಿ ಏರುಪೇರು ಆಗುವ ಸಾಧ್ಯತೆ ಇದೆ ಏರುಪೇರು ಆಗುವ ಸಾಧ್ಯತೆ ಬಂದಾಗ ಐತಪ್ಪ ಭಗವಂತ ನಮಗೆ ಹಿಂಗೆ ಬಂದದ ಇದು ನನ್ನ ಆಟ ನನ್ನ ಕೈಗಿಲ್ಲದು ನೀ ಕೊಟ್ಟಿದ್ದು ಹೌದು ಭಗವಂತ ಏನು ಕೊಡ್ತಾರ ಅದನ್ನ ಸ್ವೀಕಾರ ಮಾಡಿದಂಥ ಭಾವ ಯಾವ ಬರ್ಬೋದು ಆಧ್ಯಾತ್ಮ ಇದ್ದಾಗ ಮಾತ್ರ ಅದಕ್ಕೆ ಭಗವದ್ಗೀತೆ ಹೇಳ್ತಾ ಇದೆ ಕರ್ಮದಲ್ಲಿ ಅಧಿಕಾರ ನಿನಗಿದೆ ಫಲದೊಳೆಂದಿಗೂ ನಿನಗಿಲ್ಲ ಅರ್ಜುನ ಕರ್ಮವನ್ನೇ ಮಾಡು ಫಲ ಆದ್ರ ಫಲ ಅಪೇಕ್ಷೆ ಕೊಡಬೇಡ ಪಡಬೇಡ ಫಲ ಅಪೇಕ್ಷೆ ಪಡಬೇಡ ಕೊಡೋದು ಬೇಡ ನನ್ನ ಕಡೆ ಕಾರ್ಯ ಮಾಡ್ ಹಾಗೆ ಇಂಥ ಉದಾರತೆ ಬಂದಾಗ ಮಾತ್ರ ಈ ಕೃಷಿ ಮಾಡಲು ಸಾಧ್ಯವಿದೆ ಸುಮ್ ಕಾಟಾಚಾರ ಮಾಡೋದು ಯಾರು ಹೇಳ್ತಾರೆ ಮಾಡೋದು ಇದು ಸಾಧ್ಯ ಇಲ್ಲ ಮತ್ತು ಕೃಷಿ ಲಾಭದಾಯಕ ಅಂತ ಅಥವಾ ಉದ್ಯಮಿ ಕೊಂಡ್ರಲ್ಲ ಅದು ಇನ್ನೂ ಇನ್ನೂ ದಾರಿ ತಪ್ತಾ ಇದೆ ಏ ಸಾರಿ ಏನಂದ್ರೆ ಲಾಭದಾಯಕ ಅಥವಾ ವಾಣಿಜ್ಯಕ್ಕೆ ಹೊಂದಿಸ್ತಾ ಇದಾರೆ ಹಾ ಅದು ಕಷ್ಟ ಸಾಧ್ಯ ಯಾಕೆ ಕಷ್ಟ ಸಾಧ್ಯಪ್ಪ ಅಪ್ಪ ಅಂದ್ರೆ ಈ ಈ ಸೃಷ್ಟಿ ಪಂಚಮಾಭೂತುಗಳು ಯಾರ ಕೈಗೂ ಸಿಕ್ಕಿಲ್ಲ ಈ ಸಲ ಬರೋನೇ ಅದ ಏನು ಮಾಡ್ತಾ ಲಾಭನೇ ಹೇಳಿ ಅನೇಕ ಜನರಿಗೆ ಕೊಡ್ಲಿಕ್ಕೆ ನೀರಿಲ್ಲ ವಾಣಿಜ್ಯ ದೃಷ್ಟಿಯಿಂದ ಮಾಡೋಕ್ಕಾದ್ರೆ ನಿಮಗೆ ಏನು ಅದಕ್ಕಿಲ್ಲಿ ಇದು ವಾಣಿಜ್ಯಕ್ಕೆ ಹುರಿಸಕ್ಕೆ ಆಗಲ್ಲ ಆ ರೀತಿ ತಜ್ಞರು ಯಾರ್ಯಾರು ಶಾಣ್ಯಾರು ಅವರು ಏ ಇದು ವಾಣಿಜ್ಯ ಬೆಳೆ ಅಂದ್ರೆ ವಾಣಿಜ್ಯವಾಗಿ ಮಣ್ಣು ನೋಡಬೇಕು ಉದ್ಯಮಿಯಾಗಿ ಪರಿವರ್ತನೆ ಮಾಡುತ್ತೆ ಆ ಥರ ಕರೆ ಇದ್ರ ಮ್ಯಾಲೆ ಬದುಕೋರು ಮತ್ತು ಬ್ಯಾರೆ ಯಾರ ನಿಜವಾದ ರೈತ ಅಲ್ಲ ಹಾಂ ಅದಕ್ಕೆ ನಾವು ಮೂಲ ಈ ಮಣ್ಣನ್ನು ಉಳಿಸಿದಾಗ ಮಾತ್ರ ಮಣ್ಣ ಪವಿತ್ರತೆಯನ್ನು ನೋಡಿದಾಗ ಮಾತ್ರ ಮಣ್ಣು ಇಟ್ಟಾಗ ಮಾತ್ರ ಈ ಸಮಾಜ ಈ ದೇಶ ಈ ಭಾರತ ಸುಭದ್ರವಾಗಿರಲು ಸಾಧ್ಯವಿದೆ ಸರಿ ಮಣ್ಣು ಹದಗೆಡ್ತಾರೋ ಮನುಷ್ಯ ಅನಾರೋಗ್ಯವಾತನ ಈಗ ನಾವು ನೀವು ಮಾತಾಡ್ತಾಯಿದ್ದೆವು ನಿಮಗಿದ್ದಕ್ಕಿದ್ದಾಗ ಹೊಟ್ಟು ಕೆಳಗೆ ಇದ್ದಾರೆ ಏನು ಮಾಡ್ತೀರಿ ಸಂದರ್ಶ ಮಾಡ್ತಾರ ಜೊತೆ ನನಗಿದ್ದಕ್ಕಿದ್ದಾಗ ತೆಲ್ಸು ಹೋಗ್ತಾರೆ ನಾನು ಆಗೋದನ್ನ ಅದಕ್ಕೆ ಮೂಲ ಏನಬೇಕಪ್ಪ ಅಂದರೆ ದೇಶ ಶ್ರೀಮಂತರ ಆಗ್ಬೇಕಪ್ಪ ಅಂದರೆ ಆರ್ಥಿಕತೆಯಿಂದ ಅಲ್ಲ ಮಣ್ಣಿನಿಂದ ಹೌದು ಮಣ್ಣು ಶ್ರೀಮಂತ ಆಗ್ಬೇಕು ಮಣ್ಣು ಆರೋಗ್ಯವಂತಾಗಿರಬೇಕು ನಮ್ಗೆ ಬಂದ್ರೆ ಒಕ್ಕಪ್ಪ ಅನಾರೋಗ್ಯ ಇದ್ದೀನಿ ಅಂದರೆ ಏನು ಏನು ಮಾಡ್ತಾರೆ ಹೇಳಿ ನೀವು ಆರೋಗ್ಯವಂತ ಇದ್ದಾಗ ಏನು ಬೆಕ್ಕದ್ ಮಾಡ್ಬೋದು ರೊಕ್ಕ ಗಳಿಸ್ಬೋದು ಹೌದಾ ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ ಬರೀ ನಾವು ಯಾಕೊಂಡು ಹೊಂಟಿದವರ ರೊಕ್ 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 ಕಪ್ಪಿ ಕಪ್ಪಿ ಅವತಾರ ತೊಡ್ತಾ ಇದ್ದೆವು ರೊಕ್ಕ ಬ್ಯಾಡ ಅಂತ ಹೇಳಿದಾಗಲ್ಲ ನಾನು ರೊಕ್ಕ ಅವಶ್ಯಕತೆ ಇದೆ ಇದ್ದಷ್ಟು ಅಷ್ಟತ್ತು ಜಾಸ್ತಿ ಹೌದು ಮನುಷ್ಯ ಅಂತ್ಯ ಸಂಸ್ಕಾರ ಆದಾಗೂ ಕೂಡ ಹಣ ಬೇಕಾಗ್ತಾ ಇದೆ ಹಣ ಸುಮ್ಮನೆ ಹೋಗಲ್ಲದು ಹೌದು ಅವಾಗೂ ಕೂಡ ಹಣ ಬೇಕು ನಾ ಅಲ್ಲಗಳಲ್ಲ ಹಣ ಮೊದಲು ಹಣದಕ್ಕಿಂತ ಮುಖ್ಯ ನಮ್ಮ ಮಣ್ಣು ಆರೋಗ್ಯ ಇರಬೇಕು ಮಣ್ಣಿನ ಜೊತೆ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಇದೆ ಆರೋಗ್ಯವಂತ ಬೆಳೆಗಳು ಬೆಳಿಬೇಕಪ್ಪ ಅಂದ್ರೆ ನಾವು ರಾಸಾಯನಿಕ ಗೊಬ್ಬರವನ್ನು ಈ ಮಿತಿ ಮೀರಿ ಬಳಸ್ತಾ ಇದ್ದೆವು ಲಿಮಿಟ್ ಇಲ್ಲ ಇನ್ನೇಂತ್ರ ಏನಂತಾರೆ ನೈಂಟಿ ಹತ್ತಾರಲ್ಲ ನೈಂಟಿ ಅಂದ್ರೆ ಏನದು ಕುಳಿತರಲ್ಲ ನೈಂಟಿ ಅಂದ್ರೆ ನೈಂಟಿನೇ ಕುಡಬೇಕು ನೈಂಟಿ ಅಂದ್ರೆ ಅದಕ್ಕೆ ಅದಕ್ಕೆ ನೈಂಟಿ ಅಂದ್ರೆ ಅದು ಎಷ್ಟು ನೈಂಟಿ ಅಂದ್ರೆ ನನಗೆ ಅದ್ರ ಅರ್ಥ ಇಲ್ಲ ಅಂದ್ರೆ ನೈಂಟಿ ಕುಡಿಯಾದ್ರೆ ಇಷ್ಟೇ ಕುಡಿಬೇಕು ನೇಮ್ ಅದು ಅದೇ ನೈಂಟಿ ಅಷ್ಟು ಹೆಚ್ಚಿ ಕುಡಿದ್ರೆ ಅದು ಹುಷಾ ಅಥವಾ ಹಾದಿ ಬಿಡ್ತಾರೆ ಅದಕ್ಕೆ ನೈಂಟಿ ಅಂದ್ರೆ ಅದಕ್ಕೆ ಸರಿ ಹಂಗ ನಾವಿಲ್ಲೆಲ್ಲ ಹೆಚ್ಚು ರಾಸಾಯನಿಕ ಬಳಸಿ ಹೆಚ್ಚು ಔಷಧಿಗಳನ್ನು ಬಳಸೋದರಿಂದ ಇಂಥ ವಾತಾವರಣ ನಿರ್ಮಾಣ ಆಗೋದ್ರಿಂದ ಅವೆಲ್ಲ ದಿನ ದಿನ ಅಂದ್ರೆ ನಮ್ಮೂರ ನೋಡಿ ಒಂದು ನಾವು ಸಣ್ಣವ್ರಕ್ಕಾರೆ ಒಂದೇ ಇತ್ತು ನಿತ್ತಂಬರ ಮನುಷ್ಯರ ದವಾಖನ ಎಷ್ಟು ಒಂದು ಒಂದು ಈ ನಮ್ಮ ಹತ್ತು ಹಳ್ಳಿ ನಡುವೆ ಒಂದೇ ಏನಾದರೂ ಒಂದೇ ದನಗಳ ದವಾಖಾನೆ ಹೌದು ರೀ ಯಾಕೆ ಒಂದೇ ದವಾ ಈ ಹತ್ತು ಹಳ್ಳಿ ನಡುವೆ ಒಂದೇ ದವಾ ದನಗಳ ದವಾಖಾನೆ ಆಗದ ಮತ್ತು ಈ ಹತ್ತು ದವಾಖಾನೆ ಯಾಕದ ಮನುಷ್ಯರು ನಮ್ಮ ಊರೊಳಗೆ ಒಂದು ದವಾಖಾನೆ ಒಬ್ಬನೇ ಡಾಕ್ಟರ್ ಇದ್ದ ಅವಾಗ ಈಗ ಹತ್ತು ದವಾಖಾನೆ ವಿಚಾರ ಮಾಡ್ಬೇಕ್ರಿ ಇದು ಇಂಡ್ಯಾ ಹೋದ್ರೆ ನೂರಾರು ಇದಾವ ವಿಚಾರ ಮಾಡಿರೋ ಯಾಕ ಅಂದ್ರೆ ನಾವು ಭಾಳ ಕಲಿತೋದ್ ಹೇಳ್ತೇವೆ ಕಲ್ತವ್ರು ಬುದ್ಧಿಲ್ಲ ಅಂತ ಹೇಳ್ದಂಗಲ್ಲ ಕಲ್ತವ್ರು ಇದ್ದರೆ ಅವರು ಅನ ಅನಾರೋಗ್ಯ ಯಾಕ ಅದಾರ ಆರೋಗ್ಯವಂತರಾಗಿ ಇರ್ಬೇಕಾಯ್ತಲ್ಲ ಒಂದು ಅಥವಾ ಮಾತನಾಡ ಮಾತನಾಡ ಮಾತನಾಡಲು ಬರೋ ಜಗಳಿಲ್ಲ ಅಂತ ಹೇಳ್ತಾರಲ್ಲ ಮಾತಾಬಲ್ಲವನು ಜಗಳ ಕರೆ ಯಾಕೆ ಹೆಚ್ಚು ಮಂದಿ ಜಗಳ ಸೂಕ್ಷ್ಮ ವಿಚಾರ ಮಾಡಿದ್ರು ಮನಿಗ್ ಮನಿಗ್ ಜಗಳ ಓಣಿ ಓಣ ಜಗಳ ಜಾತಿ ಜಾತಿ ಜಗಳ ಹಳ್ಳಿ ಹಳ್ಳಿ ಜಗಳ ತಾಲೂಕ್ ತಾಲೂಕು ಜಗಳ ಪಕ್ಷದ ಜಗಳ ಸರ್ಕಾರದ ಜಗಳ ಯಾಕೆ ಅವರು ಬುದ್ಧಿ ಅಬುದ್ಧವಂತರ ಬುದ್ಧಿವಂತರ ಯಾಕೆ ಮಾತಾಡಲ್ಲವ್ರಿಗೆ ಜಗಳ ಯಾಕದ ಇಷ್ಟು ಜನ ಕಲ್ತಾ ಕೂಡ ಯಾಕೆ ಜಡ್ಗಳು ಬರಲ್ತವ ಅಂದ್ರೆ ಎಲ್ಲೇ ಒಂದು ಕಡೆ ನಾವು ಎಡವ ಕತ್ತೀವಿ ಎಡವ ಕಥೆವು ಎಲ್ಲಿ ಎಡವ ಕಥೆ ಅನವರ ಗುರ್ತು ಎಲ್ಲಷ್ಟು ನಾವು ಸ್ಪೀಡ್ ಮಾಡ್ತಾ ಇದ್ದೇವು ಸರಿ ಸರಿ ಹಾ ಅದಕ್ಕೆ ಮನುಷ್ಯನಿಗೆ ಒಂದು ಒಂದು ಒಳ್ಳೆ ಗುರಿ ಇರಬೇಕು ಏನೇ ಕೆಲಸ ಮಾಡುವ ಒಂದು ಒಳ್ಳೆ ಗುರಿ ಇರ್ಬೇಕಾರೆ ಹಿಂದೆ ಒಳ್ಳೆ ಗುರುನು ಬೇಕು ಅದಕ್ಕೆ ಸರಿ ಅಲ್ಕಿಬ್ಬ ಸ್ವಭಾಷಿತ ಮುಂದೆ ಗುರಿ ಇರಬೇಕು ಗುರು ಇರಬೇಕು ಸಾಗುತ್ತಿದೆ ಸೂರರ ರಥಿ ನಾ ನಿಮ್ಮ ನಿಮ್ ಇದು ಮೊದಲು ಹೇಳ್ರಿ ಹಿಂದೆ ಗುರು ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣ ಹಂಗ ಒಂದು ನಮ್ಮದೇ ಆದಂತ ಒಂದು ವ್ಯವಸ್ಥೆ ಬೇಕು ಮನುಷ್ಯನಿಗೆ ಕೆಲವೊಂದು ಇದು ಈ ತರ ನೀರು ಹೌದು ಈ ತರ ಅಂದ್ರೆ ಸುಮ್ಮ ಮನಸಿ ಬಂದಂಗೆ ಹೋದಲ್ಲ ಆ ಮನುಷ್ಯಕ್ಕೆ ಬಂದಿಲ್ಲ ಮನುಷ್ಯ ಮನುಷ್ಯನಿಗೆ ಕೆಲವೊಂದು ಕಟ್ಟಳೆಗಳ ಮನುಷ್ಯನಿಗೆ ಅಂದ್ರೆ ಮಾನವ ದೃಷ್ಟಿನ ಅಳದ ಈ ಮಾತ ಅಂದ್ರೆ ಸ್ವತಂತ್ರ ಕಸ ಕಸ್ಕೋಬೇಕಂತ ಅಲ್ಲ ಈ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಮಾನವನು ಹಿಂಗಿರ್ಬೇಕಪ್ಪ ಸಮಾಜ ಜೊತೆ ಹಿಂಗಿರ್ಬೇಕವ ಹೌದಾ ಜನರ ಜೊತೆ ಹಿಂಗೆ ಬರೀಬೇಕು ಏನಿಲ್ಲಂತ್ರಿ ಹಂಗೆ ನಾವು ಮಾಡ್ತೇವ ಇಲ್ಲ ನಾನು ನನ್ನ ಮಕ್ಕಳು ನನ್ನ ಮನೆ ಬೇರೆ ನನಗೇನು ಅವಶ್ಯಕತೆ ಇಲ್ಲಪ್ಪ ಎಷ್ಟೋ ಮಂದಿ ಇವತ್ತು ತಾಯ್ತಂದು ಹೇಳ್ತಾರೆ ಮನೆಯಾಗ ಭಾಳ ಕೆಟ್ಟ ಅನ್ನಿಸ್ತಾರೆ ನನಗೆ ತಮ್ಮ ಎಲ್ಲಿ ಹೋಗ್ಬೇಡಪ್ಪ ಚಲೋ ಇಲ್ಲ ಒಟ್ಟು ಮನುಷ್ಯ ಇಲ್ಲ ಊರು ಕೆಟ್ಟದ ಸಮಾಜ ಕೆಟ್ಟ ಹೇಳ್ತನವ ಅಂದ್ರೆ ನಾನು ಹಂಗೆ ಅಂದ ನೀವು ಹಂಗೆ ಅಂದ ಮತ್ತವ್ರು ಹಂಗೆ ಅಂದ್ರೆ ಎಲ್ಲಿ ಹೋಗ್ಬೇಕು ಅಂದ್ರೆ ಸಮಾಜದಲ್ಲಿ ತಕ್ಕಂತೆ ನಾನು ಒಬ್ಬ ಅದಕ್ಕೆ ನಾವು ಇನ್ನೂ ಇನ್ನೂ ಹೇಳ್ತಾರೆ ಕೆಲವರು ನಮ್ಮ ಮಕ್ಳು ಭಾವಿಸ್ಕೊಳವ್ರಿ ನಮ್ಮ ಮಕ್ಳಿಗೆ ಎಲ್ಲಿ ಹೊರಬಿಡ ನೋಡ್ರಿ ಆ ಮನಿ ಬಿಟ್ರ ರೀ ಅಥವಾ ಹೊಲ ಬಿಟ್ರ ಮನಿ ಅಥವಾ ಸ್ಕೂಲ್ ಬಿಟ್ರ ಮನಿ ಮನೆ ಬಿಟ್ರ ಸ್ಕೂಲ್ ನಾವ್ ಎಲ್ಲಿ ಆದ ಆದ್ರಿ ಅವ ಇನ್ನೊಂದು ಹೇಳ ಮಕ್ಳಿಗೆ ಸತ್ರಿ ಮಣ್ಣಿಗೆ ಹೋಗೋದು ಅವ ಅಂದ್ರ ನಾವು ಇನ್ನು ಹುಟ್ಟಿ ಇಷ್ಟು ವಯಸ್ಸು ಬರಬೇಕಂದ್ರ ಇದಕ್ಕೆಲ್ಲ ಮೂಲ ಕಾರಣ ಇದಕ್ಕೆ ಸಮಾಜ ಮಹತ್ವದ ನನಗೆ ಸಮಾಜದ ಅದಲ್ಲ ನನ್ನ ಬಾಳ್ತ ನನ್ನ ನನ್ನ ತಾಯಿನ ನಾನು ಜನ್ಮ ಕೊಡುವಾಗ ಅನೇಕ ಜನರು ಸಹಾಯ ಮಾಡ್ಯಾರ ನನ್ನ ತೊಟ್ಲ ಕಾರ್ಯಕ್ರಮಕ್ಕೆ ಅನೇಕ ಜನ ಸಹಾಯ ಮಾಡ್ಯಾರ ಹೌದಾ ಅನೇಕ ಅನೇಕ ಅಂದರು ನನ್ನ ಹುಟ್ಟದ ಆರೋಗ್ಯ ಹಿಡ್ದು ಮರಣಾನಂತರ ಕೂಡ ಇದಕ್ಕೆಲ್ಲ ಸಮಾಜ ಇನ್ನೂ ಒಳ್ಳೆ ಇರ್ತದೆ ಅದಕ್ಕೊಬ್ಬ ಸುಭಾಶಿತ ಹೇಳ್ತಾನೆ ನಾನು ಮನಿಗಿದ್ದು ಮಗ ಮಡಿದು ಹೋದ ಓಣಿಗಿದ್ದು ಮಗ ಬೆಳೆದು ಹೋದ ಮಣಿಗಿದ್ದ ಮಣಿಗಿದ್ದ ಮಗ ಮಡಿದು ಅಂದ್ರೆ ಕೊಳೆತು ಹೋದ ಕೊಳಿತು ಮಡಿದು ಅಥವಾ ಕೊಳಿತು ಮಗ ಓಣಿಗಿದ್ದ ಮಗ ಬೆಳೆದು ಹೋದ ಅಂದ್ರೆ ನಮ್ಮ ಹೆಸರು ನಮ್ಮ ಗುರುಗಳ ಒಂದು ಪಾಠ ಹೇಳ್ತಿದ್ರೆ ನಾನು ನಿಜಗುಣ ಶಿವಿಗಳ ಗ್ರಂಥವನ್ನು ಕೇಳ್ತಾ ಇದ್ದ ಅಥವಾ ಸಿದ್ಧಾರೂಢ ಸಂಪ್ರದಾಯ ನಮ್ಮ ಅಜ್ಜ ನಮ್ಮ ಗುರುಗಳು ಮೌನ ಪಪ್ಪ ಅವರು ಅಂತ ಹೇಳಿ ಅಂದ್ರೆ ಚಿಕ್ಕಬೇಂದ್ರವರು ಚೆನ್ನ ಮೂರು ನನ್ನ ಇದು ಅಲ್ಲಿ ನಾವು ಮಟದಾಗ ಸಣ್ಣವಿದ್ನ ಎಲ್ಲ ಬಿ ಕೆ ಪಳ್ಳ ಎಲ್ಲರೂ ಕೇಳ್ದೆವು ಆದರೂ ಅವಾಗಿನಿಂದನೇ ಸ್ವಲ್ಪ ಇದ್ರೆ ಮನುಷ್ಯ ಹಿಂದೆ ಕುಂದ್ರೆ ಪದ್ಧತಿ ಇಲ್ಲ ನಮ್ಮ ಮುಂದೆ ಕುಂದ್ರೆ ಒಂದು ಪೆನ್ ಮತ್ತು ನೋಟ್ಬುಕ್ತು ಕುಂದಿರ್ತಿದ್ನ ಚಿತ್ತದಿಂದ ಅವ್ರು ಏನು ಹೇಳ್ತಾರೆ ಎಲ್ಲ ನೋಟ್ಸ್ ಮಾಡಿದ್ನ ನೋಟ್ಸ್ ಮಾಡಿದ ಕೂಡ ಅದು ಎಲ್ಲ ಆದ ಕೂಡ ಕೇಳ್ತಿದ್ನ ಮನುಷ್ಯ ಸತ್ತರ ದನ ಸತ್ತಂಗೆ ಆಗ್ಬಾರ್ದಪ್ಪ ಅಂದಿದ್ರು ಅವರು ದನ ಸತ್ತಂಗ ಆಗಬಾರ್ದು ಹಿಂಗ್ಯಾಕಂದ್ರು ಅಂಥೇಳ ಕೊನ ಅಂದ್ರ ಮನುಷ್ಯ ಸತ್ರ ದನ ಸತ್ತಂಗ ಆಬಾರ್ದಪ್ಪ ಹಿಂಗಂದ್ರಲ್ಲ ಯಾಕ ದನೇ ಬೇರೆ ಮನುಷ್ಯನೇ ಬ್ಯಾರೆ ಹಿಂಗ್ಯಾಕಂದ್ರೆ ಗುರು ಅತ್ನ ಅಂದ ನನ್ ಕೇಳೋಕ್ ಬೈದ್ರೆ ಏ ಸಣ್ಣ ಹುಡುಗ ಏನೇ ಕೇಳ್ತಾಳೋ ನೋಡಿ ಆದ್ರ ನೀವು ಕೇಳಿದ್ರೆ ಸಣ್ಣವ್ರಿಗೆ ಹೌದಾ ಏ ಕೇಳಪ್ಪ ಅನ್ನಲ್ಲ ನಮ್ಮ ಗುರು ಭಯಂಕರ ಫ್ರೀ ಇದ್ರ ಜೊತೆ ಇಲ್ಲ ಪಾಟ್ಲಿ ಕೇಳೋ ಕರೆಕ್ಟ್ ಆಗ ಕೊಡ ಬಾಳ ಹುಷಾರ ಪ್ರೋತ್ಸಾಹ ಕೊಡ್ತಾ ಇದ್ರು ಹಿಂಗರಿಗೆ ಹಿಂಗೆ ಅಂದ್ರೆ ಹೇಳುವಾಗ ಪ್ರವಚನ ಹೇಳುವಾಗ ಹೌದು ಮಗ ಎದಕ್ಕೂ ಬರಲಾದ ಮನುಷ್ಯ ಸಾಧನೆ ಸೂನಿದ್ದ ಮನುಷ್ಯ ಅಂದರೆ ಸಾಧನೆ ಮಾಡಲಿರ್ತಕ್ಕಂಥ ವ್ಯಕ್ತಿ ಸಮಾಜ ಸೇವೆ ಮಾಡೋದಂಥ ವ್ಯಕ್ತಿ ಅಂಥ ವ್ಯಕ್ತಿ ಸತ್ನಂದ್ರೆ ಏ ದೌಡ್ ಮಾಡಿ ಕೊಡ ದೊಡ್ಡ ಮಾಡಿ ಅಂತ ಹೇಳಿ ಅಥವಾ ಅಮಾಷದ ಹುಣ್ಣಿಮೆದ ಹೊತ್ತು ಹೊಂಟ್ರಿ ಹಿಂಗೆಲ್ಲ ಅಂದು ಅವನಿಗೆ ಒಂದು ಒಣೆ ಕೇಳಿಸ್ತದ ಒಂದು ಒಣೆಗೇಳ್ಸ ಕೇಳಿಸ್ ಇಮಿಡಿಯೆಟ್ಲಿ ಮಣ್ಣು ಕೊಡೋಕೆ ಪ್ರಯತ್ನ ಮಾಡ್ತಿರ್ತಾರೆ ಸಾಧಕನಿಲ್ಲದವನಿಗೆ ಯಾವ ಸಾಧನೆ ಮಾಡಿ ತನ ಅಂದ್ರ ಒಂದೇ ಊರ ಸತ್ರು ಕೂಡ ಒಂದ್ ಒಣಗಿ ಗುರ್ತಾದ ಒಂದು ಒಣಗಿ ಗುರುತಾಗ ಆಗಿಂದ ಇಮಿಡಿಯೇಟ್ಲಿ ಮಣ್ಣು ಕೊಡ್ತಾರ ಅವನಿಗೆ ಅದೇ ರೀತಿ ಸಾಧನೆ ಮಾಡಿದಂತ ವ್ಯಕ್ತಿ ಅಂದ್ರೆ ಇವತ್ತು ದನ ಸತ್ತಂಗ ಈ ದನ ಸತ್ವರು ಯಾರಿಗೂ ಗುರ್ತೇ ಇರಲ್ಲ ಹಂಗ ಇದು ದನ ಸತ್ತಂಗ ಇನ್ನ ಮನುಷ್ಯ ಸತ್ತಂಗ ಸಹಿಬೇಕಪ್ಪ ಅಂದ್ರ ಏ ಒಂದು ಹತ್ತು ಹಣ್ಣಿಗೆ ಕೇಳಿಸ್ಬೇಕು ಏ ಇಂಥ ಎಷ್ಟಿ ಪಾಡವ್ರು ಇದ್ರಪ್ಪ ನಿನ್ನ ಅವ್ರ ಶರೀರ ಹೋಯ್ತತ್ತಪ್ಪ ಹಿಂಗೆ ಕೇಳಿಸ್ಬೇಕು ಹೆಸರು ಅಂತಿರೋರು ಆ ನನ್ನ ಹೇಳಿದಂತ ಈ ಮಾತನ್ನ ಪ್ರೇರಣೆ ಇಟ್ಕೊಂಡು ಏ ನಾನು ಹಿಂಗೆ ಸಾಯ್ಬಾರ್ದು ಹಿಂಗೆ ಸಾಯ್ಬೇಕಂತ ಹೊಂಟಂತ ಒಬ್ಬ ಮನುಷ್ಯ ನಾನು ಅಂದ್ರೆ ಮಾತಿನವಳು ಕೂಡ ಎಂಥ ಶಕ್ತಿ ಇರ್ತದ ಹೌದು ಅದಕ್ಕೆ ನಾವು ಇಲ್ಲಿ ನಮ್ಮ ಧಾರ್ಮಿಕ ಇದ್ರ ಪ್ರಕಾರ ದೇಶೀಯ ಒಂದು ವ್ಯವಸ್ಥೆ ಪ್ರಕಾರ ಗುರು ಹಿರಿಯರು ಬಲ್ಲವರು ಮಾನವ್ಯಕ್ತಿಗಳಿರು ಅಭ್ಯಾಸವಂತರು ಇವೆಲ್ಲ ಸುಮ್ಮನೆ ಅವೆಲ್ಲ ಕಾಟಾಚಾರಕ್ಕೆ ಮಾಡಿಲ್ಲ ಅನುಭವಿಸ್ತರು ಅನುಭವದಲ್ಲಿ ಅವರು ತಗಿದೆ ಇವತ್ತು ನೀವು ಏನು ಮಾಡಿಲ್ಲ ನೀವು ಕಲ್ತುವೆ ಎಲ್ಲ ನಮ್ಮ ಅಷ್ಟು ತಿಳಿದ ತೋರಿ ಏನು ಯಾರಿಗೆ ಏನು ತಿಳಿದ್ರಿ ತಿಳ್ದ ನಮಗೂ ಏನು ತಿಳಿದಿಲ್ಲ ಸುಮ್ನೆ ತಿಳಿದವ್ರಂ ನಾಟಕ ನಾನು ಸರಿ ನಿಜವಾಗಿ ತಿಳಿದವ್ರು ಬೇರೆ ಇರ್ತಾರೆ ಸಹಜ ಇರ್ತಾರ ಸರಳ ಜೀವನ ಮಾಡ್ತಾರ ನಿಲ್ಲ ಹೌದು ತಮ್ಮ ವ್ಯಕ್ತಿತ್ವವನ್ನು ಅವ್ರಿಗೆ ಗುರುತಿಸ್ದಾಗ ಮಾತ್ರ ಅವ್ರಿಗೆ ಗುರುತದೆ ಇಂಥವ್ರು ಹಾರಪ್ಪ ಈಗೇನು ಹಂಗೇನಿಲ್ಲ ಯಾರವ್ರ ಡ್ರೆಸ್ ಅವರು 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 ನಡವಣಿಕಿ ಅವ್ರ ಇರುವಳಿಕೆ ಅವ್ರು ಆರ್ ಓಡದ್ರ ಮಾರ ವ್ಯಕ್ತಿ ತಗೋ ನಂಗೆ ಕಾಣಿಸ್ತಾರ ಏನು ಇರೋಲ್ಲ ಇನ್ನು ನೋಡಿ ನೋಡಕ್ಕಷ್ಟೇ ಅದೇ ಕಣ್ಣಿ ಕಾಣ ಬೆಳಗ್ಗೆ ಇರೋದೆಲ್ಲ ಹಾಲಲ್ಲ ಹಾ ಹಂಗ ನಾವು ಹೆಚ್ಚ ಒಂದು ಈ ನನ್ನ ನನ್ನ ವೈಯಕ್ತಿಕ ಬದುಕು ನಾನು ಆಯ್ಕೆ ಮಾಡ್ಕೊಂಡು ಕೃಷಿ ಕ್ಷೇತ್ರ ಯಾಕೆ ಮೂಲತಃ ನಾವು ಕೃಷಿಕರು ನನಗೆ ವಿದ್ಯಾಭ್ಯಾಸ ಮುಂದುವರ್ಲಿಕ್ಕೆ ಆಗಲಿಲ್ಲ ಯಾವುದೋ ಒಂದು ಕಾರಣದಿಂದ ಎಷ್ಟನೇ ತನಕ ಕೇಳ್ತೀವಿ ನಾನು ಕನ್ನಡ ಐದನೇತೆ ಕನ್ನಡ ಮೀಡಿಯಮ್ ಐದನೇ ಕ್ಲಾಸ್ ಕನ್ನಡ ಐದನೇತೆ ನನಗೆ ಕೃಷಿ ಬಗ್ಗೆ ಯಾವಾಗಲೂ ಅವಾಗಲೂ ಹವ್ಯಾಸ ನಾ ಸಾಲಿ ಒಡ್ಗಿದ್ದಾಕಾರ ಅವು ನಿಮ್ಮ ಹಿಂದೆ ಅವಳತ್ತಿದ್ದವಲ್ಲ ಅವಳ 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 ಅಂದ್ರೆ ಈ ಪಪ್ಪ ಇರ್ತಾನೆ ಹಂಗೆ ಅವಳ ನಳಿ ಇರ್ತವೆ ಅದು ಎರಡು ಅವಳಿಗೆ ಸೇರಿಸಿ ಹಿಂಗೆ ಒಂದು ತೂತು ಹೊಡದು ಅದು ಸರಿಯಾಗಿ ನೀರಿಟ್ಟು ಹಿಂಗೆ ಬಾಯಲ್ಲಿ ಜಗ್ಗದ್ರ ನೀರು ಬರ್ತಿದ್ದು ಅಂದ್ರೆ ಅದು ಅವಾಗ ಪಂಪ್ ಸಟ್ ಟೈಪ್ ಅದು ಸೈಕ್ಲೋನ್ ಹಾ ಹಾಂ ಅವಳ ಪೈಪ್ ತರ ಇರ್ತೈತು ಪೈಪ್ ತರ ಇರ್ತಲ್ಲ ಹಿಂಗೆ ಎರಡು ಕೂಡಿಸ ಇದಕ್ಕೆ ಸ್ವಲ್ಪ ಸಾಂಡ್ ಇರ್ತೈತೆ ಕೂಡಿಸ ಒಂದು ಕೈ ಹಿಂಗೆ ತೂತು ಹೊಡೆಯೋದು ನಾನೀಗ ಇದು ಕಟ್ಟೋದಿಲ್ಲ ಇದಕ್ಕೊಂದು ಹೊಡೆ ಹಿಂಗೆ ಸೇರಿಸಿ ಅದಕ್ಕೆ ಕೆಸರು ಹಚ್ಚೋದು ಹಚ್ಚಿ ಕಚ್ಚಿ ಸರಿಯಾಗಿ ನೀರಿಡೋದು ಹಿಂಗಲ್ಲ ಅವಾಗಿನ ಬಗ್ಗೆ ನನಗೆ ಅವಾಗೇ ಸಣ್ಣವ್ರಕ್ಕೆ ಕೃಷಿ ಬಗ್ಗೆ ಭಯಂಕರ ಆಸಕ್ತಿ ಯಾವುದೋ ಕಾರಣದಿಂದ ನಾ ಅಭ್ಯಾಸ ನಿಂದಿರೋದ್ರಿಂದ ನಾ ಕೃಷಿ ಮಾಡ್ಬೇಕಾದ್ರೆ ಸುಮ್ಮನೆ ಮಾಡಲಿ ಎಲ್ಲ ಗುರುತು ನನಗೆ ಸಿಗಲಾರ ಅವಾರ್ಡ್ ಯಾವ ಸಿಕ್ ಇಲ್ಲಿ ಉಳ್ದಿಲ್ಲ ಈಗ ಸರಿ ಮತ್ತು ಅವಾರ್ಡ್ ಅವಾರ್ಡ್ ತಗೋಬೇಕಂದ್ರು ನಾನು ಅಲ್ಲ ಸುಮ್ಮನೆ ಹಿಂಗೆ ಏನೇನೋ ಮಾಡ್ಕೊತಿದಾರೆ ಹಾಂ ನನಗೆ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಗಳು ಎಲ್ಲ ಅವಾರ್ಡನ್ನು ಕೊಟ್ಟರು ಅದು ಕೊಟ್ಟರೆ ಅಂದ್ರೆ ಅದು ತೊಗೋಬೇಕಂತ ಇರಲಿಲ್ಲ ತೊಗೊ ಸಿಗ್ತಾ ನನಗೆ ಭಾವನೆ ಇರಲಿಲ್ಲ ಹೇಳೋ ಅರ್ಥ ಏನಪ್ಪ ಅಂದರೆ ನಾವು ಕೃಷಿ ಬಗ್ಗೆ ಒಂದು ಈ ಇದು ಆಯ್ಕೆ ಮಾಡ್ಕೋದ್ರೆ ನನ್ನೂರಿಗೆ ಅಷ್ಟೇ ಅಲ್ಲ ಇಡೀ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಮಟ್ಟು ಕೂಡ ಈ ಕೃಷಿ ಬಗ್ಗೆ ವಿಚಾರಣೆ ಹೋಗ್ಬೇಕಂತ ನಾನು ವೈಯಕ್ತಿಕ ವಿಚಾರದ ನಾ ಮಾಡಿದಂಥ ಕೃಷಿ ಇದು ಸರಿ ಈ ನನ್ನ ನಟ ನಾನೇ ಇರೋದಲ್ಲ ಎಲ್ರಿಗೂ ಗೊತ್ತಾಗಲಿ ಎಲ್ರಿಗೂ ಗೊತ್ತಾಗಲಿ ಇನ್ನೂರು ಸಾವು ಕೃಷಿ ಬಗ್ಗೆ ಮೊಟ್ಟ ಬದಲು ಇಂಡಿ ತಾಲೂಕಿನ ನಡಗ ಸಾವ ಯಾರಿಗೂ ಪರಿಚಯ ಇರಲಿಲ್ಲ ಸರಿ ನಾನು ಸಾವು ಕೃಷಿ ಬಗ್ಗೆ ಒಂದು ಟ್ರಸ್ಟನ್ನು ಮಾಡಿ ವಿವೇಕಾನಂದ ಸಾವು ಕೃಷಿ ಪರ್ವ ಟ್ರಸ್ಟ್ ಮಾಡಿ ಅದರ ಉದ್ದೇಶ ಮಾಡಿ ಹೌದು ಸಂಸ್ಥಾಪಕ ಆ ಉದ್ದೇಶ ಏನಪ್ಪಾ ಅಂದ್ರೆ ಈ ವಿಶ್ವಕ್ಕೆ ವಿಶ್ವಮುಕ್ತ ಕೊಡಬೇಕು ಸಮಾಜ ವಿಶ್ವಮುಕ್ತ ಕೊಡಬೇಕು ನಾವು ಕೂಡ ವಿಶ್ವಮುಕ್ತ ತಿನ್ನಬೇಕು ಅನ್ನೋ ಒಂದು ತತ್ವ ಸಿದ್ಧಾಂತ ಅಡಿಯಲ್ಲಿ ಅದಕ್ಕೆ ಮುನ್ನೂರು ಮಂದಿ ಸದಸ್ಯರನ್ನು ಮಾಡಿ ಅವರಿಗೆಲ್ಲ ಪಾಪ ನಮ್ಮ ಟ್ರಸ್ಟಿಯಿಂದ ಕನಿಷ್ಠ ಐವತ್ತೆಂಟರಿಂದ ನಲವತ್ತೆಂಟರಿಂದ ಐವತ್ ಲಕ್ಷ ರೂಪಾಯಿ ಪ್ರತಿ ಒಬ್ಬರಿಗೆ ನಾವು ಸಹಾಯ ಸರ್ಕಾರದ ಕೊಂಡಿಯಾಗಿ ಸರ್ಕಾರ ನಮ್ಗೆ ಯಾರು ಯಡಿಯೂರಪ್ಪರು ಮಟ್ಟ ಮೊದಲು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಟ್ರಸ್ಟಿಗೆ ಅಷ್ಟು ಲಕ್ಷ ಹಣ ಕೊಟ್ಟಿರ್ತದೆ ಇದು ಒಂದು ಸಣ್ಣ ಸಾಧನೆ ಇದು ದೊಡ್ಡ ಸಾಧನೆ ಅಲ್ಲ ಹೇಳ ಅರ್ಥ ಏನು ಒಬ್ಬ ಕಲ್ಲಕ್ಕಂಥ ಒಬ್ಬ ರೈತರು ನಾವೆಲ್ಲ ರೈತರೇ ಒಂದು ಗ್ಯಾಂಗ್ ಮಾಡ್ಕೊಂಡು ಅನೇಕ ಜನ ಏನಾದರೂ ಅದರ ಹೇಳುವ ಅರ್ಥ ಏನು ಅಂದ್ರೆ ಇದು ಮನಿ ಮನಿಗೆ ಅಲ್ಲದೇ ಇಡೀ ಹಳ್ಳಿಹಳ್ಳಿಗೆ ಅಲ್ಲದೇ ತಾಲೂಕು ಜಿಲ್ಲಾ ಕಲ್ಲನೆ ರಾಜ್ಯಕ್ಕೆ ಸು ಸಂದೇಶ ವಹಿಸ್ತಕ್ಕಂಥ ಅನೇಕ ಜನ ನಮ್ಮಂತವ್ರು ಕೆಲಸ ಮಾಡ್ತಾ ಸಾಯಿಲ್ ಬಗ್ಗೆ ಹೇಳಿದ್ರಿ ನೀವು ಇತ್ತೀಚೆಗೆ ಸದ್ಗುರು ಅವ್ರು ಕೂಡ ಸ್ಟಾರ್ಟ್ ಮಾಡಿದರು ಸೇವ್ ಸಾಯಿಲ್ ಸೇವ್ ಸಾಯಿಲ್ ಅಂತ ಹೌದು ಹಾಂ ಅದು ಏನು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ತಿಂದಿದ್ರಿ ಅವರು ಉದ್ದೇಶ ಅಂದರೆ ಅಂದರೆ ನೀವು ಎಷ್ಟೋ ತನಕ ಹೇಳಿದ್ರಿ ಆ ಮಣ್ಣಿಂದೆಲ್ಲ ನನಗೆ ಅರ್ಥ ಇತ್ತು ಬಟ್ ಅವ್ರೇನು ಹೌದು ಈ ಕಲ್ಪನೆ ನಮಗೆ ಮೊದಲೊಂದು ಇತ್ತು ನಮಗೆ ಇನ್ನೊಂದು ದೊಡ್ಡ ಶಕ್ತಿ ಹೆಂಗೆ ಬತ್ತಪ್ಪ ಅಂದ್ರೆ ಸದ್ಗುರುಗಳು ಎರಡು ಸಾವಿರ ಅಥವಾ ಎರಡು ಸಾವಿರ ಒಂದೂರ ಇಡೀ ಜಾಗತಿಕ ಮಟ್ಟದೊಳಗೆ ನನ್ನಿಂದ ಕನ್ಯಾಕುಮಾರಿ ಅಂದ್ರೆ ನಿಮ್ಗೆ ಏನು ಕಾವೇರಿ ಕಾವೇರಿ ಕರ್ನಾಟಕ ಕಾವೇರಿ ಅದ್ರ ಕಾವೇರಿ ಕೂಗಲು ಅವ್ರು ಸಾಕಷ್ಟು ಮಾಡಿದ್ರು ಯಾಕಂದ್ರೆ ಬಹಳ ಒಂದು ಅತ್ಯಂತ ಸಾಧಕರು ಅವರು ಪರಿಸರ ಬಗ್ಗೆ ಇರ್ಬೋದು ನದಿಗಳ ಬಗ್ಗೆ ಇರ್ಬೋದು ಮಣ್ಣಿನ ಬಗ್ಗೆ ಇರ್ಬೋದು ಬಹುಶಃ ನಾ ಕಂಡ ಹಾಗೆ ನಾ ತಿಳಕೊಂಡ ಹಾಗೆ ಈ ಕ್ಷೇತ್ರದಾಗವ್ರಿಗೆ ಜ್ಞಾನ ಇಲ್ಲ ನಾ ಪ್ರತಿ ಕ್ಷೇತ್ರಗೂ ಕೂಡ ಯಾವ ವ್ಯಕ್ತಿ ಏನೇ ಕೇಳಿ ಅದಕ್ಕೆ ಸಮರ್ಪಕವಾಗಿ ಉತ್ತರ ಹೇಳೋರು ಯಾರೇ ಸದ್ಯ ನಮ್ಮ ದೇಶಕ್ಕೆ ಇಡೀ ಇಡೀ ನಮ್ಮ ನಮ್ಮ ವಿಶ್ವದೊಳಗೆ ಸದ್ಗುರು ಒಬ್ಬರೇ ಒಬ್ಬರೇ ಅಂತ ನಾನು ವೈಕ್ತಿಕ ಅಭಿಪ್ರಾಯ ಸರಿ ಅವರು ಈ ಮಣ್ಣಿನ ಬಗ್ಗೆ ಇರಬಹುದು ಪರಿಸರ ಬಗ್ಗೆ ಇರಬಹುದು ಜಾಗತಿಕ ಮಟ್ಟದೊಳಗೆ ಇದನ್ನ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಗುರ್ತದ ಏನ್ ಮಾಡಿದ್ರು ಅಂದ್ರೆ ಲಂಡನ್ ದಿಂದ ಇಂಡಿಯಾ ಅಂದ್ರೆ ಕರ್ನಾಟಕದ ಕಾವೇರಿವರೆಗೂ ಕೂಡ ತಮ್ಮ ಬೈಕ್ ಮುಖಾಂತರ ಅವರು ಈ ಮಣ್ಣು ಉಳಿಸಿ ಅಭಿಯಾನ ಮಾಡುವಾಗ ಮತ್ತ ಅದ್ರಾಗೇನ ಹೆಚ್ಚು ಕೆಲಸ ಆ ಸುದ್ದಿ ತಿಳಿದು ನಾನು ಕೂಡ ಈ ಕಾರ್ಯಕ್ರಮ ಇನ್ವಾಲ್ವ್ ಆಗುತ್ತೆ ನಮ್ಮ ಜಿಲ್ಲೆಯಿಂದ ಸರಿ ನಾನು ನೂರ ಇಪ್ಪತ್ತು ದಿವ್ಸ ವಾಲಂಟ್ರಿ ಆಗಿ ಅವರು ನೂರು ದಿವ್ಸ ಮಾಡಿದ್ರು ಗುರುಗಳು ಇಪ್ಪತ್ತು ಹಾ ನೂರ ಎಷ್ಟು ನೂರ ನೂರಾರು ದೇಶಿಗಳು ಟೂ ವೀಲರ್ ಮೇಲೆ ಅವ್ರೆಲ್ಲ ಮಾಡುವಾಗ ನಾನು ಅನೇಕ ವರ್ಷದಿಂದ ಈ ಕೆಲಸ ಮಾಡಿದ್ರೆ ನಾನು ಯಾಕೆ ತೊಡಗಬಾರ ಅಂತ ಹೇಳಿ ವಾಲಂಟ್ರಿಯಾಗಿ ಒಂದ್ ನೂರ್ ನೂರ ಇಪ್ಪತ್ತು ದಿವಸ ಮನೆ ಬಿಟ್ಟು ಹೋಗಿದ್ದೆ ಇನ್ನೂ ಆದ್ರೂ ಕೂಡ ಅದು ವಾಲಂ ಅದು ಅದೇ ಕೆಲಸನ ಮುಂದುವರಿಸ್ತಾ ಇದ್ದೆ ಸದ್ಗುರು ಮೀಟ್ ಆಗಿದ್ದೀರಿ ನೀವು ಸದ್ಗುರು ಮೀಟ್ ಆಗಿದ್ದಾವೆ ಬೀದರಕ್ಕೆ ಬಂದಿರೋ ಪಾಪ ಅಲ್ಲಿ ಮೀಟ್ ಆಗಿದೆವು ಮತ್ತೆ ನಾನು ಅಲ್ಲಿ ಅವ್ರೇನು ಕೆಲವೊಂದು ಶಿವ ಹಂಗ ಈ ಥರ ಕೆಲವೊಂದು ಆಧ್ಯಾತ್ಮದ ಬಗ್ಗೆ ಎಲ್ಲವೂ ಕೂಡ ಸ್ಟಡಿ ಮಾಡಿದ್ದ ಅವ್ರಲ್ಲಿ ಇದ್ದಲ್ಲಿ ಅವು ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಪಾಠ ಏಳು ಕಿಲೋಮೀಟರ್ ಗುಡ್ಡ ಗುಡ್ಡ ಬಹುಶಃ ಅಲ್ಲಿ ಸಾಮಾನ್ಯರಿಗೆ ಯಾರಿಗೆ ಇರ್ಲಕ್ಕಾಗಲ್ಲ ಅಲ್ಲಿ ಏನ್ ಮಾಡ್ತಾರೆ ಮಟ್ಟ ಮೊದಲ ಇವ್ರು ಶಿವಾಂಗ್ ಮುಗ್ದ ಅಂತ ಕೇಳ್ತಾರೆ ಶಿವಾಂಗ್ ಮುಗಿದವ್ರಿಗೆ ಕೆಲವೊಂದು ವಿಶೇಷ ಅಲ್ಲಿರೋ ಸ್ಥಾನ ಅಥವಾ ಅಲ್ಲಿ ಪ್ರವೇಶ ಮಾಡ್ಲಕ್ ಆ ಗುಡ್ಡ ಇರ್ಲಕ ಎಲ್ಲ ಒಂದು ಬಿಜಾಪುರ ಶಿವಾಂಗ ಅಂದ್ರೆ ಅದೊಂದು ಒಂದು ಸಾಧನೆ ಸಾಧ ಸಾಧನೆ ಅವ್ರ ಏನಂದ್ರು ಇಲ್ಲಿ ಏಜ್ ಸಿಗದ ಈ ಗುಡ್ಡ ಹತ್ತಿ ಏರ್ ಬರ್ಲಕ್ ಆಗುದಿಲ್ಲ ಕೆಲಸ ಮಾಡೋರು ಇವ್ರಿಗೆ ಏರ್ ಬರ್ಲಕ್ ಆಗುದಿಲ್ಲ ಎಲ್ಲರೂ ಹೌದ್ ಹೌದ್ ಕೆಲವರಂದ್ರು ಇಲ್ಲ ಅವರು ಶಿವಾಂಗ್ ಸಾಧನೆ ಮಾಡ್ ಏರ್ತ ಕೆಲವರು ಅಂದರು ನಂದ ಇಷ್ಟು ಬಂದಿನ ಪಾಕ್ ನಿಂತಾರಲ್ಲ ಇವರು ಯಾರು ಹೆಚ್ಕಮ್ ಮಾಡ್ಬೋದು ಖಂಡಿತವಾಗಿ ನಾನೇ ಮೊದಲು ನಾನೇ ಬರ್ತೀನಿ

ಹಿಂದಿನ ಪ್ಯಾಟೋಣಿ ದೊಡ್ಡ ತೊಟ್ಟಕ್ಕಲ್ಲ ಕೆಲವೊಂದು ಪ್ಯಾಟೋಣಿ ಆಗುತ್ತೆ ಕೆಲವೊಂದ್ ಇಲ್ಲ ಮತ್ತೆ ಇಷ್ಟಾಗಿ ಹೊತ್ತೆ ಸಂಜೆ ಆಗಬಾರ್ದು ಅಲ್ಲೆಲ್ಲ ಆನೆಗಳು ದಾಳಿ ಬಾರ್ದು ಸಂಜೆ ಆಯ್ತು ಅಂದ್ರೆ ಈ ಶಕ್ತಿ ಬರಲು ಕಾಣಿನ ಅಂತ ಕೇಳಿದ್ರೆ ಮನುಷ್ಯನೇ ಮೂಲ ಅಧ್ಯಾತ್ಮ ಆ ಮಣ್ಣನ್ನ ಮಣ್ಣು ಅಭಿಯಾನ ಸದ್ಗುರು ಅವರು ಇಡೀ ಅಂದ್ರೆ ನಿಮ್ದು ಜಾಗತಿಕ ಮಟ್ಟದಾಗ ಅವರು ಕಾರ್ಯಕ್ರಮ ಮಾಡುವಾಗ ಅದು ಯಾವುದೇ ಒಂದು ವಿಷಯ ಬಂದಾಗ ಇಡೀ ವಿಶ್ವದಲ್ಲಿ ಭಾರತ ದೇಶ ಗುರು ಅಥವಾ ನಂಬರು ಅಂತ ಹೇಳ್ತಾರಲ್ಲ ನಾ ಯಾವ ಪಕ್ಷ ಸಂಬಂಧ ಹೇಳಲ್ಲ ಅವು ಏನೇ ಇರ್ಬೋದು ಆ ಮಾತು ಬೇರೆ ಇದು ನಮ್ಮ ಭಾರತ ದೇಶ ಇಡೀ ವಿಶ್ವದೊಳಗೆ ಅತ್ಯಂತ ಶ್ರೇಷ್ಠದ ಕರೆ ಇಲ್ಲಿ ಮೂಲ ಸಂಪನ್ಮೂಲದಿದ್ದು ಸತ್ತರೆ ಆರದರೆಲ್ಲ ದರೂಪ ಆಗಲಿ ಅದು ಒಂದು ಒಂದು ಕಡೆ ಭಾಗಿರಲಿ ಹಂಗ ಇಡೀ ವಿಶ್ವಕ್ಕೆ ಮತ್ತೆ ಪುನಃ ಭಾರತ ದೇಶ ಎಲ್ಲದ ಅಥವಾ ಅದು ಏನು ನಡೆಸೋದನ್ನೋ ಬಗ್ಗೆ ಮತ್ತೆ ಪುನಃ ಸದ್ದುಗಳಿಂದ ಮಾತ್ರ ತಿಳಿದಾಗ ಅಂದ್ರೆ ಅಷ್ಟಾಗಿ ನಮ್ಮ ದೇಶವರೇ ಅಥವಾ ನಮ್ಮ ದೇಶ ಅಲ್ಲಂದ್ರೆ ನಮ್ಮ ಕರ್ನಾಟದವರೇ ಇಲ್ಲೇ ಮೈಸೂರದವ್ರವರು ಅದಕ್ಕೆ ಹಿಂಗಾಗಿ ನಮ್ಮ ಮತ್ತಿಷ್ಟು ಸಾವ ಕೃಷಿ ಮಾಡ್ತಕ್ಕಂಥವ್ರಿಗೆ ಅದು ಸರಳ ಸಹಜ ಕೃಷಿ ಮಾಡ್ತಕ್ಕಂಥವ್ರಿಗೆ ಮತ್ತೆ ದೊಡ್ಡ ಆನಿಬಲ ಮತ್ತು ಅದ್ರ ಜೊತೆಗೆ ಅವರು ಅವರು ಒಂದು ಇನ್ನ ಇತ್ತಿದ್ದಾಗಿ ಕನ್ನೇರಿ ಅಪ್ಪ ಎಲ್ಲ ಕೇಳ್ತಾ ಇದಾರೆ ಕನ್ನೇರಿ ಅಪ್ಪ ಅವರು ಕನ್ನೇರಿ ಅಂದ್ರೆ ನಿಮ್ದು ಇದೋದಲ್ಲ ಕೊಲ್ಲಾಪುರ ಮಹಾರಾಷ್ಟ್ರ ಕೊಲ್ಲಾಪುರ ಕೊಲ್ಲಾಪುರದಿಂದ ಒಂದು ಹತ್ತೊಂಬತ್ತು ಕಿಲೋಮೀಟರ್ ಇಡೀ ಸದ್ಯ ಜಾ ದೇಶ ಮಠದವರು ಸರ್ ಅದಕ್ಕೆ ಕನ್ನೇರಪ್ಪ ಅವರು ಅವರು ಹಿಂಗೆಲ್ಲ ನಮಗೆ ಅಂತ ಮಹಾತ್ಮರ ಒಂದು ಅತ್ಯಂತ ಒಡನಾಡಿಯಾಗಿ ಇದಿದ್ಲಾಗಿ ನಮ್ಮ ಸಿದ್ದೇಶ್ವರಪ್ಪ ಅವರಂತೂ ಸಾವು ಕೃಷಿಕರ ಬಗ್ಗೆ ಅಥವಾ ಈ ಮಣ್ಣಿನ ಬಗ್ಗೆ ಹಣ್ಣಿನ ಬಗ್ಗೆ ಅವರೆಲ್ಲ ವಿಚಾರಗಳು ಅನೇಕ ಸಲ ಕೇಳಿದಾಗ ಇನ್ನು ಸಿದ್ದೇಶ್ವರಪ್ಪ ಅವರನ್ನ ಮುಂದೆ ಕೂತು ಮಾತಾಡ್ತಾ ಇರೋದು ನಮ್ಮ ವೈಯಕ್ತಿಕ ಭಾವನೆ ಅದು ಸಿದ್ದೇಶ್ವರಪ್ಪ ಅವರು ಅಷ್ಟೇ ಅವ್ರ ಚೈತನ್ಯ ಅವರ ಶಕ್ತಿ ನಮಗೆಲ್ಲಿ ಕಾಣಿಸ್ತಾ ಇದೆ ಮತ್ತು ಯಾವಾಗಿದೆಲ್ಲ ಬರ್ತಾಪಾತಿ ಕೇಳಿದ್ರೆ ನಾವು ಕೃಷಿಯ ಜೊತೆಗೆ ಅಧ್ಯಾತ್ಮ ಇನ್ನೂ ಮನುಷ್ಯ ಪಾವಿತ್ರ್ಯತೆ ಆಗಲು ಸಾಧ್ಯವಿದೆ ಮತ್ತು ಈ ಕ್ಷೇತ್ರದಷ್ಟು ಪವಿತ್ರವಾದಂಥ ಕ್ಷೇತ್ರ ಇನ್ನದರಲ್ಲಿ ಇಲ್ಲ ಕೃಷಿ ಹೌದು ಇದು ನಾ ಹೇಳಿದು ಸ್ವತಃ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಸುಖ ಹೇಳಂತ ನೆಮ್ಮದಿ ಇದರಂಥ ರಾಜ ಕೆಲಸ ಏನಂತಾರೆ ಅದಕ್ಕೆ ರೈತ ಏನೇನು ಹೋಲಿಸ್ ನಾವ್ ಹಂಗೆ ಇಟ್ಟುಕೊಂಡಿಲ್ಲ ರೈತರು ಉಳಿತಾ ಇಲ್ಲ ಆ ರೈತರ ಬಗ್ಗೆ ನಾವು ಕಂಪ್ಲೇಂಟ್ ಹೇಳ್ತಾ ಇಲ್ಲ ನಾ ನಿಜವಾಗಿ ಅಭ್ಯಾಸ ಮಾಡ್ದಾಗ ಹೇಳ್ತೇನೆ ಯಾವ ಈ ದೇಶದ ರೈತನ ಮಕ್ಕಳು ಹಳತಿರ್ಬೇಕೈತರ ಆಮೇಲೆ ಯಾರು ಬೆಳಿತಾರ ಬೆಳಿತಾರ ಗಿಣ್ಣ ಯಾರು ಬರೀತಾರ ಹಾಲು ಯಾರ ಉತ್ಪಾದನೆ ಮಾಡ ಎಲ್ಲಾ ರೈತರ ಉತ್ಪಾದನೆ ಮಾಡತಕ್ಕಂತ ಹಣ್ಣ ಹಾಲ ಗಿಣ್ಣ ಮತ್ತೊಮ್ಮೆ ಇವೆಲ್ಲಾ ಇದ್ರು ಕೂಡ ಇದನ್ನ ಸೇವನೆ ಮಾಡ್ತಕ್ಕಂತ ಮನೋಭಾವನೆ ನಮಗೆ ಇಲ್ಲ ಹೌದು ಗುಟ್ಟಕ ಖಿಮಾಮ ಸರಾಯಿ ಇಂಥವನ್ನ ನಾವು ಯೂಸ್ ಮಾಡೋದ್ರಿಂದ ನಾ ಮತ್ತೆ ರೈತನ ಮಗಕೊಳಕ್ ನನಗೆ ನಾಚಿಕೆ ಬರ್ತದೆ ಯಾಕೆ ರೈತ ಕುಲ ಇಟ್ಟುಕೊಂಡು ನಮ್ ಮುಂದೆ ಮಾತಾಡ್ತಾ ಇದ್ದೀನಿ ರೈತರ ಅಭಿಮಾನಿಯಾಗಿ ಮಾತಾಡ್ತೀನಿ ರೈತರೇ ಆಗಿ ನಾ ಮಾತಾಡೋದ್ರಿಂದ ನಾ ರೈತ ತಿಳ್ಕೊಳಕ ನಾಚಿಕೆ ಬರ್ಬೇಕು ನನಗೆ ಬರ್ತದ ನನಗೆ ಬರ್ತದ ಉಳವರಿಗೆ ಬರ್ತದಲ್ಲ ಗೊತ್ತಿಲ್ಲ ನಾ ಎಲ್ಲ ಚಲೋ ಬೆಳೆಸಿ ಕೆಟ್ಟ ತಿನ್ನೋದು ಹ್ಮ್ ಇದು ಯಾರು ತಿಂತಾರಪ್ಪಾ ಅವ್ರು ಯಾರು ಈ ಈ ಕ್ಷೇತ್ರ ಗುರ್ತಿಲ್ಲ ಅವ್ರಿಗೆ ಯಾರು ಈ ಕ್ಷೇತ್ರ ಗುರ್ತಿಲ್ಲೋ ಯಾರು ಬೆಳಲ್ಲೋ ಅಥವಾ ಎಲ್ಲಿ ಬೆಳೆಸ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಬೆಳೆದ ಗೊತ್ತಿಲ್ಲ ಅವ್ರಿಗೆ ಅಂತವರು ಹಣ್ಣನ್ನ ಹಾಲನ್ನ ತರಕಾರಿಯನ್ನ ಅವರು ಯೂಸ್ ಮಾಡ್ತಿದ ಹೌದು ಸರಿ ನೋಡಿ ನಮ್ಮ ಹಳ್ಳ್ಯನ ಹಾಲ ಎಂಟಾಗಲ್ಲ ಹಳ್ಳ ಸಿಟಿಗೋತದ ಆರ್ ಆಗಲ್ಲ ಸಿಟಿ ಅಂತ ಆರು ಹಳ್ಳಿಗೆ ಬರ್ತದ ಎಂಟು ಉಲ್ಟ ನೋಡಿದ ಹಳ್ಳಿ ಎಲ್ಲಿ ಹೋದ್ರಿ ಸಿಟಿಗೆ ಹೋಗ್ತಾ ಅಮೃತವನ್ನೇ ಕೊಟ್ಟು ವಿಷ ಕುಡಿತಕ್ಕ ಕುಂದವ್ರ ನಾವಾಗಿದವು ಎಷ್ಟು ಕೆಟ್ಟ ಅನಿಸೈತೆ ನೋಡಿ ವಿಚಾರ ಮಾಡಿ ಅದಕ್ಕೆ ನಮ್ದು ಸಮಾಜಕ್ಕೆ ಯುವಕರಿಗೆ ಅದು ವಿಶೇಷವಾಗಿ ರೈತನ ಮಕ್ಕಳಿಗೆ ಅದಾಗ ಅದರ ಅದ್ರ ಸಂಬಂಧ ಮೂರಾಗ ಒಂದು ವ್ಯಸದ ಮುಕ್ತ ಸಂಗತಿ ಮಾಡಿದ್ನ ಹೌದ್ರಿ ಇಪ್ಪತ್ ವರ್ಷದಿಂದ ಎಂದ್ ವ್ಯಸನ್ ಸಂಘ ಮಾಡಿದ್ವು ಅಂದೇ ನಮ್ಮಲ್ಲಿ ದಾಬ ಹುಡ್ತವು ದಾಬ ಕಾಯಿ ಎಲ್ಲರ ಕೈ ಕೈ ಕೆಲಸ ಮಾಡ್ತಾ ಇದ್ರು ವ್ಯಸನ ಮುಕ್ತ ಫಂಕ್ಷನ್ ಬರಪ ಈ ಹಾರು ಬರ್ತಿರ್ಲಿಲ್ಲ ಅವ್ರ ಇದು ಯಾಕೆ ಕಲಸ ಮನುಷ್ಯನಿಗೆ ಆರು ಬಿಟ್ಟಿಲ್ಲ ಇನ್ನೂ ಮಾಡ್ತೇವ ಇನ್ನು ನಮ್ಮೂರ್ ಹಿಂದಿಲ್ ನಾಳೆ ಸರಿ ಹೋಗ್ತೈತೆ ವಿಷ ಮುಕ್ತ ಆಹಾರ ಬೆಳಿಬೇಕು ಒಂದು ವಶನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಭಯಮುಕ್ತ ಸಮಾಜ ನಿರ್ಮಾಣ ಆಗ ನನ್ನ ಸಂಕಲ್ಪ ಮಾಡೇ ಮಾಡೇತಿರ್ತೇವೆ ಮಾಡ್ತೇವ ಬೇಡಲ್ಲ ಅದಕ್ಕೆಲ್ಲ ನಿಮ್ಮ ಯುವಕರು ಸಹಕಾರ ಬೆಟ್ಟ ನಾದ ಇಡೀ ದೇಶದ ಅಥವಾ ವಿಶ್ವದ ಭೂಭಟ್ಟದಲ್ಲಿ ಕಾಣಿಸ್ಬೇಕಂತ ನನ್ನ ವಿಚಾರ ಅದು ಕಲ್ತವ್ರು ಕೊರತೆ ಕಲ್ತವ್ರು ಸಾಲಿ ಕಲ್ತಾರ ಅಷ್ಟೇ ಕಲಿಬೇಕಾಗಿ ಕಲ್ ಕಲ್ತಿಲ್ಲ ಅದಕ್ಕೆ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಇದಕ್ಕೆ ಪಕ್ಷ ಅವಶ್ಯಕತೆ ಬರಲ್ಲ ಜಾತಿ ಅವಶ್ಯಕತೆ ಬರಲ್ಲ ಶ್ರೀಮಂತಿ ಅವಶ್ಯಕತೆ ಬರಲ್ಲ ಯುವಕರು ಹಿರಿಯರು ಅವಶ್ಯಕತೆ ಇಲ್ಲಿ ಬರಲ್ಲ ಎಷ್ಟು ಬಲವಾನದ ಅವಶ್ಯಕತೆ ಇಲ್ಲಿ ಬರೋಲ್ಲ ಎಷ್ಟು ಮನಸ್ಸನ್ನ ಇದಕ್ಕೆ ತೊಡಕಿಸ್ತಾನ ಅವ ಭಾಳ ಮಹತ್ವದ ವ್ಯಕ್ತಿ ಆತನು ಸರಿ ಅದಕ್ಕೆ ಈ ಈ ಶರೀರ ಯಾರು ಯಾವಾಗ ಹೋದಾಗ ಗೊತ್ತಿಲ್ಲ ಈ ಮೊನ್ನೆ ಬಂತು ಅನೇಕ ಜನ ನನ್ನ ನನ್ನ ದೋಸ್ತ ನನ್ನ ನನ್ನ ಅತ್ಯಂತ ನನಗೆ ಬೇಕಾದವ್ರೆ ಅವ್ರ ಸತ್ತಾರ ಗೊತ್ತಿಲ್ಲ ಪೋಲಿಸಬ ಗೊತ್ತಾದ ಇನ್ನು ಗೊತ್ತಿಲ್ಲ ಅವ್ರ ನಾವು ಹಳಿ ನಂಬರ್ ಹತ್ತಾಗ ಹೋದ್ರಿ ನಮ್ಮ ಮನೆಯವ್ರ ಅಂದ್ರೆ ಹೇಳುವ ಅರ್ಥ ಯಾರು ಯಾವಾಗ ಈ ಶರೀರ ಹೋಗುತ್ತಲ್ಲ ಶರೀರ ಹೋಗಕ್ಕಿಂತ ಮುಂಚಿತ ಅದಕ್ಕೆ ಹೇಳ್ತಾರ ನಿಜೀವನ ಶಿವಗಳು ಮೃತ ಮುಟ್ಟದಕ್ಕಿಂತ ಮುನ್ನ ಪೂಜಿಸು ಮೃತ ಮೃತ್ವೆ ಮೃತ್ವ ನಂದು ನಾಳೆ ಅರವತ್ನಾಲ್ಕು ಮುಗಿದು ಅರವತ್ತೈದು ಪ್ರಾರಂಭ ಆಗ್ತದ ಮೃತ್ವಿ ಮೃತ ದೇವತೆ ನಮ್ಮ ಆವಿಷ್ಯನ ದಿನ 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 ತಿತ್ತ ಇದೆ ಕಡಿಮೆ ಆಗ್ತದೆ ಅದು ಕಡಿಮೆ ಆಗ್ತಾ ಆವಿಷ್ಯ ದಿನ ದಿನ ಕಡಿಮೆ ಆಗ್ತಾ ಇದೆ ಮೃತ ಮುಟ್ಟದಕ್ಕಿಂತ ಅಂದ್ರೆ ನಿನ್ನ ದಿವ್ಸ ಹೋಕಿಂತ ಮೊದಲ ಪೂಜಿಸು ಪೂಜೆ ಹಿಂಗ ಧೂಪರ್ತಿ ಗೆಳಗಂಟಿ ಹೊಡೆದು ಅಲ್ಲದು ಅದು ಪೂಜೆ ಅಲ್ಲದು ಪೂಜೆ ಅಂದ್ರೆ ಅದಕ್ಕಂತರ ಭಾಳ ಮಂದಿ ಪೂಜೆ ಅದಕ್ಕೆ ತಿಳ್ಕೊಂಡ್ರಲ್ಲ ಪೂಜಾ ಪೂಜಾ ಅಂದ್ರೆ ಏನಪ್ಪಾ ಸತ್ಕಾರಕ್ಕೆ ಸಹಾಯ ಮಾಡೋ ಸತ್ಕಾರ ಕೆಲಸ ಮಾಡೋ ಸಾತ್ವಿಕನ ಹಾಕೋ ಧ್ವನಿ ಇಲ್ದವ್ರ ಧ್ವನಿ ಆಗೋ ಅಲ್ಲ ಅವ್ರ ಕಣ್ಣ ನೀರು ಅನ ಇದು ಪೂಜಾ ಏನೇತನ ಅದಕ್ಕೆ ಬೇಕಂದ್ರೆ ಆತನ ದೀನರಲ್ಲಿ ದಲಿತರಲ್ಲಿ ನಿರ್ಗತಿಕರಲ್ಲಿ ದರಿದ್ರರಲ್ಲಿ ದೇವರನ್ನು ಕಾಣೋ ಎಲ್ಲರಲ್ಲೂ ದೇವರ ಕಾರ್ಣ ದೇವರು ನೀನು ದೇವರ ನಾನು ದೇವರು ಇವರು ದೇವರ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಿ ಆಗ್ತಕ್ಕಂತ ಪರಮಾತ್ಮ ಎಲ್ಲರಲ್ಲಿ ತುಂಬಾ ಇದ್ದ ನೀನ್ ದೇವರ ನಾನು ಎಲ್ಲ ದೇವರು ಇವ್ರು ನಮ್ಗೂ ದೇವರು ನಾನು ಇವ್ರಿಗೆ ದೇವರು ಇಲ್ಲಿ ಏನಿದೆ ಅಪ್ಪ ಅಂದ್ರೆ ನಮ್ಮದೇ ಆದಂತ ಒಂದು ಸ್ವರ್ಗ ನರಕ ನಾವೇ ತಯಾರು ಮಾಡ್ಕೊಂಡೆವು ಏನಿದೆ ಆ ಸ್ವರ್ಗ ನರಕದ ಬಗ್ಗೆ ಜನಗಳಿಗೆ ಹೇಳಿ ಭಯ ಹೇಳಿ ನಾವು ಬದುಕ್ತಾ ಇದೇವು ಧರ್ಮ ದೇವರ ಮೇಲೆ ಅವನ್ನು ಹೋಗ್ಲಾಡ್ಸೋರು ಯಾರ ಪತ್ಕರ ವಿವೇಕಾನಂದರು ಪರಮಹಂಸರು ಅನೇಕ ಅನೇಕ ಮೇಧಾವಿಗಳು ಇದ್ರ ಬಗ್ಗೆ ಹೋರಾಟ ಮಾಡ್ಕೊತ ಬಸವಣ್ಣನವರು ಮಾಡ್ಯಾರಲ್ಲ ಅದಕ್ಕೆ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಇದು ಯಾವುದ ಪಾತ್ ಕೃಷಿ ನೀವು ನೀವೇನು ಬೆಕ್ಕರ್ ಮಾಡ್ಲಿಕ್ಕೆ ನೀವು ಕಂಪ್ಯೂಟರ್ ಏನೇನು ತಂದಿರಿ ತರ್ಲಕ್ಕೆ ಬ್ಯಾಡ ನಿಮ್ಮ ಆಹಾರ ಇದ್ರೆ ಬರಲ್ಲೇ ಆರಿಗೆ ನೀವು ಈ ನೋಡಿ ದೊಡ್ಡ 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 ವಾಹನ ಟಾಟಾ ಕಂಪ್ನಿ ಅವ ಇಂತಿಷ್ಟು ಇಂಥ ಇಷ್ಟೇ ತಾಸಿನ ಇಷ್ಟು ವಾಹನಗಳು ಹೊರಗೆ ಬಂದ್ಬಿಡ್ತಾವ್ ತಯಾರಾಗಿ ಟಾಟಾ ಕಂಪ್ನಿಗೆ ಹೇಳ್ರಿ ಒಂದು ಸಣ್ಣ ಶಾಶ್ವಿಕಾಳು ಮಾಡತ್ರಿ ಅವನಿಗೆ ಆತ ಯಾವ ಕಂಪ್ಯೂಟರ್ ಬರಲ್ಲ ಶಾಶ್ವಿಕಾಳಿಗೆ ಅಥವಾ ಇನ್ಯಾವುದೇ ಆಹಾರ ಕಾಳುಗಳಿಗೆ ಇಷ್ಟ ದಿವ್ಸ ಅದಕ್ಕೆ ಒಂದು ಒಂದು ಮಹತ್ವ ಇದೆ ಇಷ್ಟ ದಿವ್ಸ ಬೇಕಂತ ನೇಮದ ಆ ನೇಮದ ಮೇಲೆ ಹೊರಗೆ ಬರ್ತಾ ಸುಮ್ಮನೆ ಬರಲ್ಲ ಅದು ಅದಕ್ಕಿಂತ ಪವಿತ್ರವಾದಂತ ವರ್ಗವನ್ನ ಆಯ್ಕೆ ಮಾಡ್ಕೊಂಡ್ವಿ ನನಗೆ ಭಯಂಕರ ಆನಂದ ಆನಂದ ನಮ್ಮ ಈ ಜಗತ್ನಾಗ ಯಾರು ಇಲ್ಲ ಬದುಕು ಮಾಡ್ತಾ ಇದ್ದ ಬಹಳಷ್ಟು ಜನ ಏನಂತಾರಪ್ಪ ಅಂದ್ರೆ ಇವಾಗ ರೈತರ ಮಕ್ಕಳು ರೈತರೇ ಅವ್ರನ್ನ ರೈತರಾಗ ಬಿಡಲ್ಲಾಗಿ ಯಾಕಪ್ಪ ಅಂದ್ರ ಇವಾಗ ನೀವು ಸಾವಯವ ಕೃಷಿನ ಅಳವಡಿಸ್ಕೊಂಡಿರಿ ನಿಮಗೆ ಗೊತ್ತೈತಿ ಅದ್ರ ರುಚಿ ಅದ್ರೊಳಗೆ ನೀವೆಷ್ಟು ಸಂತೋಷವಾಗಿದ್ದೀರಿ ಅಂತೆಲ್ಲ ಗೊತ್ತೈತಿ ಬಟ್ ಅವರು ನೀವು ಅವಾಗ ಹೇಳಿದ್ರೆ ನೋಡ್ರಿ ನಾವೆಲ್ಲ ಹಣ್ಣು ಹಂಪಲು ಬೆಳೆದು ಬೇರೆನೇ ತಿನ್ನಕತ್ತೀವಿ ಬೇರೆನೇ ತೊಗೊಳ್ಕತ್ತೀವಿ ಅದಕ್ಕೆಲ್ಲ ಅಂಜಿ ಬಿಡಕತ್ತಾರಂತೀರೋ ಅಥವಾ ಬೇರೆ ಇನ್ನೇನಾದ್ರೂ ಕಾರಣ ಇರಬಹುದು ಅಲ್ಲ ರೈತರು ಹೆಚ್ಚು ಸುಖ ಒಂದು ಒಂದು ಪದ್ಧತಿ ಅದಿಲ್ಲಿ ಈಗ ಡಾಕ್ಟ್ರಿ ಮಕ್ಕಳು ಡಾಕ್ಟ್ರೇ ಆಗ್ತಾರೆ ನೋಡ್ಬೇಕಾರೆ ಈ ಕ್ಷೇತ್ರ ಯಾಕೆ ಹಿಂಗೆ ಬದಲಾರ ಗೊತ್ತಿಲ್ಲ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರೇ ಆಗ್ತಾರ ರಾಜಕಾರಣಿ ಮಕ್ಕಳು ಇತ್ತಿತ್ಲಾ ತಿಳಿಯ ಸಿಗದ ಇಂಜಿನಿಯರ್ ಮಕ್ಳು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗು ರಾಜಕಾರಣ ಮಕ್ಳು ಅಂತೂ ರಾಜಕಾರಣ ಅಪೇಕ್ಷೆ ಪಟ್ಟಾಗ ಇದೊಂದು ಅತ್ಯಂತ ನಮ್ಮ ಭಾರತ ಬೆನ್ನರ ಕೃಷಿ ಅತಿ ಹತ್ತವೆಲ್ಲ ಆ ರೀ ರೈತರ ಮಕ್ಳೇ ರೈತ ರೈತರ ಆಗಬಾರ್ದಂತ ಹೊಟ್ಟದ ಯಾಕತ್ತಿ ಕೇಳಿದ್ರೆ ಇವನ ಮೇಲೆ ಕಣ್ಣವ ಯಾರ ಮಗ ರೈತರ ಹೌದು ಇದು ನೋಡು ಒಂದು ಕಾಲಕ್ಕೆ ಸಾವಿರ ಕಾಳು ಬರೋದು ಇನ್ನೆಲ್ಲ ಒಂದು ರೂಪಾಯಿ ಸಾವಿರ ರೂಪಾಯಿ ತೋಳೋದ ಉದ್ಯೋಗ ಯಾವುದೂ ಇಲ್ಲ ನೀನು ಒಂದು ಕಾಳ ಕೇಳಾಕರಪ್ಪ ಅದಕ್ಕೆ ಸಾವಿರ ಕಾಳು ಬಂದ್ಬಿಟ್ಟವ ಏನಿ ಅಂದ್ರೆ ನಾವು ಬಹುತೇಕ ನಮಗೆ ಮಾಡ್ಲಿಕ್ಕೆ ಎಲ್ಲಿ ಒಂದು ನಮಗೆ ಬರ್ತಾ ಇಲ್ಲ ಇದರ ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಯಾವ ರೀತಿ ನಾವು ಕೃಷಿ ಮಾಡಿದ್ರೆ ನಮ್ಮ ಲಾಭದಾಯಕ ಆಗ್ತದೆ ಅಥವಾ ನಾವು ಈ ಈ ಕೃಷಿ ಒಳಗೆ ಸರಳ ಜೀವನ ಸರಳ ವ್ಯವಹಾರಗಳು ಮಾಡ್ಲಿಕ್ಕೆ ಏನು ಸಾಧ್ಯತೆ ಇದೆ ಹಿಂಗೆ ನಾವೆಲ್ಲ ಮಾಡ್ತಾ ಇಲ್ಲ ನಾವು ಮಾಡ್ತೇವೆ ಅರ್ಧಕ್ ಮಧ್ಯ ಒಕ್ಕತನ ಮಾಡೋದು ಅರ್ಧ ಮಧ್ಯ ರಾಜಕಾರಣ ಮಾಡೋದು ಅರ್ಧಕ್ಕೆ ಮರದ ವ್ಯಾಪಾರ ಮಾಡೋದು ಹಿಂಗೆ ಮಾಡೋದ್ರಿಂದ ಏನಾಗ್ಬಿಡುತ್ತೆ ನಮಗೆ ಯಾ ಬ್ಯಾಡ ಅಲ್ಲ ಬ್ಯಾಡ ಆಮೇಲೆಲ್ಲ ಅವು ಎಲ್ಲ ಕಂಡಾಪಟ್ಟಿ ಅವು ಏನಾಗ ಬಿಟ್ಟವೆ ರಾಜಕಾರಣ ಅಥವಾ ಅಲ್ಲೆಲ್ಲ ಇಟ್ಟು ಸರಳ ಅವೆಲ್ಲ ಉಳ್ದಿಲ್ಲ ಅವು ಯಾಕೆಲ್ಲ ಉಳಿದಿಲ್ಲ ಅಂದರೆ ಬಂಡವಾಳ ಬೇಕಾಗ್ತದೆ ಈಗ ನಾವು ಹೆಂಗೆ ಈಗ ನೀವು ನೌಕರಿ ಮಾಡ್ತಾರೆ ತಿಟ್ಕೊಳ್ಳೋನು ನೌಕರಿ ಕರೆಕ್ಟಾಗಿ ಅವರು ಹತ್ತಕ್ಕೆ ಹೋಗಿ ಇದಕ್ಕೆ ಬಿಟ್ಟುಬಿಡ್ತಾರೆ ಎಂಟು ತಾಸು ಕಂಪಲ್ಸರಿ ಮಾಡ್ತಾರೆ ಮಾಡಲೇಬೇಕು ಎಂಥ ಮನುಷ್ಯ ಬದಮಾಸನ್ನ ನಾವು ಎಂಟು ತಾಸು ಮಾಡ್ಲೇಬೇಕು ಮಾಡ್ತಾರ ನಾವು ಹಂಗೆನೇ ನಾವು ಹಾಕೊಂಡೆವು ಇಲ್ಲಿ ನಿಯಮ ಹಾಕೊಂಡ ನಿಯಮ ಇಲ್ಲ ಹೋಗ್ಯಾಳಿ ಹೊಲಕ್ಕೆ ಹೋಗೋಲ್ಲ ಮಾಡಾಳಿ ಕೆಲಸ ಮಾಡಲ್ಲ ಎಲ್ಲ ರೈತರು ಹಂಗಿಲ್ಲ ಅಂದರೆ ಕೆಲವು ರೈತರು ಅದಕ್ಕೆ ಅವರು ಸಾಧಕ ರೈತರು ಅನೇಕ ರೈತರೇ ಈ ಹೊಲ್ದ ಮ್ಯಾಗ ಈ ಕುರಿ ಮಲ ಈ ಕೋಳಿ ಜಮೀನ್ ಜಮೀನು ತಂದು ಉದಾಹರಣೆ ಏನಂದ್ರೆ ನೋಡಿ ಏ ಇಷ್ಟು ಕುರಿಯಪ್ಪ ಇಷ್ಟು ಹಂಗ ಹಿಂಗ ಅಂದ್ರೆ ಇದ್ರ ಮ್ಯಾಲ ಜಮೀನು ಹಿಡ್ದವ್ರ ಎಷ್ಟೋ ಮಂದಿ ಅದಕ್ಕೆ ಹಿಂದೊಂದು ಕಾಲಕ್ಕಿತ್ತು ನೌಕರಿ ಕೂಲಿ ಅದ ನೌಕರಿ ಕೂಲಿ ತರಕ ಕೂಲಿ ಕನಿಷ್ಠ ನೌಕರಿ ಕನಿಷ್ಠ ವ್ಯವಹಾರ ಅಂದ್ರೆ ವ್ಯಾಪಾರ ಮಧ್ಯಮ ಒಕ್ಕತನ ಉತ್ತಮ ಯಾಕಂದ್ರೆ ಇಲ್ಲಿ ನಾವೇ ಮಾಲಕರು ನಾವೇ ಮಾಲೀಕರು ನಾವು ಇನ್ನೂ ಜರ ಅಭಿವೃದ್ಧಿ ನಮ್ಗೆ ನಾವು ನಾಲ್ಕೆರಡು ಮಂದಿ ಕೆಲಸ ಕೊಡ್ತೇವೆ ಹೌದಾ ನಮ್ಮ ನೋಡಿ ಶಿಶಾದ್ ನಾವು ನಾಲ್ಕು ಮಂದಿ ಹತ್ತು ಮಂದಿ ಇಪ್ಪತ್ತು ಮಂದಿ ನಾ ಐವತ್ತು ಮಂದಿ ಕೆಲಸ ಕೊಡ್ತೀವಿ ನೀವೇ ನೌಕರಿ ಏನು ಕೊಡ್ತೀರಪ್ಪ ನೌಕರಿ ಅಂತ ಹೇಳ್ದಂಗಲ್ಲ ಅವ್ರನ್ನ ಮಾಡ್ತಾವ್ರೆ ಅಂದ್ರೆ ನೀನು ಮಾಲೀಕನಾಗಿ ಇಲ್ಲಿ ಕೆಲಸ ಮಾಡ್ತೀನಿ ನಿನ್ನ ಜಮೀನು ಎಷ್ಟು ಎರಡು ದೊಡ್ಡದ ಮಹತ್ವದ್ದಲ್ಲ ನೀವು ಒಂದೇ ಮಾಲಕ ಈ ಜಮೀನು ಮಾಲೀಕರ ಯಾರ ಕೇಳ್ತಾರೆ ಈ ಆಫೀಸ್ ಮಾಲಕ ತಯಾರಿ ಕೇಳ್ರಿ ನಿಮ್ಗ ಈ ದೇಶದ ಮಾಲಕ ತಯಾರಿ ಕೇಳು ನನಗೆ ನಾನೇ ರಾಜ ನಾನೇ ರಾಜ ನಾನೇ ಪ್ರಧಾನಿ ಹೇಳೋರೆಲ್ಲ ಕೇಳೋರು ನಾ ಏನು ನಿರ್ಧಾರ ಮಾಡಿದ ಅದು ಇಲ್ಲಿ ಇಂಥ ಜೀವನವನ್ನ ರೈತರು ಯಾಕೆ ಕಡೆ ಬರ್ತಾ ಇಲ್ಲಪ್ಪ ಅಂದ್ರೆ ಅವ್ರೆ ಸುತ್ತಮುತ್ತ ನೋಡ್ತಾರ ಅಂತ ಕಾಕಾ ಬಾಬಾ ಮಾಮಾ ಮುತ್ತೆ ಯಾವ ಕಲ್ತವನ ರೊಕ್ಕ ಗಳಿಸ್ಕತನ ರಾಜಕಾರಣಿ ರೊಕ್ಕ ಗಳಿಸ್ಕತನ ಸರಿ ಅವೆಲ್ಲಾ ಅವ್ರ ಮಜಾ ನೋಡ್ತಾ ಇದ್ದಾನ ಮತ್ತೆ ಇವನಿಗೆ ತೊಂದರೆಯೂ ಆಗ್ಯದ ಯಾಕಂದ್ರೆ ನಿಸರ್ಗ ಹಿಂಗೆ ತೊಂದರೆ ಕೊಡೋದ್ರಿಂದ ಇವನಿಗೆ ಯಾಕೆ ಇಲ್ಲಿ ಒಕ್ಕಲ್ತನ ಮಾಡೋರು ಹೆಚ್ಚು ಕಲೀಲಾರ ನಮ್ಮಂತವ್ರು ಜ್ಞಾನವಂತರು ಅರವು ಯಾವ ಕೂಲಿ ಮಾಡಕ್ಕೆ ಜ್ಞಾನವಂತರಾಗ ನಿಮ್ಮಲ್ಲಿ ಲಿಮಿಟ್ ಅದ ಕೂಲಿ ಯಾರಿಗೆ ನೌಕರದಾನಿಗೆ ನೀನು ಒಂದು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಮುಗೀತು ಅದಕ್ಕೆ ಹೆಚ್ಚು ಕೊಡಲ್ಲ ನನಗೆ ಇಲ್ಲಿ ನಮಗೆ ಲಿಮಿಟ್ ಇಲ್ಲ ಬೇಕಾದಷ್ಟು ಬೆಳಿಬೋದು ಸರಿ ಹಂಗ ಇಲ್ಲಿ ಏನು ನೋಡಕತ್ತ ಅದು ಸುಖ ಅಂತಲ್ಲ ಸುಖ ಸುಖ ನೋಡಕ್ತನ ಸುಖ ಅಂದ್ರೆ ಅಲ್ಪ ಸುಖವನ್ನು ತೊರೆದು ಬೆಂಕಿ ಕುಲಿಮೆಯಲ್ಲಿ ಬೆಂದು ಮಹಾನ್ ವ್ಯಕ್ತಿ ಇನ್ನ ಅಂತ ಹೇಳಿ ಸರಿ ಬೆಂಕಿ ಕುಲಿಮೆಯಲ್ಲಿ ಬೆಂದು ನಿಮ್ಮ ಅಲ್ಪ ಸುಖವನ್ನು ತೊರೆದು ಅಲ್ಪ ಸುಖನಿಗೆ ಸಾಕ್ಷಿಗಳ ನನಗೆ ಅಲ್ಲಿ ಕೈನಿರಿ ಅನ್ಪ ಸುಖ ಅದು ಪರಿಪೂರ್ಣ ಸುಖ ಅದಲ್ಲ ವರ್ಷ ತಡ್ರಿ ತಡ್ರೀ ಯಾರು ಒಬ್ಬರು ನೌಕರಿ ಮಾಡಿದ್ರೆ ಹೇಳ್ತೀನಿ ಎಲ್ಲ ಒಳ್ಳೆ ಮಣ್ಣಿಗೆ ಬರ್ತಾರೆ ಈಗ ಈ ಮನೆ ಬಡಗಲ್ರಿ ನಾನು ತಡೀರಿ ನೀವು ಎಲ್ಲರೂ ರೈತರೇ ಆಗ್ಬೇಕಂತಾರ ಹೌದಾ ಯಾಕೆ ಹಾಂ ಆಗ್ತಾ ಇದರಪ್ಪ ಅಂದ್ರ ನಿಮ್ಮ ಮೊನ್ನೆ ಕರೋಣ ಬಂದಿತ್ತು ಎಷ್ಟು ಮಂದಿ ಕಂಪ್ನಿಗಳು ಎಷ್ಟು ಕಂಪ್ನಿಗಳು ಬಾದ ಅದು ಅದು ಎಷ್ಟು ಮಂದಿ ಬಾ ಮುಚ್ಚೂರು ಎಷ್ಟು ಮಂದಿ ಬೆಂಗಳೂರ ಅಥವಾ ಮೈಸೂರ ದಿಲ್ಲಿ ಬಿಟ್ಟು ಹೊಳ್ಳಿ ಹೊಳಿ ತಮ್ ಗೂಡಿಗೆ ಸೇರಲಿಲ್ಲ ಯಾಕೆ ಸೇರಿದ್ರು ಅದೇ ಸಾಫ್ಟ್ವೇರ್ ನಿಮ್ಮಂಥ ನಿಮ್ಮಂಥ ಸಾಫ್ಟ್ವೇರ್ ಇಂಜಿನರ್ ಕಲಿತವ್ರು ಬಂದು ಕುರಿ ಕೋಳಿ ಸಾಕಿ ಎಷ್ಟೋ ಮಂದಿ ಗಾಣ ಮನವನ್ನ ಕಣ್ಣೇರು ಬಟ್ಟು ಹುಯ್ದೇವು ಅವ್ರ ಹೆಸರು ಬರ್ಕೊಂಡು ಪತ್ತ ತಂದಿರಿ ಒಂದು ಅವ್ರ ಹೆಸರು ಏನೋ ಅದ ಇರ್ಲಿ ಪರ್ವ ಹೇಳ್ತಾರೆ ಒಂದು ಕಾಲದ ಎಣ್ಣೆ ಶುರು ಮಾಡ ಎತ್ತಿಂದು ಈ ನೂರ ಎಂಟು ಗಾಣವರು ಒಂದೆತ್ತಿನ ಎತ್ತಿನ ಗಾಳಿ ಒಂದ್ ಎತ್ತಿನ ಗಾಳಿಂದ ನೂರ ಎಂಟು ಕಾಣ್ ಮಾಡ್ಯಾರ ಪುಣ್ಯಾತ್ಮ ನಿಮ್ಮ ಹೊರಗಿನ ಈ ಸದ್ದ ಅವ್ರ ವಿವಾರ ಒಂದು ವರ್ಷಕ್ಕೆ ಐದು ಕೋಟಿ ರೂಪಾಯಿ ಯಾವ ನೌಕರಿ ಮಾಡ್ತಾರೆ ಮಾಡಿ ಡಿ ಸಿ ಅದು ಯಾರಿಗೆ ತುಕ್ಕೊಳ್ರಿ ಅದು ಮತ್ತ ನೆಮ್ಮದಿಯಿಂದ ನೆಮ್ಮದಿಂದ ಎಲ್ಲ ಸಾವಿರಾರು ಮಕ್ಕಳಿಗೆ ಕೆಲಸ ಕೊಡಕ್ಕ ಯಾವ್ದು ಮಾಡ್ತಾರೆ ನೋಡ್ರಿ ಅಂದ್ರೆ ನಮ್ ಸರಿಯಾದ ಗೈಡ್ ಇಲ್ಲ ಇಲ್ಲಿ ಸರಿಯಾದ ಗೈಡ್ ಇಲ್ಲ ಈ ಒಕ್ಕದ ಮೇಲೆ ಅದೇನ ಹೇಳಿದ್ರೆ ಯಾಕೆ ಹೊಕ್ಕಲ್ತಾರ ರೈತರು ಈ ಕಡೆ ಬರ್ತಾ ಇಲ್ಲಪ್ಪ ಒಂದು ವರ್ಷ ಹಚ್ಕ ಆದ ಕೂಡ ಹಿಂಗಾಯ್ತಪ್ಪ ಅನ್ನೋದು ಮಕ್ಳಿಗೆ ನೌಕರಿ ಕಳ್ಸಕ್ ಶುರು ಮಾಡೋದು ಆ ಮನೆ ನಿಮ್ಗೆ ಏನು ಎಲ್ಲಿ ನಿಮ್ಮದು ಕರೋನಾದ ಆದಂತ ಪರಿಸ್ಥಿತಿ ನೋಡದಕ್ಕಲ್ಲ ಎಷ್ಟೋ ಮಂದಿ ತಾಯಿ ತಂದಿ ಮಕ್ಳಿಗೆ ತರಲಿಲ್ಲ ಮಕ್ಳು ತಾಯಿ ತಂದ ತಂತ್ರ ಮಕ್ಳು ತಾಯಿ ತಂದಿ ತರಲಿಲ್ಲ ಅಂದ್ರೆ ನಮ್ಗೆ ಸಾಕಷ್ಟು ಜನ ಬುದ್ಧಿ ಹೇಳ್ಯಾರ ನಾವು ಕೇಳಾರ ಈ ದೇಶದ ಜನ ಅಷ್ಟು ಸರಳ ಕೇಳಲ್ಲ ನಾವು ಏನು ಕೇಳ್ತೇವ ಅದಕ್ಕ ಬುದ್ಧಿ ಸಮಯ ಕಲಿಸ್ತ ಮನುಷ್ಯನಿಗೆ ಅಂತ ಸಮಯ ಬತ್ತ ಅಳಗ ಆಳ ಒಬ್ರು ಬುದ್ಧಿ ಕಲ್ತು ಅನೇಕ ಜನ ಹಳ್ಳಿಗೆ ಬರ್ತಾ ಇದಾರೆ ಮನೊಬ್ಬ ನೋಡ ನಾನು ಇನ್ನೊಂದು ಯೂಟ್ಯೂಬ್ ನಾನು ಅವನ ಸಿದ್ದಪ್ಪ ಏನದ ಅದ ಬರೀ ಹನ್ನೆರಡು ಆಡಿನಿಂದ ಒಂದು ಸಾವಿರ ಆಡ ಇವನು ಎಟ್ರಿ ಸಾವಿರ ಆಡ ಹನ್ನೆರಡು ಹನ್ನೆರಡು ಆಡಿನಿಂದ ಸಾಕು ಸಾಕಾಣಿಕೆ ಮಾಡ್ತಕ್ಕಂತವ ಸಾವಿರ ಆಡೋ ಸದ್ಯ ಅವ್ನು ಎಂಟು ಕೋಟಿ ರೂಪಾಯಿ ಅದೇ ಒಂದು ಐವತ್ತಕರೆ ಜಮೀನು ರಸನ ನಾ ಹೇಳುವ ಅರ್ಥನು ಇದು ಭಾಳ ಮುಂಚೆ ಅದ ಒಕ್ಕಲ್ತಾರೆ ಇದು ನಾವು ಯಾವ ಥರ ಮಾಡ್ಬೇಕಂತ ಹೌದು ನಮಗೆ ಯಾವ ಥರ ಮಾಡೋಕ್ಕೂ ಬೇಕು ಇಲ್ಲಿ ಬುದ್ಧಿವಂತರು ಬೇಕು ಬುದ್ಧಿವಂತರು ಕಲ್ತವ್ರು ಬುದ್ಧಿವಂತರಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೋದು ಹೌದು ಅದಕ್ಕೆ ಗಾಂಧೀಜಿ ಒಂದು ಮಾತ್ರ ಹೇಳ್ತಾರೆ ಕಲಿತು ಕಳ್ಳನಾಗ ಬೇಡ ಕಲ್ತವ್ರು ಭಾಳ ಮಂದಿ ಕಳ್ತನ ಮಾಡೋಕ್ಕೆ ಅವಕಾಶ ಇದೆ ಅವ್ರಿಗೆ ರೈತರು ಎಲ್ಲಿ ಹೇಳಿ ಭಾಳ ಒಂದು ತೆಕ್ಕ ಮೇವು ಕದ್ದ ಕದ್ದಿರ್ಬೇಕು ಎಲ್ಲರೇ ಇಷ್ಟೇ ಹಂಗೆ ಇಲ್ಲಿ ನೋಡಿದಾಗ ಸಾಕಾಣಿಕೆ ಇರ್ಬೋದು ಕೋಳಿ ಸಾಕಾಣಿಕೆ ಇರ್ಬೋದು ಏನೇನೇ ಇರಬಹುದು ಅವೆಲ್ಲ ಉಪ ಕೃಷಿಯ ಜೊತೆಗೆ ಬರತಕ್ಕಂಥ ಉಪದಂದಗಳು ಇಲ್ಲ ಮನಿಗುರ್ ಅದಪ್ಪ ಫುಲ್ ಬಾಂಧ ಕೊಯ್ತವ ದನ ಕುರಿಂದ್ರ ಅವಯ್ದವ ಕುರಿ ಮುಂದೆ ಹಾಕಿದ್ರೆ ತಿಂತಾವ ಕಸ ತಿಂದು ರಸ ಕೊಡ್ತಕ್ಕಂಥ ಶಕ್ತಿ ಇದಾವೆ ಅಂತ ರಸ ಯಾಕ ಈ ನೋಡಿ ನೀವು ಈ ಗೋ ಗೋ ಪ್ರೊಡಕ್ಟ್ಗಳು ಗೋ ಪ್ರೊಡಕ್ಟ್ ನನ್ನ ಮನ್ನ ಕನ್ಯಾಪು ಅವ್ರ ಬಳಿ ಹೋಗಿದ್ದೆ ನಾವು ಒಂದು ಒಂದು ಆಕಳು ಒಂದು 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 ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಆದಾಯ ಮಾಡೋಕ್ಕೆ ಸಾಧ್ಯ ಇರ್ತಾರೆ ಒಂದು ಆಕಳ ಹತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಯಾವ ಸಕಳಿಂದ ಈ ಒಂದು ಒಂದು ಆಕಳು ಕಟ್ಟು ಗೋ ಪ್ರಾಡಕ್ಟ್ ತಯಾರು ಮಾಡು ತುಪ್ಪ ಮಾಡು ಹಾಲ ಮಾಡು ಮೊಸರು ಮಾಡು ಜೊತೆಗೆ ಅದರ ಸೆಗಡಿಯಿಂದ ಇರ್ತಕ್ಕಂಥ ಗೋ ಉತ್ಪಾದನೆ ಮಾಡು ಸಾಬೂನು ಮಾಡು ಏನೆಲ್ಲ ಔಷಧ ತಯಾರು ಮಾಡ್ತಾ ಇದ್ದಾರ ಅಂದ್ರೆ ಬುದ್ಧಿವಂತರು ಇಲ್ಲಿರಬೇಕು ಕೃಷಿ ಮಣ್ಣಿನ ಹತ್ರಾಡ್ಬೇಕು ದಾಟ ಸುಟ್ಟಿ ಹೋಗ್ಬೇಕು ನಾವೆಲ್ಲ ದಾಟ ಮಂದಿ ಕೂತು ಹಿಂಗಿದೆವು ಮಾಡಿಲ್ಲ ಹಿಡಿದ ಒಬ್ಬ ನೋಡೋರ ಹೌದಲ್ಪ ಸತ್ಯವ್ರ ಕಡಿಮೆ ಏನ್ ಬೆಳಿಬೇಕು ಹೆಚ್ ನೀರಿನ ಒಳಗೆ ಏನ್ ಬೆಳಿಬೇಕು ಸರಿ ಇರೋ ನಮ್ ಬಹಳ ದೊಡ್ಡ ದೊಡ್ಡ ರೈತರ ವಿಷಯ ಕೃಷಿ ಭತ್ತ ನಮ್ಮ ಮುಂದೆ ಗಪ್ ಹಾತ್ರರು ಅವ್ರ ದೊಡ್ಡವ್ರ ರೈತರು ಯಾಕೆ ನಮ್ದು ಯಾಕಪ್ಪ ತಿಳ್ಕೊಂಡಿರಿ ಅಣ್ಣ ಹೇಳುವ ಅರ್ಥರು ಅವ್ರಿಗೆ ಕೃಷಿ ಬಗ್ಗೆ ನಂಬಿಕೆ ಇರ್ಲಿಲ್ಲ ಅವ್ರಿಗೆ ಏನಾರು ನಂಬಿಕೆ ಇಲ್ಲ ಅವ್ರಿಗೆ ತಮ್ಮದೇ ಅವ್ರು ನಮ್ದು ಆ ಟೋಲದ ಇಟ್ಟೋಲ ಆ ಟೇತ್ರ ಇಟ್ಟು ಆಗಲಿದ್ರು ಅವು ಯದಕ್ ಬರ್ತಾವ ಅಂತ ಅಂತ ಮಾತುಗಳು ನಾ ಯಾರ ಬಗ್ಗೆ ಟೀಕೆ ಮಾಡ್ತಾ ಇಲ್ವಾ ನಿಜವಾದ ಉದ್ದೇಶ ಏನಿರ್ಬೇಕು ಮನುಷ್ಯನಿಗಪ್ಪ ಒಂದು ಒಂದು ಮುಂದಾಲೋಚನೆ ಈ ಸಂಸಾರ ಮಾಡು ಏನ್ ಬೇಕಾದ ಮಾಡು ಮುಂದಾಲೋಚನೆ ನಾವು ಇಟ್ಟಿಗೆ ಒಂದು ಕೆಲಸ ಮಾಡಿದ್ದೆ ಹೇಗಿದ್ರೆ ನಾವು ಪ್ರಗತಿ ಹೊಂದ ಸಾಧ್ಯದ ಆರ್ಥಿಕವಾಗಿ ಮುಂದುವರ್ಣಕ್ಕೆ ಸಾಧ್ಯ ಇನ್ನು ನಂದೇ ಒಂದು ಸಣ್ಣ ಉದಾಹರಣೆ ಸಣ್ಣ ರೈತ ನನ್ನ ಜೀವನದಾಗ ನನ್ನ ಕೃಷಿ ಎಂದು ಲಾಸ್ ಆಗಿಲ್ಲ ನನಗೆ ಅದೇ ನಾ ಮೇರಿ ಬಗ್ಗೆ ಎಟ್ಯಾಚ್ ಲಾಸ್ ಮಾಡೋಕೆ ಮುಂದ್ ಕೂತನವ ಯಾಕೆ ಅವ್ಯಾಕೆ ಶ್ರೀಮಂತ ಆಗಿಲ್ಲ ಆಮ್ಯಾಕೆ ರೊಕ್ಕ ಕಳಿಸಲಿಲ್ಲ ನಾ ಅಲ್ಲ ಅಲ್ಲಗಲಿತಾ ಇಲ್ಲ ನಾನು ಅನ್ಬಿ ಕೆಟ್ಟ ಹೇಳ್ತಾನೆ ನಾನು ನನಗೇನು ತೊಂದರೆ ಇದ್ರಾಗ ಆಗಿಲ್ಲ ಯಾಕಿದ್ರೆ ಆಗಿಲ್ಲ ನನಗೆ ಕೃಷಿ ಒಳಗೆ ತೊಂದರೆ ಆಗ್ಬೇಕೈತೆ ಅಂದ್ರೆ ಅಲ್ಲಿ ಉಲ್ಟಾ ಪಲ್ಟಿ ಆಗಲ್ಲಿ ದಡಮ್ ದುಡಿಕಾರ ದಡಾನ್ ದು ಇಲ್ಲಿ ದಡನ್ ದುಡಿ ಸೊಕೊಂಟಿದನು ನಾವ್ ಎಟ್ಟದ್ರ ಗುರಿ ಮುಡ್ತೆವು ಹೋಗ್ತೈತಿ ಅದು ಹಿಂಗ 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 ಅದು ಮಾಡಬಾರ್ದು ಅಂದಂಗಲ್ಲ ಅದಕ್ಕೆ ಅನುಭವ ಇದ್ದವ್ರು ಮಾಡಾರ ಎಂತರ ಮಾಡ್ದಾರದು ಆತರ ಮಾತನಾಗಿದ್ರೆ ಬೇರೆ ಅವ್ರಿಗೆ ಸಿಕ್ಕಾಪಟ್ಟು ಬಂಡವಾಳ ಇರ್ತಾವ ನಂಬರ್ ವ್ಯವಹಾರ ಮಾಡ್ತಾರ ಅಂತಾರು ಮಾತಾಡುದು ಸಾಧ್ಯ ಸೋದ್ರೆ ಈಗ ನಮ್ಗ ಕೊಲಾ ಬಿಟ್ಟು ಮತ್ತೊಂದು ಏನೂ ನಾ ಇದು ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ರಿ ಈ ನನ್ನ ಮಗನ ಯಾಕೆ ಅಪ್ರಿಷಿಯೇಟ್ ಮಾಡಿದ್ರಿ ಯಾಕೆ ಅವ್ರಿಗೆ ಅಲ್ಲುಗಳ ಕೆಲವೊಂದು ಮಾತವ್ರ ನಾನು ನನ್ನ ಮಗ ಮದವಿ ಮಾಡುವಾಗ ಹೆಂಗಪ್ಪ ನೀನು ಮದುವೆ ಮಾಡ್ತೀವಿ ಅಂದಾಗ ಅಗದಿ ಇಂಥ ಒಂದು ಈ ಕಾಂಪಿಟೇಷನ್ ಅಂತಲ್ಲ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧಾ ಸ್ಪರ್ಧಾ ಸಮಾಜದಾಗ ಶಿಮ್ಠಲ ಮದ್ವಿ ಒಪ್ಪಂದಲ್ಲವ ಏ ಗ್ರೇಟ್ ಅಪ್ಪ ನನ್ನ ಮಗ ಅಂತ ಹೇಳ್ತೀನಿ ಏನಾದರೂ ಹೇಳ್ತೀನಿ ಸಿದ್ದೇಶ್ವರಪ್ಪ ಅವ್ರ ಕಂಡ ಅಖ್ಯತ ಬಿದ್ದವಲ್ಲ ಅದು ನಾವು ಎಲ್ಲೋ ಒಂದು ಯಾವುದೋ ಒಂದು ಚರ್ಮ ಮಾಡಿಸಿದ್ರಿ ಹೌದು ನಂದು ನಂದು ಯಾವಾಗಲೂ ನಂದೊಂದು ನನ್ನೊಂದು ಥಿಂಕ್ ಇರ್ತದೆ ಸುಮ್ಮನೆ ಏನೇ ಮಾಡಿದ್ರು ಎಕಡೆ ಮಾಡಲ್ಲ ನಾನು ಒಂದು ಗುರಿ ಅಂತ ಆತರ ಗುರಿ ಅಂದ್ರೆ ಎರಡ್ ಎರಡು ಸಾವಿರ ಎರಡ್ ರಾಜ ಭಾಳ ಆ ಆತ್ಮಹತ್ಯೆ ಮಾಡ್ಕೊತ ರೈತರು ಸಾಲ ಹೆಚ್ಚಾಗಿ ಅನೇಕ ತೊಂದರೆಗಳಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ನಮ್ಮ ಜೊತೆ ಡಾಕ್ಟರ್ ಆರ್ ಬಿ ಬಳ್ಳಿಯವರು ಹಿಂಗೆಲ್ಲ ಒಂದು ವಿಜ್ಞಾನಿಗಳ ತಂಡ ನೀವು ಯಾವತ್ತು ರೈತ ಜನರು ವಿಚಾರ ಮಾಡಿದಾಗ ರೈತರಿಗೆಲ್ಲ ಆತ್ಮಹತ್ಯೆ ಮಾಡ್ಕೊತವ್ರ ಹೆಂಗ್ ಏನ್ರಿ ನೋಡಿ ಎಂಥ ಪರಿಸ್ಥಿತಿ ಇಂಥ ಹೇಳಕಾರಣಿಗಳು ಮತ್ತೊಬ್ಬರು ಮುಗ್ದವರು ಭಯಂಕರ ದುಂದಗಾರಿಕೆಯಿಂದ ಏನೇನೋ ಕೆಲಸ ಮಾಡ್ತಾರ ಯಾರೂ ರೈತಗ ಒಂದು ಸಹಾಯಕದಿಂದರ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತ ಹಿಂಗೆ ಡಿಸ್ಕಸ್ ಮಾಡಿದಾಗ ನಾನು ವಿಚಾರ ಮಾಡಿದಾಗ ನಾನೊಬ್ಬ ರೈತ ರಾಜರೇ ನನ್ನ ಮನೆಯತ್ತಿ ಹಾಕ್ಸಿರ್ಕೋಬಾರ್ದು ನಾಚಿದ್ದು ಹಿಂಗ ರಾಜನೇ ನನ್ನ ಮನೆ ಅಥವಾ ನನ್ನ ಊರು ನನ್ನ ಊರಾಗ ಒಂದು ಐತಕರ ಘಟನೆ ಆಯ್ತವ್ರೆ ಅವತ್ತು ಇದ್ರ ಮನ ಅಕ್ಕಿ ಕಾಳ ಅಥವಾ ಕಾರ್ಯಕ್ರಮ ಸಾಧ್ಯ ಆಯ್ತು ಅಂದ್ರೆ ಇದು ನಾವು ಅನೇಕ ಜನರು ಬೇರೆ ಬೇರೆ ವಿಷಯದೊಳಗೆ ದುಂದಗಾರಿಕೆ ಮಾಡಿ ಆ ಸಾಲವನ್ನ ಮರಳಿ ತುಂಗಲಾರ ಬೆಟ್ಟು ಒಮ್ಮಮ್ಮ ಇಂಥ ದುಸ್ಥಿತಿ ಬರಬಹುದಲ್ಲ ಸರಿ ಅದು ಅಂತ್ಯ ಸಂಸ್ಕಾರ ಇರ್ಬೋದು ಮದುವೆ ಇರ್ಬೋದು ಮುಂಜೆ ಇರ್ಬೋದು ನೋಡ್ತಾರೆ ಇವತ್ತದ ಕೂಡ ನೀವು ಹೋಟೆಲ್ ಇಷ್ಟ ಇಟ್ಕೊಂಡು ಪತ್ರಿಕೆ ಬರೀತಾರ ಹೋಟೆಲ್ ಇಷ್ಟ ಅವ್ರು ಯಾರು ಪರಿಚಯ ಪರಿಚಯ ಗೊತ್ತಿಲ್ಲ ಒಂದೊಂದು ಊರಿನ ಹೋಟೆಲ್ ಆಡಿದ ಮುಂದೆ ಹೋಟೆಲ್ ಇಷ್ಟ ಮುಂದೆ ಇಟ್ಕೊಳ್ಳೋದು ಅವ್ರ ಹೆಸರು ಬರದಕ್ಕೆ ಕೊಟ್ಟುಬಿಡ ಅವ್ರು ಇಂಥ ಸ್ಥಿತಿ ಒಳಗೆ ಅದಕ್ಕೆಲ್ಲ ಖರ್ಚು ವೇಸ್ಟ್ ಅಲ್ಲ ಅಂತ ನಾವು ತಿಳ್ಕೊಂಡಿದ್ದು ಅದು ಮಾಡ್ ಸತ್ಯ ಇರ್ಬೋದು ಸತ್ಯ ಇದ್ದಲ್ಲೇ ಅವ್ರು ಮಾಡ್ತಾ ಇದ್ರ ಅವರು ಆ ವಿಷಯ ಅವ್ರಿಗೆ ಸಂಬಂಧ ನಾನೇನ್ ಮಾಡ್ದ ಹಣ ಉಳಿತಾಯದ ಜೊತೆಗೆ ಒಂದು ದುಂದುಗಾರಿಕೆ ಮಾಡಬೇಡ ಅನ್ನೋ ವಿಚಾರ ಇಟ್ಟುಕೊಂಡು ಒಂದು ಸಮಾಜಕ್ಕೆ ಒಂದು ರಾಜ್ಯಕ್ಕೆ ಒಳ್ಳೆಯ ಸಂದೇಶವನ್ನು ಹೋಗಬೇಕು ಅನ್ನೋ ವಿಚಾರದ ಏನು ಮಾಡಿದೆವು ನಮ್ಮ ಮಗನ ಮದುವೆ ಭಯಂಕರ ಸಿಂಪಲ್ ಇರಬೇಕು ವಿಚಾರ ಮಾಡಿದೆವು ಇದು ನಮ್ಮ ನಮ್ಮೂರಾಗ ಯಾರಿಗೆ ನಮ್ಮೂರಾಗ ಆ ದಾದ ಮುಲ್ಲಾ ಹಿರ್ಯನಾ ಸಣ್ಣ ಬಾ ಎಕ್ದ್ ಸಣ್ಣ ಹುಡುಗ ಎಲ್ಲರೇ ಮಾಡ್ತಾರೆ ತಮ್ಮ ಸಮಾಜ ಬಾಂಧವರಿಗೆ ಹಿರಿಯರಿಗೆ ಅಂತವರು ಕೇಳ್ತಾರೆ ಇನ್ನೊಬ್ಬ ಮನೋರ್ ಅಂತದ ನಾವು ಮಣೂರ್ ಅಂತ ನಮ್ದೊಂದು ಟ್ರಸ್ಟಿಯ ಕಾರ್ಯದರ್ಶಿ ಇಪ್ಪತ್ತು ವರ್ಷದವರು ಕೂಡ ಕೆಲಸ ಮಾಡ್ತೇವ್ ಮಣೂರ್ ಅಂದ್ರೆ ಶಿವರುದ್ರಪ್ಪ ಮಣೋರ್ ಅಂತ ಹೇಳಿ ಅವ ಅಜ್ಜುಳಿಗೋರವ್ರು ಇವ್ರ ಪೈಕಿ ಅವರಿಬ್ರು ಸಂಬಂಧಿಕರಲ್ಲ ಕರೆ ಅವರಿಬ್ರು ನನ್ನ ಸ್ವಜಾತಿ ಮನುಷ್ಯರಲ್ಲ ಜಾತಿ ಪ್ರಶ್ನೆ ಬರ್ದ ವಿಷಯ ಹೇಳಿದ್ ನಾನೇ ಸಂಬಂಧಿಕರಲ್ಲ ನನಕ ಹಿರಿಯರಲ್ಲ ಸರಿ ಶ್ರೀಮಂತ್ರು ಅಲ್ಲ ಅವ ಮಣೂರು ಶ್ರೀಮಂತ್ರ ಆ ಮಾತಾರೆ ನಾ ಸುಮ್ನೆ ಸಜ್ಜ ಮದಿನೇ ಅತ್ಯಂತ ಸರಳ ಅತಿ ಸರಳ ಈ ರಾಜ್ಯದಲ್ಲಿಯೇ ಮಾಡ್ಬೇಕು ವಿಚಾರ ಮಾಡಿದ ನೀವ್ ಏನ್ ಮಾಡುದ್ರಿ ವಿಚಾರ ಬಹಳ ಕರೆಕ್ಟ್ ಆತವ ನಾವ್ ಸಪೋರ್ಟ್ ಮಾಡ್ತೇವ್ ಓ ಮತ್ ಇನ್ನ ಹಿರಿಯಾರ ಅಂದ್ರು ಹಿರಿಯಾರಿಕೆದ್ರಿ ಈ ಲಗ್ನವೇ ಆಗಲ್ಲ ನೀವು ಮಾಡ್ರಿ ಅದಕ್ಕೆಲ್ಲ ನಾವು ಸಾಥಿ ಕೊಡ್ತೇವಂದ್ರು ಅಂದರೆ ಎಲ್ಲಿ ಮಾಡೋದು ಇಲ್ಲಿ ಸಿದ್ದೇಶ್ವರಪ್ಪರ ಬಳಿ ಹೋಗೋದು ಅಂತ ಹೋಗಿ ಅವ್ರ ಪರ್ಮಿಷನ್ ತೊಳೋದು ಅವ್ರ ಮುಂದೆ ವಿಚಾರ ಇಡೋದು ಮುಂದೆ ನಾನು ಕೆಲವರಿಗೆ ಒಪ್ಪಿಸೋದು ಸಿದ್ದೇಶ್ವರಪ್ಪರ ಭೇಟಿ ಆಗಿ ಒಂದು ನಮ್ಮ ಡೇಟ್ ನಿರ್ಧಾರ ಮಾಡ್ತಾರೆ ಅದು ಮುಂದೆ ತಿಂಗಳು ದೀಡ್ ತಿಂಗ್ಳು ಹೋಯ್ತು ಕೇಳಿದನವರು ಕೇಳಿದ್ರು ಬಿಟ್ಟರೆ ಕೂಡ್ತಾರೆ ಒಟ್ಟು ಮುಂದಕ್ಕೆ 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 ಹೋಯ್ತದ್ರು ಕೊನೆ ಕೊನೆಗೆ ಏನು ಮಾಡಿದೆವು ಅಲ್ಲೊಂದು ನಾವು ಹೇಳ್ಬಿಡ್ತೆವು ಕಾರ್ಯಕ್ರಮಪ್ಪ ಅಂದ್ರೆ ಡಾಕ್ಟರ್ ಆರ್ ಬಿ ಬಳ್ಳಿಯವ್ರ ನೇತೃತ್ವದೊಳಗ ಆಶ್ರಮದೊಳಗೆ ಸಾವಯವ ಕೃಷಿ ಮೇಳ ಮಾಡಿದ್ದೆವು ಎಲ್ಲರಿ ಜ್ಞಾನ ಆಶ್ರಮದ ಒಳಗಡೆ ಅವತ್ತು ಕುಲಪತಿಗಳು ಡಿ ಬಿರಾದ ಕುಲಪತಿಗಳಿದ್ರು ಅವ್ರು ಅದು ಉದ್ಘಾಟನೆಗೆ ಬರೋರ್ ಬಂದಿದ್ರು ಮತ್ತ ಆ ಕಾರ್ಯಕ್ರಮ ಒಳಗೆ ನಾ ಏನ್ ಮಾಡಬೇಕು ಅದೇ ಕಾರ್ಯಕ್ರಮ ಒಳಗೆ ಸಾವಿರ ದಂಪತಿಗಳ ಚಿರಂಜೀವಿ ಮದುವೆ ನೆರವೇರುತ್ತದೆ ಪಟ್ನೇ ಸುಮ್ಮನೆ ಯಾರು ಏನು ಗುರುತಿರಬಾರ್ದು ಸಾವಿರ ಜನ ನೆರೆದಿರ್ತಾರೆ ಆ ಜನ್ಮಗಳಿಗೆ ಎರಡು ನಾಲ್ವರ ಪಣೆ ಹೋಯದು ಸಿದ್ದೇಶ್ವರಪ್ಪರ ಹೆಂಗಿರು ವೇದಿಕೆ ಬರ್ತಾರ ಅವ್ರು ಕುಲಪತಿ ಹೇಳ್ತಾರೆ ಇದೀಗ ಇಂಥ ಸಾವಿರ ದಂಪತಿಗಳ ಚಿರಂಜೀವಿ ಅಕ್ಷತಾ ಕಾರ್ಯಕ್ರಮ ಯಾರು ಇರುತ್ತೆ ಬಂದ ಬಂದು ಮಾತು ಕೂತ್ಬಳು ಹಿಂಗ ಸಂಕಲ್ಪ ಮಾಡಿ ಮಾಡಿದ್ದು ನಾನು ಆ ಕಾರ್ಯಕ್ರಮದ ಯಾರು ಕೇಳಿಲ್ಲ ಡೇಟ್ ಕೊಡಲಿಲ್ಲ ನನಗೆ ಅಂದ್ರೆ ಅವಮ್ಮ ಸ್ವತಃ ಸತ್ರಿ ಸರ್ಕ ಕಾಣ್ಬೇಕಂತ ಹೇಳ್ತಾರೆ ನಾವು ದೊಡ್ಡವ್ರಿಗೆ ಒಪ್ಸಿದಾಗ ಸಿದ್ದೇಶ್ವರಪ್ಪ ಸಮೀಪ ಇರ್ತಾರೋ ಅವ್ರಲ್ಲ ಒಪ್ಪಿಸ್ಕೊಡ್ತಾಳು ನಾವು ಮಾಡಿದೆವು ಮುಂದೆ ಆ ಕಾರ್ಯಕ್ರಮ ಮುಗೀತು ಮುಗಿದ ಕೂಡ ಮತ್ತು ನಮ್ಮದು ಸಂಕಲ್ಪ ದೂರ ಆಯ್ತಲ್ಲ ಅದು ಇನ್ನೂರು ಸಮೀಪ ಮಾಡ್ಬೇಕು ಮಾಡ್ಕೊಥೇಳಿ ಹಳೆ ಶಾಂತಲಿಂಗ ಅಪ್ಪ ಹೊರತಿದ್ರು ಅಂದ್ರೆ ಆಶ್ರಮದ ಅಧ್ಯಕ್ಷರು ಶಾಂತಲಿಂಗ ಸ್ವಾಮಿ ಮಾಡ್ತಾಳೆ ಮುಂದೆ ಅವ್ರಿಗೆ ಪೆಟ್ಟಿ ಅದಕ್ಕೆ ಹೋಗಿ ಏ ಬರ್ರಿ ನೀವಂತೂ ಯಾರೂ ಕೇಳಲ್ಲ ನಾವು ರೀ ನಮ್ಮ ಮಕ್ಕಳ ಮದಿನ ನಾನು ಅಂತೇಳಿ ಹೋಗಿ ಅವರು ಸಿದ್ದೇಶ್ವರ ಅಪ್ಪ ಅವರು ಅಷ್ಟೆಂಟು ಅವ್ರು ಶಾಂತಲಿಂಗ ಅಪ್ಪ ಹೋಗಿ ಕೇಳ ಹಿಂಗೆ ರೀಪಾ ಹಿಂಗೆ ನಮ್ಮ ಹೆಸರು ಹೇಳಿ ನಾನು ಹಿಂಗೆ ಸಾವ ಕೃಷಿಕರವರ ಅವ್ರ ಮಗ ಮಗನ ಮದುವೆ ಸರಳವಾಗಿ ಸಿಂಪಲ್ ಆಗಿ ಮಾಡ್ಕೋತಾರ ಅತಿ ಸರಳವಾಗಿ ಏನು ಅಂತ ಏನ್ರು ಸರಳವಾರ ಏನು ಅಂತ ಸರಳದ ಲಗ್ನ ಪತ್ರಿಕೆ ಇರೋಲ್ಲ ಒಂದು ಎರಡನೇದು ಹುಂಡ ತೋಳ ಮೂರನೇದು ಛತ್ತಿರಲ್ಲ ಛತ್ತ ಚಾಮರಗಳು ಇರಲ್ಲ ಅಲ್ಲಿ ಮೈಕ್ ಇರಲ್ಲ ಮತ್ತು ಹುಡುಗಿಗೆ ಹುಡುಗ ಬಿಟ್ಟರೆ ಮೂರನೇದವ್ರಿಗೆ ಬಟ್ಟೆ ಮತ್ತಲ್ಲಿ ಬಾಂಡಿ ಕೋಂಡಿ ಅಂತ ಎಂತ ಏನೇ ದೇಣಿಗೆ ಸಾಮಾನುಗಳೆಲ್ಲ ಸಪ್ಲು ಮಾಡಲ್ಲ ಅವು ಅಲ್ಲಿ ಇರಲ್ಲ ಅವು ಮತ್ತು ಹುಡುಗಿ ಸಂಘಟ ಇಪ್ಪತ್ತೈದು ಜನ ಬರ್ತಾರ ಹುಡುಗರ ಸಂಘಟ ಇಪ್ಪತ್ತೈದು ಜನ ಒಟ್ಟು ಟೋಟಲ್ ಐವತ್ತು ಜನ ಇಲ್ಲಿ ಇರಲ್ಲ ಮತ್ತೇನದ್ ಕೇಳೋ ಅಂದ್ರೆ ಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದವೇ ಅಕ್ಷತ ತಿಳ್ಕೊಂಡು ನಾವು ಮಾಡೋರು ಖಂಡಿತವಾಗಿ ಇದು ಅಪ್ಪರಿಗೆ ಕೇಳಬೇಕಾಸ್ ಬರೀ ಭಟ್ ಮಾಡಿಸ್ತೇವಂದ್ರು ಅಪರ್ ಬರೀ ಒಯ್ದರೆ ನಮಗೆ ಅಪಾರಂತೂ ಭಾಳ ಚಿಕಿತ್ಸಾ ಬದ್ ನಿಮಗೆಲ್ಲ ಗುರುತು ಹೋಗಿ ಭೇಟಿ ನಮಸ್ಕಾರ ಮಾಡಿ ಅಪ್ಪಾಜಿ ಹಿಂಗೆ ಮಾಡೋರು ಅಂತ ಹೇಳಿ ಏನು ಸರ್ವ ಅವರು ಕ್ವಶನ್ ಭಯಂಕರ ಕೇಳೋರು ಎಲ್ಲ ಅದಕ್ಕೆ ನಾವು ಆನ್ಸರ್ ಮಾಡಿದ್ರು ಅವಶ್ಯ ಮಾಡ್ರಪ್ಪ ಇಂಥ ಮದುವೆ ನಡೆಯುವ ಸಮಾಜ ಅಂದರು ಡೇಟ್ ಕೊಟ್ರಪ್ಪ ಅಂದ್ರೆ ಡೇಟ್ ಅಲ್ಲಿ ಅಪ್ಪ ಅವ್ರಿಗೆ ಕೊಡ್ತಾರೆ ಅಂದ್ರು ಅವ್ರು ಡೇಟ್ ಕೊಟ್ಟರು ಎಷ್ಟು ದಿವಸ ಮೂರೇ ದಿವಸ ಇತ್ತು ಅಷ್ಟು ಮಾಡಿ ಆಯ್ತು ಡೇಟ್ ಕೊಟ್ಟರು ಬೀಗರಿಗೆ ನಾವು ಮೊದಲೇ ಕಂಡೀಷನ್ ಮಾಡಿದೆವು ಏನು ಮಾಡಿದೆವು ನಾವು ಹೆಂಗೆ ಲಗ್ನ ಮಾಡ್ತೇವೆ ಅದಕ್ಕೆ ನೀವು ಒಪ್ಪಬೇಕು ಏನಿದ್ರಿ ಹಿಂಗೆ ತಿಳಿತಾರೆ ನಾವು ನಾವು ಎಲ್ಲಿ ಮಾಡ್ತೇವೆ ನಾವು ಹೆಂಗೆ ಮಾಡ್ತೇವೆ ಅದಕ್ಕೆ ನೀವು ಹೊಂದಬೇಕು ನಿಮ್ಮಿಂದ ಉಂಡಾವಶ್ಯಕತೆ ನಮ್ಮೆಲ್ಲ ತಿಳಿದೆವು ಅವರು ಪಾಪ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ ಆ ಬೀಗರು ಕೂಡ ಇದಕ್ಕೆ ಸಹಮತ ಕೊಟ್ಟರು ನಮ್ಮ ಮಗನೂ ಕೂಡ ಸಹಮತ ಕೊಟ್ಟ ಮುಂದೆ ನಾವು ಈ ಊರೊಳಗೆ ನಾವು ಒಬ್ರಿಗೆ ಮಾತೃ ಮನೆಗೆ ಹೋಗಿ ಹೇಳಿದ್ದು ಅದು ನನ್ನ ಗುರುಗಳಿಗೆ ದಿವಂಗತ ಚೆನ್ನ ಬಸ್ಸ ಹಿರೇ ಮಾತ್ರ ಅವ್ರಿಗೆ ಮೊದಲು ಒಂದು ಪತ್ರ ಬಂದ ಉಂಟು ಒಂದು ನಾಲ್ಕು ದಿವಸ ಆಗಾವೆ ಆಗಾವೇ ಸಂಕಲ್ಪ ಮಾಡೀನಿ ಈ ರೀತಿ ನೀವು ಬಂದು ಅಖತ ಹಾಕಬೇಕು ಅವ್ರ ಆ ಪತ್ರ ಓದೋರು ತಮ್ಮ ಮಕ್ಕಳಿಗೆ ಹೇಳೋರು ನೋಡಿ ಸಂಗಣ್ಣ ಸ್ವತಃ ನನ್ನ ಮಗ ನೀವು ಲಗ್ನ ಮಾಡಕ್ಕೆ ಸಂಬಂಧ ಐದು ಲಕ್ಷ ಸಾಲ ಮಾಡಿರಿ ಏನಾರ ಸಾಲ ಕೊಡಾಕ ನಿಮಗಲ್ಲ ಆಗಲ್ಲ ನೋಡವ ನನ್ನ ಮಗ ನೋಡ ಅವನ ಲಗ್ನಗಂದ್ರೆ ಹೋಗ್ತೀನಿ ಅವ ಕಡಿಮೆ ಮಂದಿ ಮಾಡಾಕ ಅಕಸ್ಮಾತ್ ಬಿಟ್ಟು ಹೋದ್ರ ಇಲ್ಲೇ ಕೂತ ಆಶೀರ್ವಾದ ಮಾಡ್ತೀನಿ ಅಂದ್ರ ಅಪ್ಪವರು ಅಪ್ಪ ಅವರು ಅವ್ರಿಗೆ ಹೇಳಕ್ ಹೋಗಿದ್ದ ಹಿಂಗ್ರ ಗುರುಗಳು ಹಿಂಗ ತಾವ್ ಬರ್ಬೇಕು ನಾಳೆ ನೋರು ಸಗಣ ಮಂದಿ ಭಾಳ ಹಾಕ್ತಿದಾರೆ ಆ ಗುರುಗಳ ಎಷ್ಟು ಸ್ಮರಿಸ್ರು ಕಡಿಮೆ ಏನು ಪ್ರೇರಣಾ ಶಕ್ತಿ ಅವರಿಂದ ಅವ್ರಿಂದ ನನಗೆ ಮುಂದೆ ಅವರು ಇಲ್ಲಿ ಸಗಣ ಮಂದಿ ಭಾಳ ಹಾಕ್ತಿದಾರೆ ನೋಡಿ ಅಷ್ಟು ಸರಳ ಜೀವನ ಯಾರಾದ್ರೆ ಸಿಗ್ತಾನೆ ನೋಡ್ರಿ ಅವರೆಲ್ಲಾ ಭಗವದ್ಗೀತಾ ಮುಖೋದ್ಗ ತಗೋತಿದ್ರು ಎಲ್ಲ ನಿಜವ್ ಗ್ರಂಥಗಳು ಮುಖೋದ್ ಹೇಳ್ತಿದ್ರು ಅಂಥ ನೋಡಪ್ಪ ಮಂದಿ ಭಾಳ ಎತ್ತಾಗ್ತೀರಂದ್ರೆ ಯಾಕಂದ್ರೆ ನನ್ನ ಸಿದ್ಧಾಂತ ಭಾಳ ಸ್ಟಿಕ್ಟ್ ಅವ್ ನಾ ಬ ನಾ ಇಲ್ಲೇ ಕೂತ ಆಚರಣೆ ಮಾಡಿದೆ ಕರೆ ಬ್ಯಾಡಪ್ಪ ಅಂದ್ರು ಇಲ್ಲರಿ ನಾ ಮನೆಗೆ ಬಂದು ಹೇಳಿದ ನಿಮ್ಮ ಒಬ್ಬರಿಗೆ ಮಾತ್ರ ನೀವು ಬರಲೇಬೇಕಂದ್ರು ಕರೆಕ್ಟ್ ರೀ ಆರು ಗಂಟೆಗೆ ನೀವು ಶಡಿಗೆ ಬಂದರೆ ಕಾರ್ ಬರ್ತೀವಿ ಕರೆಕ್ಟ್ ನಮಕ್ಕಿಂತ ಮುಂಚಿತವಾಗಿ ನಾನು ಗುರು ನನ್ನ ಕೂತ ರೋಡ್ ಮೇಲೆ ಅವ್ರು ನಮ್ತಿ ಜೊತೆಗೆ ನಾ ಉಳಿದ ಇಪ್ಪತ್ತೈದು ಜನಕ್ಕೆ ಹೇಳಿದ್ದೆ ಹಂಗಾತಿ ಕೇಳದ್ರ ಯಾರೇನು ಮನೀಗೆ ಇವಾಗ ಹೇಳಿಲ್ಲ ಬರೆಯ ಫೋನ್ ಮುಖಾಂತರ ಹಿಂಗೆ ನನ್ನದು ಮನೇದೇ ಆದಂತ ಒಂದು ಕಾರ್ಯಕ್ರಮ ಸಿದ್ದೇಶ್ವರಪ್ಪ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ನೀವು ಬರ್ತೀನಿ ಬರ್ತೀನಿ ಹೇಳ್ಬೇಕು ಇಲ್ಲ ಅಂದ್ರ ಇಲ್ಲ ಇಲ್ಲ ಅಂತ ಹೇಳಬೇಕು ಸ್ವಚ್ಛ ಇದ್ರಾಗ ಇದು ಇಲ್ಲ ಬರ್ತೇವೆ ಆಯ್ತು ಅವ್ರು ಫೋನ್ ನಂಬರ್ ತೊಗೊಂಡೆವು ಸರ್ಟ್ ಮಾಡು ಅವ್ರು ಬರುವ ನಿಮ್ಗೆ ಗೊತ್ತಿರಲಿ ತಂಬಾಕ ಸೀಕ್ರೇಟಾ ಬೀಡಿ ಉಟ್ಕ ಇವು ಮಾತ್ರ ನಿಷೇಧ ನೀವೆಲ್ಲ ಒಗೆ ಬನ್ನಿ ಅಂತ ಹೇಳಿ ಕರೆಕ್ಟ್ ಅವರೆಲ್ಲ ಕೂಡ ಅವ್ರನ್ನ ಎಷ್ಟು ಧನ್ಯವಾದರು ಕಡಿಮೆ ಅವರೆಲ್ಲ ಇಪ್ಪತ್ತೈದು ಜನ ಬಸ್ ಸ್ಟ್ಯಾಂಡ್ ಬಂದಿತ್ತು ನಮ್ಮೂರು ಬಸ್ ಸ್ಟ್ಯಾಂಡ್ನ ಸರಿ ಇಷ್ಟೆಲ್ಲ ಮನೆಗೆ ಕೊಡ್ಬೋದೆವು ಕರೆಕ್ಟ್ ಏಳುವರೆ ಎಂಟು ಆಗಿತ್ತು ಮಠಕ್ಕೆ ಹೋದೆವು ಸಿದ್ದೇಶ್ವರಪ್ಪ ಅವರು ಇದ್ದರು ಇನ್ನೊಂದು ನಮ್ಮ ಸುದೈವಕ ಡಾಕ್ಟರ್ ಕಾಪ್ಸೆ ಅಂತ ಕೇಳ ಡಾಕ್ಟರ್ ಕಾಪ್ಸೆ ಹೇಳಿ ಕನ್ನಡ ಸಾಹಿತ್ಯದವರು ಇದು ಪಡೆದ್ರು ಸಾಹಿತ್ಯ ಡಾಕ್ಟ್ರೇಟ್ ಪಡೋರು ಅವ್ರು ಬಂದಿರು ಸಹಜ ಬಂದಿರೋರು ಸಿದ್ದೇಶ್ವರಪ್ಪ ಅವರು ಅವ್ರಿಗೆ ಹೇಳಿದ್ರು ಯಪ್ಪಾ ನಾನ್ ಮಾತಾಡೋಕ್ಕಿಂತ ಸಿಗೋದು ಬಾಜ್ ಹೇಳೋದಪ್ಪ ಇವ್ರು ಮಾತಾಡಿ ಸರಳತನ ಸರಳತನ ಅವರು ಡಾ ಡಾಕ್ಟರ್ ಕಾಪ್ಸ್ರವರು ಇಂಥ ಸರಳ ವಿವಾಹ ಇಂಥ ಒಂದು ಪದ್ಧತಿ ಮೇಲೆ ಒಬ್ಬ ರೈತ ಅಂದ್ರೆ ಮಾಡ್ತಾನಂದ್ರೆ ಅವರು ಕಾಪ್ಸಿಯವರು ಅವರು ಮಕ್ಕಳ ಜೀವನ್ದೊಳಗೆ ನಾ ಮಾತ್ರ ಚಾ ಖಾರಗಿರ್ತೋ ಬೆಳಗಿರ್ದೋ ಏನು ರುಚಿ ಇರ್ತೋ ಇದು ನನಗೆ ಗೊತ್ತಿಲ್ಲ ಅಂದ್ರೆ ತಮ್ಮ ಜೀವನ್ದಾಗ ನಾ ಚಾನೇ ಚಾನೆ ಕುಡದಿಲ್ಲ ಕೊಡೋದಿಲ್ಲ ಅಂತವ್ರು ಅಂತ ಮನುಷ್ಯರು ಕೂಡ ಇಂಥ ರೈತರು ನಮಗ ಬಹಳ ಒಂದು ನನಗ ಅಷ್ಟೇ ಸಂತೋಷ ಅಷ್ಟೇ ಕಳಕನ ರೈತರು ಇಂಥವ್ರು ಆರಲ್ಲಪ್ಪ ಎಲ್ಲ ಅವರು ಈ ಸರಳ ಮದುವೆ ಬಗ್ಗೆ ಹೇಳೋರು ಲಾಸ್ಟಿಗೆ ಅಪ್ಪವರು ಕೂಡ ನಿಮ್ಮ ಬದುಕಿನಲ್ಲಿ ಧ್ವಂಧಗಾರಿಕೆ ಮಾಡ್ಬೇಡ್ರಿ ವ್ಯಸನ ಹೇಳಿ ಈ ಬಾಡ್ರಪ್ಪ ಅಂತೇಳಿಗಾರಿಕೆ ಹೆಚ್ಚು ಖರ್ಚು ಮಾಡ್ತಾರ ಹಾ ಹೌದಾ ನನ್ನ ಸಾವು ಕೃಷಿಕ ಗುರುಗಳಿದ್ರು ಯಾರು ನಾರಾಯಣ್ ರೆಡ್ಡಿ ಅಂತ ಹೆಸರು ಕೇಳ ನೀವು ಎರಡ್ ಸಾವಿರ ಹತ್ತೊಂಬತ್ತರ ತೀರ್ಕೊಂಡ್ರವ್ರು ಅವ್ರು ಹೇಳ್ತಾ ಇದ್ದರು ಮನುಷ್ಯನ ಶ್ರಮ ಸರಳ ಜೀವನ ಶ್ರಮ ಸರಳ ಜೀವನ ಯಾರ ಮಾಡ್ತಾರ ಅವ್ರ ಜೀವನ್ದಾಗೆ ದುಂದಗಾರಿ ಕಡಿವಾಣ ಸರಳ ಜೀವನ ಶ್ರಮ ಯಾರು ಇರ್ತಾರ ಅವ್ರು ಅತ್ಯಂತ ಶ್ರೀಮಂತರು ಅವ್ರೇ ಆತ ಇದ್ರು ಅವ್ರು ಹಿಂಗ ಅಪ್ಪಾಜಿ ಅವರು ನಾಕ್ ಮಾತೆಯವರು ಹೊತ್ತೊಡ್ರ ಎಲ್ಲಾ ಪತ್ರಿಕು ಬಂದ್ಬಿಡ್ತವ್ರು ಎಲ್ಲರೂ ನಾನು ಫೋನ್ ಮಾಡ್ತಾ ಇದ್ರ ಹಿಂಗೆ ಹೆಂಗ ಮದ್ವಿ ಮಾಡಿದ್ರು ಹಿಂಗೆ ಯಾಕೆ ನೀವು ಯಾಕೆ ಕೇಳಿಲ್ಲ ನಮಗೆ ಯಾಕೆ ಕೇಳಿಲ್ಲ ನಮ್ಮೂರವ್ರೆ ಹಿಂಗ ಮಾಡೋರು ಅಲ್ಲಿ ಹೇಳು ತಾತ್ಪರ್ಯ ಪತ್ರಿಕರ ಮುಂದಿನ ಇಡೀ ಕರ್ನಾಟಕ ತುಂಬಾ ಎಲ್ಲಾ ಪತ್ರಿಕೆಗಳು ಬಂತು ಅತ್ಯಂತ ಸರಳ ಅತಿ ಸರಳ ರಾಜ್ಯದಲ್ಲಿ ಸರಳ ಸರಳ ಅತಿ ಸರಳ ಮದುವೆ ಬಹಳ ಚಂದ ಬರ್ದ್ರಿ ಇನ್ನಾರು ಪತ್ರಿಕೆ ಇಟ್ಟಿದ್ ನಾನು ಹೇಳುವ ಅರ್ಥ ಏನು ಇವತ್ತು ಸಿದ್ದೇಶ್ವರ ಅಪ್ಪಾಜಿ ಅವರು ನನ್ನ ಮಗನಿಗೆ ಅಖ್ಯತ ಹಾಕ್ಯಾರಂದ್ರೆ ಯಾರು ನಂಬ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಯಾಕೆ ಇರಪ್ಪ ಅದಕ್ಕಿರ ಅಂತ ಮಹಾನ್ ವ್ಯಕ್ತಿ ಅವರು ಇದ್ರು ಅಂತ ಅರ್ಥ ಆಗ್ತದೆ ಇದೆಲ್ಲ ನಮಗೆ ಸಿಕ್ಕಿದ್ದೆ ಅದರಿಂದಪ್ಪ ಅಂದ್ರೆ ಈ ವಿಚಾರ ಸಿಕ್ಕಿದ್ದು ನನಗೆ ಅಧ್ಯಾತ್ಮಿಂದ ಮತ್ತು ಕೃಷಿಯಿಂದ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ವಿಡಿಯೋನ ಡಿಸ್ಲೈಕ್ ಮಾಡಿ ಹಾಗೂ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದ ವಿಡಿಯೋ ಗುರುವೇ ಜೈ ಹಿಂದ್